ಈಗಾಗಲೇ ತಿಳಿಸಿರುವಂತೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನ್ನು ಡಿ ವಿ ಜಿಯವರ ನೂರಿಪ್ಪತ್ತೈದನೇ ಜನ್ಮದಿನ ವರ್ಷ ಜನ್ಮದಿನೋತ್ಸವ ವರ್ಷವನ್ನಾಗಿ ಆಚರಣೆ ಇದ್ದೇವೆ ಆ ಸರಣಿಯಲ್ಲಿ ಇವತ್ತಿನ ಉಪನ್ಯಾಸ ನಡೆಯೋದಿದೆ ಈ ಕಾರ್ಯಕ್ರಮ ಸರಣಿಗೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉದಾರವಾದ ನೆರವನ್ನು ಕೊಟ್ಟಿದೆ ಅದನ್ನು ಕೃತಜ್ಞತೆಯಿಂದ ನೆನೀತಾ ಇದ್ದೇನೆ ಇವತ್ತು ಡಿ ವಿ ಜಿ ಅವರ ಕವನ ಕಾವ್ಯ ಯಾತ್ರೆ ಅವರ ಪ್ರಾರಂಭದ ಕವನಗಳಿಂದ ಹಿಡಿದು ಅವರ ಕೊನೆ ಕೊನೆಯ ಕೃತಿಗಳಲ್ಲಿ ಒಂದಾದ ಶೃಂಗಾರ ಮಂಗಳವರೆಗಿನ ಕೆಲವು ಪ್ರಮುಖ ಕೃತಿಗಳನ್ನು ಕುರಿತು ಮಿತ್ರರಾದ ಪ್ರೊಫೆಸರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಮಾತಾಡೋರಿದ್ದಾರೆ ಶೃಂಗಾರ ಮಂಗಳಮ್ ಅಂತೂ ಒಂದು ವಿಶಿಷ್ಟವಾದ ಪದ್ಯ ಸಂಕಲನ ಉಮರಣ ಹೊಸಗೆ ಶ್ರೀಕೃಷ್ಣ ಪರೀಕ್ಷಣಂ ಮೊದಲಾದ ಕಾವ್ಯಗ್ರಂಥಗಳಲ್ಲಿ ಭಗವದ್ಗೀತಾ ತಾತ್ಪರ್ಯ ಮೊದಲಾದ ತಾತ್ವಿಕ ಬರಹಗಳಲ್ಲಿ ಬಂದಿರುವ ಕೆಲವು ಪ್ರಮುಖ ಚಿಂತನೆಗಳನ್ನು ಇನ್ನಷ್ಟು ಮೊನಚಾಗಿ ಸಾಂದ್ರವಾಗಿ ಡಿ ವಿ ಜಿಯವರು ಶೃಂಗಾರ ಮಂಗಳಂ ಕೃತಿಯಲ್ಲಿ ಕ್ರೋಢೀಕರಿಸಿ ಕವನಿಸಿದ್ದಾರೆ ಪ್ರಪಂಚ ನಶ್ವರ ಎಲ್ಲ ಗಜ ಜಗತ್ತಿನ ವ್ಯವಹಾರಗಳು ನಿಸ್ಸಾರ ಅನ್ನೋ ರೀತಿಯ ಮಂಡನೆಗಳು ಸಾಮಾನ್ಯವಾಗಿ ಗತಾನುಗತಿಕ ವೇದಾಂತ ಪ್ರತಿಪಾದನೆಗಳಲ್ಲಿ ತುಂಬಿರುತ್ತವೆ ಇಂತಹ ನಿರ್ಣಯಗಳೆಲ್ಲ ಏನೋ ಆತ್ಯಂತಿಕ ದಶೆಯಲ್ಲಿ ಗ್ರಾಹ್ಯ ಅಂತ ಅನ್ನಿಸಬಹುದೋ ಏನೋ ಆದರೆ ದಿಕ್ಕಿನ ಪಯಣ ತುಂಬ ದೀರ್ಘವಾದ್ದು ಸಾಧನೆಯ ಉನ್ನತ ಮಜಲುಗಳನ್ನು ಕೆಲವರಷ್ಟೇ ತಲುಪಬಹುದು ಜಗತ್ತಿನಲ್ಲಿ ಹೆಚ್ಚಿನವರು ಸಾಧನೆಯ ಪ್ರಾರಂಭಿಕ ಮಜಲುಗಳಲ್ಲಿ ಬದುಕನ್ನು ಕಳೆಯಬೇಕಾಗತ್ತೆ ಇಂತಹ ಸಾಮಾನ್ಯರು ಜಗತ್ತಿನೊಡನೆ ಯಾವ ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳೋದು ಯುಕ್ತ ಅನ್ನೋದು ಮುಖ್ಯ ವಿಷಯ ಸೌಂದರ್ಯ ತತ್ವ ಸಮಸ್ತ ಜೀವನದ ಆಧಾರ ಅಂತ ಡಿ ವಿ ಜಿಯವರು ಹಲವಾರು ದೃಕ್ಕೋನಗಳಿಂದ ಪರಾಮರ್ಶೆ ನಡೆಸಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಜಗತ್ತಿನಲ್ಲಿನ ಸ್ವನಿಯಂತ್ರಿತ ಸೌಂದರ್ಯಾರಾಧನೆ ಅದು ಕೂಡ ಜೀವಶಿಕ್ಷಣ ಅವಕಾಶ ಮತ್ತು ಸೌಂದರ್ಯಾರಾಧನೆ ಶಾಸ್ತ್ರ ವಿರೋಧಿ ಅಲ್ಲ ಅನ್ನುವ ವಿಶ್ಲೇಷಣೆಯ ತಳಹದಿಯ ಮೇಲೆ ಡಿ ವಿ ಜಿಯವರು ಶೃಂಗಾರ ಮಂಗಲಂ ಎಂಬ ತುಂಬ ರಮಣೀಯವಾದ ಈ ಕಾವ್ಯ ಕಾವ್ಯಸೌಧವನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಬಗ್ಗೆ ಮತ್ತು ಹಾಗೂ ಅವರ ಇನ್ನಿತರ ಕಾವ್ಯ ಕೃತಿಗಳ ಬಗ್ಗೆ ಲಕ್ಷ್ಮೀನಾರಾಯಣ ಭಟ್ಟರು ಮಾತನಾಡೋರಿದ್ದಾರೆ ನಮ್ಮ ನಡುವಿನ ಅತ್ಯಂತ ವರ್ಸಟೈಲ್ ಸಾಹಿತಿಗಳಲ್ಲಿ ಒಬ್ಬರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಪ್ರಮುಖವಾಗಿ ಭಾವಗೀತಕಾರರಾಗಿ ಪ್ರಸಿದ್ಧಿ ಪಡೆದಿರೋರು ಎಲಿಯಟ್ ಕಾವ್ಯ ಸಂಪುಟ ಮೊದಲಾದ ಅನುವಾದ ಕಾವ್ಯಗಳು ಬಾರೋ ವಸಂತ ಮೊದಲಾದ ಕೇಯ ಕಾವ್ಯಗಳು ನಂದನ ಮೊದಲಾದ ಶಿಶು ಕಾವ್ಯಗಳು ಜ್ಞಾನಪೀಠ ಮತ್ತು ಇತರ ಕವನಗಳು ಮೊದಲಾದ ಭಾವಗೀತ ಸಂಕಲನಗಳು ಹೀಗೆ ಭಟ್ಟರ ಕಾವ್ಯ ಸಂಕಲನಗಳೇ ಬಹುಶಃ ಇಪ್ಪತ್ತೈದರಷ್ಟು ಇವೆ ಇವಲ್ಲದೆ ಮೃಕ್ಷಕಟಿಕ ಮೊದಲಾದ ನಾಟಕಗಳನ್ನು ಅನುವಾದ ಮಾಡಿದ್ದಾರೆ ವಿಮರ್ಶಕರಾಗಿಯೂ ಹೆಸರು ಮಾಡಿದ್ದಾರೆ ಹೊರಳದಾರಿಯಲ್ಲಿ ಕಾವ್ಯ ಮೊದಲಾದ ಆರೇಳಿ ವಿಮರ್ಶನ ಗ್ರಂಥಗಳು ಹೊರಬಂದಿವೆ ಇತ್ತೀಚೆಗಷ್ಟೇ ಪ್ರತಿಮೆ ಕಾವ್ಯದಲ್ಲಿ ಪ್ರತಿಮೆ ಅನ್ನುವ ವಿಷಯವನ್ನು ಕುರಿತೇ ತುಂಬ ಶೋಧಪೂರ್ಣವಾದ ಗ್ರಂಥವನ್ನು ಅವರು ಬರೆದಿದ್ದಾರೆ ಗ್ರಂಥ ಸಂಪಾದನಾ ಮೊದಲಾದ ಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದಾರೆ ಸಾಹಿತ್ಯ ರತ್ನ ಸಂಪುಟ ಅನ್ನುವ ವ್ಯಕ್ತಿಚಿತ್ರ ಮಾಲೆಯನ್ನು ಬರೆದಿದ್ದಾರೆ ಶಿಶುನಾಳ ಶರೀಫರ ಗೀತೆಗಳು ಹಾಗೂ ಇತರ ನಾಲ್ಕಾರು ಸಂಪಾದಿತ ಕೃತಿಗಳನ್ನು ಕೊಟ್ಟಿದ್ದಾರೆ ಇವರ ಗೇಯ ಕೃತಿಗಳ ಗಾಯನವನ್ನೊಳಗೊಂಡ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಧ್ವನಿ ಸುರಳಿಗಳು ತುಂಬ ಜನಪ್ರಿಯವಾಗಿವೆ ಈ ನಮ್ಮ ವೇದಿಕೆಗೆ ಅವರು ಸುಪರಿಚಿತರೇ ಆಗಿದ್ದಾರೆ ಈ ಹಿಂದೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಮೊದಲಾದ ನಾಲ್ಕಾರು ಮನ್ನಣೆಗಳು ಅವರಿಗೆ ಬಂದಿವೆ ಕಳೆ ಕಳೆದ ವಾರ ತಾನೇ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಗೌರವ ಪ್ರಶಸ್ತಿಯನ್ನು ಕೊಟ್ಟು ಭಟ್ಟರನ್ನು ಗೌರವಿಸಿದೆ ಹೀಗೆ ಅನೇಕ ಮನ್ನಣೆಗಳಿಗೆ ಅವರು ಭಾಜನರಾಗಿದ್ದಾರೆ ನಮ್ಮ ಇಲ್ಲಿ ಹಿಂದೆಯೇ ಅನೇಕ ಉಪನ್ಯಾಸಗಳವರಿಂದ ನಡೆದಿವೆ ಇವತ್ತು ಡಿ ವಿ ಜಿ ಅವರ ಕಾವ್ಯ ಕೃತಿಗಳನ್ನು ಕುರಿತು ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಸಭೆ ಒಂದು ವಿಶಿಷ್ಟವಾದ ಸಭೆ ಅಂತ ಅನಿಸುತ್ತೆ ಯಾಕೆಂದರೆ ಇಲ್ಲಿ ಬರೋರೆಲ್ಲ ಭಾಳ ಪ್ರಬುಢವಾದ ಸಾಹಿತ್ಯಾಭಿರುಚಿ ಸಾಹಿ ಸಾಹಿತ್ಯಾಭಿರುಚಿ ಮಾತ್ರ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾದ ತಿಳುವಳಿಕೆ ಇರತಕ್ಕಂಥ ಜೀವನ ಅನುಭವ ಇರತಕ್ಕಂಥ ಜನ ಅದನ್ನು ಈ ಸಭೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತೀನಿ ನಾನು ಹಿಂದೊಮ್ಮೆ ಇಲ್ಲೇ ಹೇಳಿದ್ದೆ ಅಂತ ಕಾಣುತ್ತೆ ಅಣ್ಣಂಬಟ್ಟ ಅಂತ ಒಬ್ಬ ದೊಡ್ಡ ಸಂಸ್ಕೃತ ವಿದ್ವಾಂಸ ಇದ್ದ ಹಿಂದೆ ಭಾಳ ಹಿಂದೆ ಅವನು ಅವನ ಒಂದು ತರ್ಕಶಾಸ್ತ್ರ ಸಂಗ್ರಹ ಅಂತ ಒಂದು ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾನೆ ಸಭಿಕರನ್ನು ಕುರಿತು ಮತ್ತು ವೇದಿಕೆ ಮೇಲಿರೋ ಜನಗಳನ್ನು ಕುರಿತು ವೇದಿಕೆ ಮತ್ತು ಸಭೆ ಇವೆರಡು ಎಂಥವು ಅಂತ ಅವನು ಹೇಳ್ತಾನೆ ವೇದಿಕೆ ಇದೆಯಲ್ಲ ಅದು ಬೃಹಸ್ಪತಿ ಬೃಹಸ್ಪತಿಯ ಸಂಕೇತ ಬೃಹಸ್ಪತಿ ದೇವತೆಗಳಿಗೆ ಮೇಷ್ಟ್ರು ದೇವತೆಗಳ ಗುರು ಅವನು ಅವರಿಗೆ ಪಠ ಹೇಳೋನು ಮಹಾ ಮೇಧಾವಿ ಬುದ್ಧಿವಂತ ವೇದಿಕೆ ಮೇಲೆ ಕೂರೋರೆಲ್ಲ ಯಾರು ವಿದ್ವಾಂಸರು ಕವಿಗಳು ಕಲಾವಿದರು ಎಲ್ಲ ಇವರು ಎಲ್ಲ ಒಂದು ಸ್ವಲ್ಪ ಮೇಧಾಶಕ್ತಿಯನ್ನು ಬೆಳೆಸ್ಕೊಂಡವರು ಅದರಿಂದ ಬೃಹಸ್ಪತಿಯ ಸಂಕೇತ ಅವರು ವೇದಿಕೆ ಇದೆಯಲ್ಲ ಅದು ಬೃಹಸ್ಪತಿಯ ಸಂಕೇತ ಸರಿ ವೇದಿಕೆ ಬೃಹಸ್ಪತಿಯ ಸಂಕೇತ ಸಭೆ ಅವನು ಹೇಳ್ತಾನೆ ವೇದಿಕೆ ಬೃಹಸ್ಪತಿಯ ಸಂಕೇತ ಆದರೆ ಸಭೆ ಇದೆಯಲ್ಲ ಸಭೆ ಅದು ಸಾಕ್ಷಾತ್ ಸರಸ್ವತಿ ವೇದಿಕೆ ಬೃಹಸ್ಪತಿ ಸಭೆ ಸಾಕ್ಷಾತ್ ಸರಸ್ವತಿ ಅಂದರೆ ಸರಸ್ವತಿಯ ಎದುರಿಗೆ ಕೂತು ಈ ಬೃಹಸ್ಪತಿಯ ಕೌಶಲ್ಯ ಏನು ಅನ್ನೋದನ್ನು ಪರೀಕ್ಷೆ ಮಾಡೋಕ್ಕೆ ಕೂತಾಗೆ ಇರುತ್ತಂತೆ ಅಂತಹ ಸರಸ್ವತಿ ರೂಪವಾದ ಸಭೆಗೆ ನಮಸ್ಕರಿಸಿ ನನ್ನ ಮಾತನ್ನು ಶುರು ಮಾಡ್ತೀನಿ ಡಿ ವಿ ಜಿಯವ್ರನ್ನ ನಾವು ವರ್ಣಿಸ್ಬೋದಾದ್ದು ಒಂದೇ ಪದದಲ್ಲಿ ಹೇಳ್ಬೋದು ಅಂದರೆ ಆತ ಒಬ್ಬ ಮಹಾ ಧೀಮಂತ ವ್ಯಕ್ತಿಯಾಗಿದ್ದು ಧೀಮಂತ ಅನ್ನೋದೇ ಸರಿ ಅವ್ರನ್ನ ಕುರಿತು ವರ್ಣಿಸೋದಕ್ಕೆ ಅವರಿಗೆ ಅರ್ಪಿಸಲಾದಂಥ ಒಂದು ಸಂಭಾವನಾ ಗ್ರಂಥಕ್ಕೂ ಕೂಡ ಅನೇಕ ಲೇಖಕರ ಲೇಖನಗಳನ್ನು ಬರೆದು ಅವರಿಗೊಂದು ಸಂಭಾವನಾ ಗ್ರಂಥವನ್ನು ಅರ್ಪಿಸಲಾಯಿತು ಅದರ ಹೆಸರು ಕೂಡ ಧೀಮಂತ ಅಂತಲೇ ಧೀಮಂತ ಅಂದರೆ ವಿಶೇಷವಾದ ಮೇಧಾಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಅಂತ ಡಿ ವಿ ಜಿ ಅನೇಕ ಜ್ಞಾನಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಅನೇಕ ಜ್ಞಾನಕ್ಷೇತ್ರ ಬರೀ ಸಾಹಿತ್ಯ ಒಂದೇ ಇಲ್ಲ ಪತ್ರಿಕೋದ್ಯಮ ಅವರು ಶುರು ಮಾಡಿದ್ದೇ ಪತ್ರಿಕೋದ್ಯಮ ಪತ್ರಿಕೋದ್ಯಮದಲ್ಲಿ ತತ್ವಶಾಸ್ತ್ರದಲ್ಲಿ ಸಮಾಜ ಸೇವೆಯಲ್ಲಿ ಸಾಹಿತ್ಯದಲ್ಲಿ ಹೀಗೆ ಅವರು ಅನೇಕ ಮತ್ತು ಈ ಇಂಥ ಒಂದು ಅಪೂರ್ವವಾದ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಡಿ ವಿ ಜಿ ಕೇವಲ ತನ್ನ ಸ್ವತಃ ಪರಿಶ್ರಮದಿಂದ ಇಂಥ ಎಲ್ಲ ಕೆಲಸಗಳನ್ನ ಮಾಡ್ರು ಅನೇಕ ಕ್ಷೇತ್ರಗಳಲ್ಲಿ ಅವರು ಬರೀ ಕೈಯಾಡಿಸಿದವರಲ್ಲ ಒಳ್ಳೆ ಗಟ್ಟಿಯಾದ ಕೆಲಸವನ್ನು ಮಾಡಿದವರು ಅವರ ಕಾವ್ಯದ ಬಗ್ಗೆ ಇಡೀ ನಾಡಿಗೆ ಭಾಳ ಹಿಂದಿನಿಂದ ಅತ್ಯಂತ ಮೆಚ್ಚುಗೆ ಗೌರವ ಭಕ್ತಿ ಎಲ್ಲ ಉಂಟು ಒಂದು ಸಲ ಅವರು ತಮ್ಮ ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗ ಹೊರಬಂದಾಗ ಅದರ ಒಂದು ಪ್ರತಿಯನ್ನು ಗೌರವ ಪ್ರತಿ ಅಂತೇಳಿ ಕುವೆಂಪು ಅವರಿಗೆ ಕಳಿಸ್ಕೊಟ್ರು ಪುಟ್ಟಪ್ಪನವರಿಗೆ ಪುಟ್ಟತ್ನವರು ಅದನ್ನು ಓದಿ ತಮ್ಮ ಪ್ರತಿಕ್ರಿಯೆಯನ್ನು ಈ ಮಂಕುತಿಮ್ಮನ ಕಗ್ಗದಂಥದ್ದೇ ಒಂದು ಪದ್ಯದಲ್ಲಿ ತಮ್ಮ ಪ್ರತಿಕ್ರಿಯೆ ಹೇಳಿದರೆ ಅದು ಹೀಗಿದೆ ಹಸ್ತಕ್ಕೆ ಬರೇ ನಕ್ಕೆ ಕೈ ಬಂತು ಪುಸ್ತಕ ಪೋಸ್ಟ್ನಲ್ಲಿ ತೆಗೆದು ನೋಡ್ತೀನಿ ಮಂಕುತಿಮ್ಮನ ಕಗ್ಗ ಅಂತಿದೆ ಆ ಟೈಟ್ಲ್ ನೋಡಿ ನನಗೆ ನಗು ಬಂತು ಇದನ್ನು ಬರೆದವನು ಯಾರ ತಿಮ್ಮ ತಿಮ್ಮ ಅಂದರೆ ಅವ್ನು ದಡ್ಡ ಅಂತ ಒಂದು ಅರ್ಥ ಆಗುತ್ತೆ ಇವನು ಮಂಕುತಿಮ್ಮ ಬೇರೆ ಮಂಕುತಿಮ್ಮ ಅವನ ಕಗ್ಗ ಕಾವ್ಯ ಅಲ್ಲ ಕಾವ್ಯ ಅಂದರೆ ಶ್ರೇಷ್ಠವಾದ ಕಗ್ಗ ಅಂದರೆ ಏನೋ ಮಾತನ್ನು ಹೊಸ್ತಿರೋದು ಮುಂಕುತಿಮನ ಕಗ್ಗ ಈ ಟೈಟ್ಲ್ ನೋಡಿ ಅವ್ರ ಮುಖ ಅವ್ರಿಗೆ ನಗು ಬಂತಂತೆ ಏನೋ ಏನೋ ಇರ್ಬೋದು ಸಾಮಾನ್ಯವಾದ ಪುಸ್ತಕ ಅಂತ ಆದರೆ ಹಸ್ತಕ್ಕೆ ಬರೆ ಕೈಗೆ ಬರುತ್ತಲು ನಕ್ಕೆ ಓದುತ್ತಾ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ ಓದ್ತಾ ಓದ್ತಾ ಹೋಗ್ತಾ ನೋಡ್ತಾ ಹೋಗ್ತೀನಿ ಏನು ಆಳವಾದ ತತ್ವಗಳನ್ನು ಎಷ್ಟು ಮನೋಹರವಾದ ಸರಳವಾದ ರೀತಿಯಲ್ಲಿ ಇವರು ಹೇಳಿದ್ದಾರೆ ಡಿ ವಿ ಜಿ ಅವರು ಅಂತನಿಸಿ ಓದುತ್ತಾ ಓದುತ್ತಾ ಮಸ್ತಕಕ್ಕಿಟ್ಟು ತಲೆಯ ಮೇಲಿಟ್ಟು ಗಂಭೀರನಾದೆ ವಿಸ್ತರದ ದರ್ಶನಕ್ಕೆ ಈ ಕಾವ್ಯಾಲ ಮೇಲೆ ಅದರ ಮೂಲಕವಾಗಿ ವ್ಯಕ್ತವಾದ ಒಂದು ಜೀವನ ದರ್ಶನ ಇದೆಯಲ್ಲ ಒಟ್ಟು ಲೋಕ ದರ್ಶನ ಆ ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿನ್ನ ತುತ್ತ ತುದಿಯಲ್ಲಿ ನಿನ್ನ ವಿಸ್ತರದ ದರ್ಶನಕ್ಕೆ ಮೆಚ್ಚಿ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಅದು ನಮಸ್ಕಾರ ಯೋಗ್ಯವಾದ ಪುಸ್ತಕ ಅಂತಂದು ಅಂತ ಕುವೆಂಪು ಅಂಥವ್ರೆ ನಮ್ಮ ನಾಡಿನ ಇನ್ನೊಬ್ಬ ದೊಡ್ಡ ಸಾಹಿತಿಯವರು ಅಂಥವರೇ ಬರೀ ಒಂದು ಮಂಕುತಿಮ್ಮನ ಕಗ್ಗಕ್ಕೆ ಈ ರೀತಿಯ ಒಂದು ಮೆಚ್ಚುಗೆಯನ್ನು ಗೌರವವನ್ನು ಭಕ್ತಿಯನ್ನು ತೋರಿಸಿದ್ದಾರೆ ಅಂಥದ್ದನ್ನೆಲ್ಲ ಬರೆದವರು ಡಿ ವಿ ಅವರು ಡಿ ವಿ ಜಿಯಿಂದ ತಕ್ಷಣವೇ ಮನಸ್ಸಿಗೆ ಬರೆದು ಅನೇಕ ಕೆಲಸ ಮಾಡಿದ್ರು ಕೂಡ ತಕ್ಷಣ ಮನಸ್ಸಿಗೆ ಮಂಕುತಿಮ್ಮನ ಕಗ್ಗ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಅವರು ಅನೇಕ ನಮ್ಮ ಸಾರ್ವಜನಿಕ ಮಹನೀಯರ ಬಗ್ಗೆ ಬರೆದಂಥ ವಾಲ್ಯೂಮ್ ಗಟ್ಟಲೆ ಸಂಪುಟಗಟ್ಟಲೆ ವ್ಯಕ್ತಿ ಚಿತ್ರಗಳು ಇವೆಲ್ಲ ಮೊದಲು ಮುಖ್ಯವಾಗಿ ಮನಸ್ಸಿಗೆ ಬರುತ್ತೆ ಅದರಲ್ಲೇ ಅವರು ಬೇಕಾದಷ್ಟು ಕೆಲಸವನ್ನು ಮಾಡಿದ್ದಾರೆ ಈಗ ನಾನು ಅವರ ಒಂದು ಶೃಂಗಾರ ಮಂಗಳ ಅನ್ನೋ ಕಾವ್ಯಕೃತಿಯನ್ನು ಮತ್ತು ಕೇತಕೀವನ ಅಂತ ಒಂದು ಇವುಗಳ ಬಗ್ಗೆ ಒಂಚೂರು ಹರಿಸಿ ಹೇಳಬೇಕು ನಿಮಗೆ ಅದಕ್ಕೆ ಮುಂಚೆ ಡಿ ವಿಜಿಯವರು ಇನ್ನೂ ಅನೇಕ ಪುಸ್ತಕಗಳನ್ನು ಬರೆದಿದ್ದರು ಅವರ ಒಟ್ಟು ಕಾವ್ಯದ ಸ್ವರೂಪ ಆ ಸ್ವರೂಪದ ಜೊತೆಯಲ್ಲಿ ಇತರ ಕವಿಗಳ ಕಾವ್ಯದ ಸ್ವರೂಪ ಒಂಚೂರು ಹೋಲಿಕೆ ಮಾಡಿ ಆಮೇಲೆ ಮುಂದಕ್ಕೆ ಅವರ ಕಾವ್ಯಕ್ಕೆ ಹೋಗ್ತೀನಿ ನಾನು ಈ ಹೊಸಗನ್ನಡ ಕಾವ್ಯ ಶುರುವಾಯ್ತಲ್ಲ ಅದು ಈ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಶುರುವಾಗಿದ್ದು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತರ ನಂತರ ಬಿ ಎಮ್ ಶ್ರೀಕಂಠೇನವರು ಕನ್ನಡದ ಕಣ್ಣು ಅಂತ ಕರೆಸ್ಕೊಂಡವರು ಕನ್ನಡವನ್ನು ಅದರ ಸಾಮಾನ್ಯತೆಯಿಂದ ಮೇಲಕ್ಕೆತ್ತಿ ಅದಕ್ಕೆ ಗೌರವದ ಸ್ಥಾನ ದೊರಕೋ ಹಾಗೆ ಮಾಡಿದ್ರು ವಿ ಎಮ್ ಸಿ ಅವರು ಇಂಗ್ಲೀಷ್ ಗೀತೆಗಳು ಅಂತ ಒಂದು ಪುಸ್ತಕವನ್ನು ಹೊರಗೆ ತಂದರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಂಗ್ಲೀಷ್ ಗೀತೆಗಳು ಇಪ್ಪತ್ತೆರಡರಲ್ಲಿ ಬೇಂದ್ರೆಯವರ ಕನ್ಯಾಕುಮಾರಿ ಬಂತು ಅದು ಒಂದು ಕವನ ಸಂಗ್ರಹ ಮಾಸ್ತಿಯವರ ಭಿನ್ನಹ ಬಂತು ಅದು ಒಂದು ಕವನ ಸಂಗ್ರಹ ಮತ್ತು ಡಿ ವಿ ಜಿಯವರ ವಸಂತ ಕುಸುಮಾಂಜಲಿ ಡಿ ವಿ ಜಿಯವರ ಮೊದಲನೇ ಕಾವ್ಯ ಸಂಗ್ರಹ ಅದು ಬಂತು ಮೂರು ಬಂತು ಇಪ್ಪತ್ತೊಂದರಲ್ಲಿ ಒಂದು ವರ್ಷ ಮುಂಚೆ ಬಂತಲ್ಲ ಇಂಗ್ಲೀಷ್ ಗೀತೆಗಳು ಅದರ ಸ್ವರೂಪವೇ ಬೇರೆ ಡಿ ವಿಜರ್ ವಸಂತ ಕುಸುಮಾಂಜಲಿ ಸ್ವರೂಪವೇ ಬೇರೆ ಇಂಗ್ಲೀಷ್ ಗೀತೆಗಳು ಯಾಕೆ ಹೊರಗೆ ಬಂದಿದ್ದು ಅಂತಂದರೆ ನಮ್ಮ ಅಲ್ಲಿವರೆಗೆ ನಮ್ಮ ಕಾವ್ಯ ಹಳೆಗನ್ನಡ ನಡ ನಡುಗ ನಡಕ್ಕೆ ನಿಂತಿತ್ತು ಇಪ್ಪತ್ತೈದು ಶತಮಾನ ಅಂದರೆ ಹೊಸ ರೀತಿಯ ಕಾವ್ಯ ಆರಂಭವಾಗಬೇಕಾಗಿದೆ ಅಂತ ಬಿಎಸಂಟದ್ರಿಗನಸು ಇಲ್ಲೇ ಕಾವ್ಯ ನಿಂತಲೇ ನಿಂತು ನಿಂತು ನೀರಾಗ್ಬಿಡತ್ತೆ ಅಂತ ಅದಕ್ಕೆ ಅವರು ಮುಂದಕ್ಕೆ ನಮ್ಮ ಕವಿಗಳು ಯಾವ ರೀತಿಯಲ್ಲಿ ಬರೀಬಹುದು ಅಂತ ಅವರಿಗೆ ಒಂದು ನಿದರ್ಶನವಾಗಿ ಉದಾಹರಣಾ ಪ್ರಾಯವಾಗಿ ಈ ಇಂಗ್ಲೀಷ್ ಗೀತೆಗಳ ಪುಸ್ತಕ ಅದರಲ್ಲಿರೋದೆಲ್ಲ ಇಂಗ್ಲೀಷ್ ಕವಿಗಳ ಅವರು ಬರೋ ಭಾವಗೀತೆಗಳ ಅನುವಾದ ಅದೇನು ಬಿ ಎಂ ಸ್ವತಂತ್ರ ಕೃತಿಯಲ್ಲ ಅದನ್ನು ಅನುವಾದಿಸಿದ್ರಷ್ಟೇ ಅವರು ಹಿಂದೆ ಎಲ್ಲ ಕಾವ್ಯ ಬರಬೇಕು ಅಂತಂದರೆ ಅದು ಯಾವುದೋ ಅಥವಾ ಚಕ್ರವರ್ತಿ ಆಸ್ಥಾನ ಆಗಿರಬೇಕು ಮಹಾಪುರುಷರ ಕಥೆಯಾಗಿರಬೇಕು ಮಹಾವೀರರ ಕಥೆಯಾಗಿರಬೇಕು ಹೀಗೆಲ್ಲ ಇತ್ತು ಆದರೆ ಹಾಗೇನಾಗಬೇಕಾದ್ದಿಲ್ಲ ಸಾಮಾನ್ಯ ಜನರ ಅನುಭವದಲ್ಲೂ ಜನರ ಅನುಭವದಲ್ಲೂ ಏನೇನು ಗಮನಾರ್ಹವಾದದ್ದಿರುತ್ತೆ ಅವರ ಸುಖ ದುಃಖ ಕ್ಲೇಷ ವಿಷಾದ ಆನಂದ ಆತಂಕ ಇವುಗಳನ್ನು ಕೂಡ ಕಾವ್ಯದಲ್ಲಿ ಹೇಳುವುದಕ್ಕೆ ಸಾಧ್ಯ ಇದನ್ನು ಇಂಗ್ಲೀಷ್ನಲ್ಲಿ ವರ್ಡ್ಸ್ ವರ್ತ್ ಮತ್ತು ಕೋಲ್ರಿಜ್ ಇಬ್ಬರು ಒಟ್ಟಾಗಿ ಒಂದು ತಂದರು ಲಿರಿಕಲ್ ಬ್ಯಾಲೆಟ್ಸ್ ಅಂತ ಆ ಲಿರಿಕಲ್ ಬ್ಯಾಲೆಟ್ಸ್ನಲ್ಲಿ ಇದನ್ನು ಅಲ್ಲೂ ಅವ್ರದ್ದು ಸಮರ್ಥನೆ ಮಾಡಿದರು ಅದನ್ನು ಇವರು ಉದಾಹರಣೆ ಇಟ್ಟುಕೊಂಡು ಆ ಮಾರ್ಗ ಹಿಡಿದು ಹೋದ ಇಂಗ್ಲೀಷ್ ಕವಿಗಳು ಕೆಲವರದ್ದು ಅಂದರೆ ವರ್ಡ್ಸ್ ವರ್ತು ಶೆಲ್ಲಿ ಕೀಟ್ಸ್ ಟೆನ್ನಿಸನ್ ಇಂಥ ಅನೇಕ ಕವಿಗಳ ಒಂದು ಎರಡು ಕವಿತೆಗಳನ್ನ ತೊಗೊಂಡು ಅದು ನನ್ವಾದಿಸಿ ನೋಡಿ ಹೀಗಿರಬಹುದು ಕಾವ್ಯ ನಮ್ಮಲ್ಲೂ ಈ ಥರದ ಕಾವ್ಯ ಬಂದರೆ ಚೆನ್ನಾಗಿರುತ್ತಲ್ವೇ ಅನ್ನೋ ಹಾಗೆ ಆ ಇಂಗ್ಲೀಷ್ ಗೀತೆಗಳನ್ನು ನಮ್ಮ ಮುಂದಿನ ಕವಿಗಳಿಗೆ ಅಂದರೆ ಬೇಂದ್ರೆ ಕುವೆಂಪು ಪೂತಿ ನರಸಿಂಹಸ್ವಾಮಿ ಗೋಪಾಶ ಇವರುಗಳಿಗೆಲ್ಲ ಬರೆಯೋದಕ್ಕೆ ಬೇಕಾಗುವಂಥ ಒಂದು ಮಾದರಿಯಾಗಿ ಅದನ್ನು ಮುಂದಕ್ಕೆ ಇಟ್ಟರು ಅದರಿಂದಾಗಿ ನವೋದಯ ಕಾವ್ಯ ಅಂತ ಈ ಇಪ್ಪತ್ತನೇ ಶತಮಾನದಲ್ಲಿ ಶುರುವಾಯಿತಲ್ಲ ಈ ನವೋದಯ ಕಾವ್ಯ ಅನ್ನೋ ಕಾವ್ಯ ಪರಂಪರೆಯೇ ಬಂತು ಅದರಿಂದ ಹೀಗೆ ಒಂದು ಕಾವ್ಯ ಪರಂಪರೆಗೆ ಮೂಲವಾದ ಕೃತಿ ಅಂತೇಳಿ ಇಂಗ್ಲೀಷ್ ಗೀತೆಗಳನ್ನು ಭಾಳ ಗೌರವದಿಂದ ಕಾಣ್ತಾರೆ ಆದರೆ ಮಾರನೇ ವರ್ಷ ನಾನು ಹೇಳಿದ ಬೇಂದ್ರೆಯವರು ಕನ್ಯಾಕುಮಾರಿ ಮಾಸ್ತಿಯವರು ಬಿನ್ನಹ ಡಿ ವಿ ಜಿಯವರ ವಸಂತ ಕುಸುಮಾಂಜಲಿ ಬಂತು ವಸಂತ ಕುಸುಮಾಂಜಲಿಯ ಸ್ವರೂಪವೇ ಬೇರೆ ಬಿ ಎಮ್ ಸಿ ಅವರು ಇಂಗ್ಲೀಷ್ ಕವಿತೆಗಳ ನಿದರ್ಶನವನ್ನು ಕೊಟ್ಟು ಈ ಬಗೆಯಲ್ಲಿ ನಮ್ಮ ಕವಿತೆ ಬರಬೇಕು ಅಂತ ಹೇಳಿದ್ರೆ ಡಿ ವಿ ಜಿ ವಸಂತ ಕುಸುಮಾಂಜಲಿ ಹಾಗೆ ಹೊರಗೆ ನಿದರ್ಶನ ಏನು ತೊಗೊಂಡಿಲ್ಲ ನಮ್ಮಲ್ಲೇ ಹಿಂದೆ ಇದ್ದಂಥ ಛಂದಸ್ಸು ಹಿಂದೆ ಇದ್ದಂಥ ಭಾಷೆನೂ ಪೂರ್ತಿ ತೆಗೆದಾಕ್ತ ಹಳಗನ್ನಡವನ್ನು ಉಳಿಸ್ಕೊಂಡು ಕಂದಪದ್ಯ ವೃತ್ತ ಸೀಸ ಪದ್ಯ ಹಿಂದೆ ಛಂದಸ್ಸು ಅವುಗಳಲ್ಲಿ ಆಧುನಿಕ ವ್ಯಕ್ತಿಗಳ ಮತ್ತು ಸುಂದರವಾದ ಪ್ರಕೃತಿ ತಾಣಗಳನ್ನು ಕುರ್ತು ಬರರು ಅದರಲ್ಲಿ ಕೊಡಗಿನ ಕಾವೇರಿ ಬಗ್ಗೆ ಜೋಗ ಜಲಪಾತದ ಬಗ್ಗೆ ಈ ಥರ ಎಲ್ಲ ಅನೇಕ ಸುಂದರವಾದ ಪ್ರತಿಷ್ಠಾನಗಳ ಬಗ್ಗೆ ಕೆಲವು ಕವಿತೆ ಇವೆ ಆಮೇಲೆ ಆಧುನಿಕ ಮಹಾಪುರುಷರು ಅಂತ ಗೋಪಾಲಕೃಷ್ಣ ಗೋಖಲೆ ಗಂಗಾಧರ ಇವರು ಇವರು ಆಮೇಲೆ ರಾಜಾರಾಮಮೋಹನ್ ರಾಯ್ ಈ ಥರ ಎಲ್ಲ ಪರಮಹಂಸರು ವಿವೇಕಾನಂದರು ಇವರೆಲ್ಲರ ಬಗ್ಗೆ ನಾಲ್ಮಡಿ ಕೃಷ್ಣರಾಜ ಒಡೆಯರ ತನಕ ವಿಶ್ವೇಶ್ವರನವರು ಇವರೆಲ್ಲ ಅರ್ಸ್ಮೂರ ಹತ್ತು ಹದಿನೈದು ಜನ ಮಹಾಪುರುಷರ ಬಗ್ಗೆ ಕವಿತೆ ಬರೆದರು ಹೀಗೆ ನಮ್ಮಲ್ಲಿದ್ದುದನ್ನೇ ತೋರಿಸುವಂಥದ್ದು ಡಿ ವಿ ಜಿಯವರ ವಸಂತ ಕುಸುಮಾಂಜಲಿ ಜನರ ಗಮನಕ್ಕೆ ಬರೆದಿದ್ದನ್ನು ದಾಳವಾಗಿ ಕಾವ್ಯಾತ್ಮಕವಾದ ಬರವಣಿಗೆಯಲ್ಲಿ ತೋರಿಸಿಕೊಟ್ರು ಇಂಗ್ಲೀಷ್ ಗೀತರು ಹೊರಗಡೆ ಇದ್ದಂಥ ಬರವಣಿಗೆ ಹೇಗಿದೆ ನೋಡಿ ಆ ರೀತಿ ನಮ್ಮಲ್ಲೂ ಬರ್ಬೋದಲ್ಲ ಅಂತ ಇಂಗ್ಲೀಷ್ ಗೀತೆಗಳು ತೋರಿಸ್ಕೊಡ್ತು ಇಲ್ಲಿ ಮೊದಲು ಅವರ ಕಾವ್ಯ ಕೃತ್ಯಗಳ ಹೆಸರನ್ನು ಹೇಳ್ಬಿಡ್ತೀನಿ ಡಿ ವಿ ಜಿಯವ್ರು ಅದು ಒಟ್ಟು ಕಾವ್ಯ ರೂಪದಲ್ಲಿ ಬಂದಿರೋದು ಹತ್ತು ಮೊದಲನೇದೇ ವಸಂತ ಕುಸುಮಾಂಜಲಿ ನಾನು ಆಗಲೇ ಹೇಳಿದಾಗ ಇದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬಂತು ಆಮೇಲೆ ನಿವೇದನಾ ಅಂತ ಒಂದು ಕವನ ಸಂಕಲನ ಆಮೇಲೆ ಉಮರನ್ನೋ ಇದು ಅನುವಾದ ಉಮರ್ನ ರುಬಾಯತ್ಗಳು ಅದು ಇಂಗ್ಲೀಷಿಗೆ ಅನುವಾದವಾಗಿತ್ತು ಆ ಇಂಗ್ಲೀಷ್ ಅನುವಾದವನ್ನು ಇಟ್ಕೊಂಡು ಕನ್ನಡಕ್ಕೆ ಅದನ್ನು ಅನುವಾದಿಸು ಅದು ಭಾಳ ಹೆಸರು ಮಾಡಿದೆ ಆಮೇಲೆ ನಿಮಗೆಲ್ಲ ಗೊತ್ತಿರುವಂಥ ಮಂಕುತಿಮ್ಮನ ಕಗ್ಗ ಆಮೇಲೆ ಬಂದಿದ್ದು ಶ್ರೀರಾಮ ಪರೀಕ್ಷಣ ರಾಮನಿಗೆ ಕೆಲವರು ರಾಮಾಯಣದ ಪಾತ್ರಗಳಿಗೆ ಕೆಲವು ಪ್ರಶ್ನೆ ಹಾಕ್ತಾರೆ ರಾಮ ನೀನು ಈ ಥರ ಈ ಥರ ಎಲ್ಲ ಮಾಡಿದಿಲ್ಲ ಇದೆಲ್ಲ ಸರಿಯಾ ನಮಗೆ ಉತ್ತರ ಕೊಡು ಅಂತ ವಾಲಿಯನ್ನು ನೀನು ಮರೆಯಲ್ಲಿ ನಿಂತು ಕೊಂದೆ ಆಮೇಲೆ ಸುಗ್ರೀವನಿಗೆ ತೋರಿಸಿದಂಥ ಒಂದು ಇದನ್ನು ಇವನಿಗೆ ರಾವಣನಿಗೆ ತೋರಿಸ್ದೆ ಹೋದೆ ಆ ಹಲ್ಯಗೆ ತೋರಿಸಿದಂಥ ಒಂದು ದಯೆಯನ್ನು ನೀನು ತಾರೆ ಅಂದರೆ ವಾಲಿಯ ಪತ್ನಿ ತಾರೆಗೆ ತೋರಿಸ್ತೇವೆ ಹೀಗೆಲ್ಲ ಪ್ರಶ್ನೆ ಮಾಡ್ತದೆ ಅದಕ್ಕೆ ರಾಮ ಉತ್ತರ ಕೊಡ್ತಾನೆ ರಾಮ ಅಸೀತಿಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದು ವಾಲಿಯನ್ನು ಮರೆಯಲ್ಲಿ ನಿಂತುಕೊಂಡದ್ದು ಇದೆಲ್ಲ ಇವತ್ತಿಗೂ ಕೂಡ ಒಂದು ವಾದಗ್ರಸ್ತ ವಿಷಯವಾಗಿದೆ ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ ರಾಮನ ಭಾಳ ಪುರುಷೋತ್ತಮ ಚಿತ್ರಕ್ಕೆ ಈ ಒಂದು ಸಣ್ಣ ಸಣ್ಣ ಕಳಂಕಗಳಿದ್ದ ಹಾಗೆ ಅನ್ನೋ ಒಂದು ಭಾವನೆ ಇದೆ ಅದಕ್ಕೆ ರಾಮನ ಕೈಯಲ್ಲೇ ಅದಕ್ಕೆ ಉತ್ತರ ಕೊಡಿಸಿ ಆಗಿನ ಸಂದರ್ಭ ಹಾಗೆ ಏನು ಆಗ ಹಾಗೆ ಮಾಡಿದ್ದೆ ಯಾಕೆ ಸರಿ ಅನ್ನೋದನ್ನು ಭಾಳ ಸಮರ್ಪಕವಾಗಿ ಔಚಿತ್ಯಪೂರ್ಣವಾಗಿ ರಾಮ ಉತ್ತರಿಸ್ತಾನೆ ಶ್ರೀರಾಮ ಪರೀಕ್ಷಣೆ ಹಾಗೆ ಶ್ರೀಕೃಷ್ಣ ಪರೀಕ್ಷಣ ಕೃಷ್ಣನ ವಿಷಯಕ್ಕೂ ನಾವು ಆಕ್ಷೇಪ ಇತ್ತು ಅಂತದ್ದು ಬೇಕಾದಷ್ಟಿದೆ ಅವನು ಗೋಪಿ ವಿಲಾಸ ಮೊದಲಾದ್ದು ಇಲ್ಲ ಅದಕ್ಕೂ ಕೂಡ ಒಂದು ಸಮರ್ಥನೆಯನ್ನು ಅವರು ಶ್ರೀರಾಮ ಶ್ರೀಕೃಷ್ಣ ಪರೀಕ್ಷಣದಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಅಂತಃಪುರ ಗೀತೆಗಳು ಬೇಲೂರಿನ ಶಿಲಾ ಬಾಲಿಕೆಯರು ಅಷ್ಟು ಹಿಂದೆ ಕೆತ್ತಲ್ಪಟ್ಟಂಥ ಪ್ರತಿಮೆಗಳು ಎಷ್ಟು ಸುಂದರವಾಗಿವೆ ಅದನ್ನು ನೋಡಿ ಒಂಥರ ಒಂದು ಸಂತೋಷದಿಂದ ಪರವಶರಾಗದವರೇ ಇಲ್ಲ ಆ ಎಲ್ಲ ಶಿಲಾಬಾಳಿಕೆಯರನ್ನು ಕುರಿತು ಅವರ ಭಂಗಿಗಳನ್ನು ಕುರಿತು ಅವರನ್ನು ಮಾತನಾಡಿಸಿದ ರೀತಿಯಲ್ಲಿ ಯಾರೋ ಒಬ್ಬಳು ಕೈಯಲ್ಲಿ ಗುಣಿಯನ್ನು ಇಟ್ಕೊಂಡು ಅದಕ್ಕೆ ಮಾತಾಡ್ತಾ ಇರೋ ಹಾಗಿದೆ ಏನೇ ಶುಖ ಭಾಷಣಿ ಶುಖ ಭಾಷಣ ಜೊತೆಯಲ್ಲಿ ಗಿಳಿಯ ಜೊತೆಯಲ್ಲಿ ಮಾತಾಡ್ತಾ ಹೀಗೆ ಆ ಒಬ್ಬೊಬ್ಬ ಶಿಲಾಬಾಲಿಕೆಯಗೂ ಸಂಬಂಧಪಟ್ಟ ಅಂತಃಪುರ ಗೀತೆಗಳು ಅಂತ ಬಂತು ಅದು ಹಾಡಿ ಸಿಡಿ ಕೂಡ ಆಗಿದೆ ಅದು ಅದು ಈಗ ಅವೈಲಬಲ್ ಆಗಿರಬೇಕು ಗೊತ್ತಿಲ್ಲ ಆಮೇಲೆ ಗೀತೆ ಶಾಕುಂತಲ ಶಾಕುಂತಲ ಕಥೆಯೇ ಅದರಲ್ಲಿ ಮುಖ್ಯವಾಗಿ ಶಕುಂತಲೆ ಮತ್ತು ದುಷ್ಯಂತ ಇವರ ಪ್ರೇಮ ಸಂಬಂಧವಾದ ಭಾಗವನ್ನು ಗೀತೆಗಳ ರೂಪದಲ್ಲಿ ಬರೆದರು ಅದು ಗೀತ ಶಾಕುಂತಲ ಅಂತ ಒಂದು ಗೀತನಾಟಕ ಅಂತ ಹೇಳ್ಬೋದು ಆಮೇಲೆ ಶೃಂಗಾರ ಮಂಗಳ ಇವತ್ತು ನಾನು ಪ್ರಸ್ತಾಪಿಸಲಿರುವಂಥ ಕೃತಿ ಅದಾದ ಮೇಲೆ ಕೇತಕಿ ಇವನ ಅಂತ ಇವೆರಡೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಬಂದವು ಅವರ ಹಿಂದಿನ ಮೊದಮೊದಲ ಕಾವ್ಯಕೃತಿಗಳಿಗಿಂತ ಇದು ಭಾಷೆಯಲ್ಲಿ ಶೈಲಿಯಲ್ಲಿ ಸ್ವಲ್ಪ ಭಿನ್ನವಾಗಿದ್ದು ಅವುಗಳಿಗಿಂತಲೂ ಹೆಚ್ಚು ಮೆಚ್ಚುಗೆ ಗಳಿಸುವ ಹಾಗಿದೆ ಅದರ ಅಭಿವ್ಯಕ್ತಿ ಅದನ್ನು ಪ್ರಕಟಿಸಿರುವ ರೀತಿ ಇದೆಯಲ್ಲ ಅದು ಭಾಳ ಮನೋಹರವಾಗಿದೆ ಇದರಲ್ಲಿ ಕೆಲವನ್ನೆಲ್ಲ ಆರಿಸ್ಕೊಂಡು ಕಾವ್ಯ ಅಂತ ಆಯ್ದ ಕವಿತೆಗಳ ಸಂಕಲನ ಒಂದು ಹೊರಗೆ ಬಂತು ಈಗ ಡಿ ವಿ ಜಿಯವರ ಕಾವ್ಯದ ಸ್ವರೂಪ ಅದು ಯಾವ ಥರದ್ದು ಅನ್ನೋದಕ್ಕೊಂದು ಎರಡು ಮಾತು ಹೇಳಬೇಕು ಕವಿಗಳನ್ನು ನಾವು ಇಲ್ಲಿ ಚರ್ಚೆಯ ಸಲುವಾಗಿ ಎರಡು ಗುಂಪು ಮಾಡ್ಕೋಬೋದು ಇದರಲ್ಲಿ ಬೇಂದ್ರೆ ಕುವೆಂಪು ನರಸಿಂಹಸ್ವಾಮಿ ಈ ಥರದ ಕವಿಗಳು ಒಂದು ಗುಂಪು ಪೂತಿ ನರಸಿಂಹಾಚಾರ್ ಡಿ ವಿ ಜಿ ಈ ಥರದವರೆಲ್ಲ ಒಂದು ಗುಂಪು ಆ ಮೊದಲನೇ ಗುಂಪಿನ ಕವಿಗಳು ಅವರಲ್ಲಿ ಭಾವನೆ ಕಲ್ಪನೆಗಳಿಗೆ ಒತ್ತು ಜಾಸ್ತಿ ಚಿಂತನೆಗೆ ಅಷ್ಟು ಒತ್ತಿಲ್ಲ ಚಿಂತನೆ ಇಲ್ಲ ಅಂತಲ್ಲ ಇದೆ ಅದೇ ಚಿಂತನೆಗಿಂತ ಹೆಚ್ಚಿನ ಪ್ರಾಧಾನ್ಯ ಸಿಕ್ಕಿರೋದು ಭಾವನೆ ಕಲ್ಪನೆಗಳಿಗೆ ಇದು ಬೇಂದ್ರೆ ಕುವೆಂಪು ಮೊದಲಾದವರ ಕವಿಗಳಲ್ಲಿ ಕಾಣುವಂಥದ್ದು ನಾವು ಉದಾಹರಣೆ ಕೊಡ್ತೀನಿ ಆಮೇಲೆ ಈ ಉದಾಹರಣೆಗೆ ಇವರು ಡಿ ವಿ ಜಿ ಅವರದ್ದು ಹಾಗಲ್ಲ ಚಿಂತನೆ ಮುಖ್ಯ ತತ್ವ ಮುಖ್ಯ ಅಲ್ಲೇನಾದ್ರೂ ಒಂದು ವಿಚಾರ ಇರಬೇಕು ಆ ವಿಚಾರ ಸಮಾಜನ ಸಮಾಜದ ಒಳಿತನ್ನು ಸಾಧಿಸುವಂಥದ್ದಾಗಿರಬೇಕು ಆ ವಿಚಾರೇ ಮುಖ್ಯವಾಗಿದ್ದು ಅದನ್ನು ಕವಿತೆ ರೂಪದಲ್ಲಿ ಹೇಳಿರೋದು ಅಲ್ಲಿ ಭಾವನೆ ಕಲ್ಪನೆಗಿಂತ ಚಿಂತನೆಗೆ ಪ್ರಾಮುಖ್ಯ ಈಗ ಬೇಂದ್ರೆ ಮೊದಲಾದವರು ಬರೋದ್ರಲ್ಲ ಚಿಂತನೆಗಿಂತ ಭಾವನೆ ಕಲ್ಪನೆ ಮುಖ್ಯ ಅದಕ್ಕೆ ನೋಡಿ ಒಂದು ಉದಾಹರಣೆ ಅಲ್ಲೇನಂತ ಚಿಂತನೆಯೇ ಇಲ್ಲದ ಒಂದು ಗೀತೆ ಇದು ನೋಡಿದ್ರೆ ಕವಿತೆ ಅನಿಸುತ್ತೆ ಆದರೆ ಕೆಲವರಿಗೆಲ್ಲ ಇದು ಭಾಳ ಚೆನ್ನಾಗಿದೆ ಅನಿಸುತ್ತೆ ಬೇಂದ್ರೆದೊಂದು ಕವಿತೆ ಅವರು ಬೇಂದ್ರೆ ಒಂದು ಸಲ ಈ ಈ ಕವಿತೆಯಿಂದ ರೂಪಿಸ್ಕೊಂಡಿರುವ ಹಿನ್ನೆಲೆ ಹೋಗ್ತಾ ಇದ್ದರೆ ಒಳ್ಳೆ ಢಾಳವಾದ ಬಿಸಿಲು ಒಂದು ಹುಣಸೆ ಮರ ಕಾಣ್ತು ಅದು ಚಿಗುರಿತ್ತು ಹೂತದ ಹುಣಸೆ ಚಿಗುರು ಹೂತದ ಅಂದರೆ ಹೂ ಬಿಟ್ಟಿದೆ ಅದೇ ಚಿಗುರಿದೆ ಅನ್ನೋ ಅಷ್ಟೆ ಹೂತದ ಆ ಚಿಗುರು ಅನ್ನೋ ಕವಿತೆ ಅದರಿಂದ ಬಂದು ರೀ ಭಾಳ ಸೆಕೆ ಆಗ್ತಿತ್ತು ಹೋಗಿ ಅಲ್ಲಿ ಕೆಳಗಡೆ ಅದರ ನೆರಳಲ್ಲಿ ಮಲಗಿರ್ಬೋದು ಆಗಾದ ಒಂದು ಅನುಭವ ಇದರಲ್ಲಿ ಚಿಂತನೆ ಏನಿದೆ ಅನುಭವ ಅಂದ್ರೆ ಅನುಭವ ಇದು ನಮಗೆಲ್ಲ ಈ ಥರದ ಅನುಭವ ಆದರೆ ಇದ್ರ ಬಗ್ಗೆ ಒಂದು ಕವಿತೆ ಬರೆಯೋಕ್ಕೆ ಸಾಧ್ಯವೇ ಇರಲಿಲ್ಲ ಅದರಲ್ಲೇನು ಸ್ಪರ್ಶಾನುಮಯವಾದಂಥ ಅಂಥ ಒಂದು ಗಟ್ಟಿ ವಿಷಯವೇ ಇಲ್ಲ ನೋಡಿ ಹೂತದ ಹುಣಸಿಯ ಚಿಗುರು ಮದರಂಗಿ ಬಣ್ಣದು ಗುರು ಹುಣಸಿಯ ಚಿಗುರು ಹೂತಿದೆ ಹೂತಿದಿಂದ ಹೂತ ಹಾಕಿದೆ ಅಂತಲ್ಲ ಹೂ ಬಿಟ್ಟಿದೆ ಹೂತದ ಹುಣಸಿಯ ಚಿಗುರು ಅದರ ಬಣ್ಣ ಹೇಗಿದೆ ಆ ಚಿಗರಿಂದರೆ ನೋಡಿ ಬೇಂದರೆ ಈ ಬಣ್ಣಗಳ ವಿಷಯದಲ್ಲಿ ಯಾವುದೇ ಕವಿ ಎಷ್ಟು ಸೂಕ್ಷ್ಮ ದೃಷ್ಟಿ ಉಳ್ಳವನಾಗಿರ್ತಾನೆ ಮದರಂಗಿ ಬಣ್ಣದ ಉಗುರು ಕೈಗೆ ಉಗುರಿ ಹಚ್ಕೋತಾರಲ್ಲ ಮದರಂಗಿ ಆ ಮದರಂಗಿಯ ಬಣ್ಣ ಇತ್ತಂತೆ ಆ ಚಿಗುರು ಹೂತದ ಹುಣಸೆಯ ಚಿಗುರು ಮದರಂಗಿ ಬಣ್ಣದ ಉಗುರು ಸುಳ್ಳ ಸುಳ್ಳ ಗಾಳಿ ಹಾಕಿತ ಸುಳ್ಳು ಆ ಹುಣಸೆಯ ಮರದ ಒಳಗಡೆಗೆ ನುಗ್ಗಿ ಗಾಳಿ ಹಾರು ಹೋಗ್ತಾ ಇದೆ ಈ ಕಡೆಯಿಂದ ಆ ಕಡೆಗೆ ಹಾಗೆ ನುಗ್ಗಿ ಹೋಗುವಾಗ ಸದ್ದಾಗ್ತಾ ಇದೆ ಆ ಸದ್ದ ಆಗಿದೆ ಅಂದರೆ ಸಿಳ್ಳಿದ್ದಾಗಿದೆ ಸಿಳ್ಳಿದ್ದಾಗಿದೆ ಸುಳ್ಳ ಸುಳ್ಳ ಅಂದರೆ ವ್ಯರ್ಥವಾಗಿ ಇಂತ ಧಾರವಾಡ ಕಡೆ ಸುಳ್ಳ 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 ಗಾಳಿ ಹಾಕಿತಾ ಸಿಳ್ಳು ಸುಮ್ ಸುಮ್ಮನೆ ಗಾಳಿ ಹಾಕ್ತಾ ಇದೆ ಕಾಗಿ ಚುಂಚಿನ ಹಳ್ಳು ಆ ಮರದ ಮೇಲೆ ಒಂದು ಕಾಗೆ ಕೂತ್ಕೊಂಡಿದೆ ಅದರ ಚುಂಚು ಅಂದರೆ ಅದರ ಕೊಕ್ಕು ಆ ಕೊಕ್ಕಲ್ಲಿ ಒಂದು ಹಳ್ಳು ಹಳ್ಳು ಅಂದ್ರೆ ಒಂದು ಹರಳು ಒಂದು ಕಲ್ಲಿಟ್ಕೊಂಡಿದೆ ಅದು ತನ್ನ ಕೊಕ್ಕಿನಲ್ಲಿ ಆ ಕಾಗೆ ಒಂದು ಕಲ್ಲಿಟ್ಕೊಂಡಿದೆ ಕಾಗಿ ಚುಂಚಿನ ಹಳ್ಳು ಬಿದ್ದು ಕೆಳಗೆ ಬಿದ್ದು ಅಂಧಾಂಗ ಹೊಳ್ಳು ಕವಿ ಮಲಗಿದ್ನಲ್ಲ ಅದು ಬಾಯಿ ತೆಗೀತು ಆ ಹರಳು ಈ ಕವಿ ಮೇಲೆ ಬಿದ್ದು ಏ ಆ ಕಡೆ ಹೊರಳು ಅಂತ ಹೇಳಿದಾಗ ಕಾಗಿ ಚುಂಚಿನ ಹೊಳ್ಳು ಬಿದ್ದು ಅಂದ ಹಂಗಾಯಿತು ಹಳ್ಳು ಹೂತದ ಹುಣಸಿ ಆಚೆಗರು ಇದ್ರಲ್ಲಿ ಏನಂತ ಒಂದು ವಿಷಯ ಇಲ್ಲ ಆದರೆ ಕವಿತೆ ಸೃಷ್ಟಿಯಾಗ್ತಾನೇ ಇದೆ ಕಡೆಯಲ್ಲಿ ಹೇಳ್ತಾರೆ ಅವರು ನಾಲ್ಕೈದು ಸ್ಟ್ಯಾನ್ಸಾದ ಆದಮೇಲೆ ಅಲ್ಲಪ್ಪ ಏನಿದ್ರು ಬರೆದಿ ಅಂದರೆ ಕವಿ ಜೀವದ ಬ್ಯಾಸರ ಹರಿಸಾಕ ಕವಿ ಜೀವಕ್ಕೆ ಬೇಸರ ಆಗಿದೆ ಜೀವದ ಬ್ಯಾಸರ ಹರಿಸಾಕ ಹಾಡನ್ನು ಅವರಿಂದ ಒಂದು ಹಾಡನ್ನು ಹೇಳಿಸೋದಕ್ಕೆ ಒಂದು ಕವಿತೆ ಬರೆಸೋದಕ್ಕೆ ಹೆಚ್ಚಿಗೆ ಏನು ಬೇಕಾ ಕವಿ ಜೀವದ ಬ್ಯಾಸರ ಹರಿಸಾಕ ಹಾಡ ನುಡಿಸಾಕ ಹೆಚ್ಚಿಗೆ ಬೇಕಾ ಒಂದು ಹೂತ ಹುಣಸಿ ಮರ ಸಾಕ ಒಂದು ಹೂತಿರುವ ಹುಣಸಿ ಮರ ಸಾಕು ಹೂತದ ಹುಣಸಿ ಆಚೆಗದು ಹೀಗೆ ವಿಶೇಷವಾದ ಚಿಂತನೆ ವಿಚಾರ ಏನೂ ಇಲ್ಲದೆ ವೈಚಾರಿಕತೆ ಏನೂ ಇಲ್ಲದೆ ಸುಮ್ಮನೆ ಬರೀ ಒಂದು ಮನಸ್ಸಿನ ಲಘು ಲಹರಿಯನ್ನೇ ಒಂದು ಕವಿತೆಯಾಗಿ ಮಾಡಿಬಿಡೋ ಸಾಧ್ಯ ಇದಕ್ಕೆ ಭಾವನೆ ಕಲ್ಪನೆ ಇದು ಬೇಕು ಸೊಗಸಾದ ಕಲ್ಪನೆಯಲ್ಲಿ ಮೂಡಿದೆ ಈ ಕವಿತೆ ಇದು ಬೇಂದ್ರೆ ಕುವೆಂಪು ಬರುವರು ಹೀಗಂದರೆ ಅವರಲ್ಲಿ ಚಿಂತನೆ ಇಲ್ಲ ಅಂತಲ್ಲ ಚಿಂತನೆ ಇರೋರು ಬೇಕಾದಷ್ಟಿದೆ ಆದರೆ ಚಿಂತನೆಗೆ ಪ್ರಾಮುಖ್ಯ ಅಲ್ಲ ನೋಡಿ ಈ ಚಿಂತನೆ ಪ್ರಾಮುಖ್ಯ ಇರುವಂಥವ್ರು ಪೂತಿನ ಮತ್ತು ಡಿವಿಜಿಯನ್ನಲ್ಲ ಪೂತಿನವರಲ್ಲಿ ನೋಡಿ ಅವರಲ್ಲೂ ಭಾವನೆ ಕಲ್ಪನೆ ಇದೆ ಅದರ ಚಿಂತನೆಯೇ ಭಾಳ ಮುಖ್ಯ ಅವರೇ ಹೇಳ್ಕೊತಾರೆ ನಾನೇ ತೆಕೆ ಎಂಬುದೇ ಹವ್ಯಾಸ ನನಗೆ ಯಾವಾಗಲೂ ನಾನು ಯಾರು ಈ ಜಗತ್ತೇನು ನಾನು ಇಲ್ಲಿಗೆ ಯಾಕೆ ಬಂದೆ ಹೇಗೆ ಬಂದೆ ನನ್ನ ನಿಜವಾದ ತಂದೆ ಯಾರು ತಾಯಿ ಯಾರು ಮುಂದೇನು ಸಾವಿನ ನಂತರ ಏನು ಇಂಥ ಚಿಂತನೆಗಳೇನು ನಾನು ಸದಾ ಕಾಡ್ತಿರ್ತೀವಿ ನಾನು ಏತಕ ಎಂಬುದೇ ಹವ್ಯಾಸ ಇದನ್ನು ಉಳಿದು ಆಗೋದು ಪರವಿನ್ಯಾಸ ಈ ಚಿಂತನೆಯನ್ನು ಬಿಟ್ಟು ಕವಿತೆ ಬರೆಯೋಕ್ಕಾಗದೇ ಇಲ್ಲ ಅಂದ್ರೆ ಪುತೇನವರ ಕವಿತೆಲ್ಲ ಚಿಂತನೆಯೇ ಜಾಸ್ತಿ ಅವರೇ ಹೇಳ್ಕೋತಾರೆ ನಾನು ಏತಕ ಎಂಬುದೇ ಹವ್ಯಾಸ ಇದನ್ನು ಉಳಿದಾಗೋದು ಪರವಿನ್ಯಾಸ ನೋಡಿ ಅವ್ರದ್ದು ಒಂದು ಕವಿತೆ ಚಿಕ್ಕು ಹೂ ಅಂತ ಕವಿತೆ ಹೆಸರು ಚಿಕ್ಕು ಹೂ ಅಂದರೆ ಚಿಕ್ಕು ಅಂತ ಕೂಗುತ್ತಲ್ಲ ಕೂಗಿಲೆ ಅದರ ಕೂಗು ಅದನ್ನು ಚಿಕ್ಕು ಹೂ ಅಂತ ಅವರು ಗ್ರಹಿಸಿದ್ದಾರೆ ಚಿಕ್ಕು ಹೂ ಅಂತ ಅದ್ರಲ್ಲಿ ನೋಡಿ ಚಿಂತನೆ ಹೇಗಿದೆ ಏನೋ ಒಂದು ನೆಪ ಅಷ್ಟೇ ಆ ನೆಪವೇ ಕಾರಣವಾಗಿ ಅವ್ರೆಲ್ಲೆಲ್ಲಿಗೋ ಅವರ ಮನಸ್ಸು ಚಿಂತಿಸ್ತಾ ಚಿಂತನೆಯ ಪ್ರಾಂತ್ಯದಲ್ಲಿ ಹೇಗೆ ಅಲ್ಲದಾಡುತ್ತೆ ಚಿಕ್ಕು ಹೂ ಚಿಕುಹೂ ಸನ್ನೆಯ ಓಲು ಮುಹುರ್ಮುಹು ಮುಹುರ್ಮುಹುರ್ ಅಂದರೆ ಮತ್ತೆ ಮತ್ತೆ ಏನು ಚಿಕುಹು 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 ಅಂತ ಚಿಕ್ಕು ಹೂ ಅಂತ ಎಡಬಿಡದೆ ಒಂದೇ ಸಮನೆ ಕೂಗ್ತಾ ಇದೆಯಲ್ಲ ಸನ್ನೆಯ ಹಾಗೆ ಯಾರಿಗೋ ಏನೋ ಸನ್ನೆ ಮಾಡ್ತಾ ಇದೆ ಏನೋ ಹೇಳ್ತಾ ಇದೆ ಅದು ಮತ್ತೆ ಮತ್ತೆ ಹೇಳ್ತಾ ಇದೆ ಏನೋ ಹಾಗೆ ಸನ್ನೆಯ ಓಲು ಮುಹುರ್ಮುಹು ಯಾರು ಎಚ್ಚರಿಕಿ ತುತ್ತುರಿ ಬಾನೋಳು ಮೊಳಗುತ್ತಿದೆ ಇದು ಆಕಾಶದಲ್ಲಿ ಮೊಳಗ್ತಾ ಇರೋ ಒಂದು ತುತ್ತುರಿ ಇದ್ದಾಗಿದೆಯಲ್ಲಪ್ಪ ಏನು ಇದೇನಾದ್ರು ನನ್ನನ್ನು ಉದ್ದೇಶಿಸಿ ಕೂಗ್ತಾ ಇದೀವೋ ಅಂತ ಈ ಲೌಕಿಕ ವಿಷಯಗಳ ಮಧ್ಯೆ ಬಿದ್ದು ತೊಳತಾ ಇರೋ ಕವಿಗೆ ದನಿ ಕೇಳಿದಾಗ ಅನಿಸುತ್ತೆ ಚಿಕ್ಕು ಹೂ ಚಿಕ್ಕು ಹು ಚಿಕ್ಕು ಹೂ ಸನ್ನೆ ಓಲು ಮುಹುರ್ಮುಹು ಯಾರು ಎಚ್ಚರಿಕಿ ತುತ್ತುರಿ ಬಾನೋಳು ಆಕಾಶದಲ್ಲಿ ಮೊಳಗುತ್ತಿದೆ ನಿದ್ರಿಸುತ್ತಿರುವ ಆತ್ಮನನ್ನು ಉಜ್ಜೀವಿಪ ತೆರದೆ ಯಾವುದೋ ಒಂದು ಆತ್ಮ ನಿದ್ರಿಸ್ತಾ ಇದೆ ಅಂದರೆ ಲೌಕಿಕ ವಿಷಯಗಳಲ್ಲಿ ಮುಳುಗೋಗ್ಬಿಟ್ಟಿದೆ ಒಬ್ಬ ವ್ಯಕ್ತಿ ಮುಳುಗೋಗ್ಬಿಟ್ಟಿಯಾನೆ ತನ್ನ ನಿಜಸ್ವರೂಪ ಇದೆಯಲ್ಲ ತನ್ನ ಆತ್ಮ ಅದಕ್ಕೆ ಬೆನ್ನಾಗಿದ್ದಾನೆ ಅದನ್ನು ಮರೆತು ಬಿಟ್ಟಿದ್ದಾನೆ ಹಾಗೆ ನಿದ್ರಿಸುತ್ತಿರುವ ಆತ್ಮ ನನ್ನ ಉಜ್ಜೀವಿಪ ಆ ಆತ್ಮವನ್ನು ಎಚ್ಚರಿಸೋದಕ್ಕೋಸ್ಕರ ಕೂಗ್ತಾ ಇದೆಯೋ ಅನ್ನೋ ಹಾಗೆ ಕೂಗ್ತಿದೆಯಲ್ಲ ಹೇಗಿದೆ ಇದ್ರೂ ಕೂಗು ಅಂದರೆ ಮಗು ತಾಯಿಗೆ ಕವಿ ಚಲುವಿಗೆ ನನ್ನೀಗ ನನ್ನೀಗೆ ಪರಮಗೆ ಭಕ್ತರು ಹಂಬಲಿಸುವ ಬಗ್ಗೆ ಈ ಕೂಗಿಲೆಯರು ಈ ಕೋವಿಲಿಯ ಕೂವಿನ ತೀವ್ರತೆ ಅದು ಹಸರಂತ ಕೂಗ್ತಾ ಇದ್ದಲ್ಲ ಒಂದೇ ಸಮಯ ಇದು ಹೇಗಿದೆ ಈ ತೀವ್ರತೆ ಅಂತಂದರೆ ಮಗು ತಾಯಿಗೆ ಕೂಗುವ ಹಾಗೆ ತಾಯಿ ಬರಲಿಲ್ಲ ಅಂದರೆ ಮಗು ಕಿತ್ತಕೊಂಡು ಕೂಗುತ್ತೆ ಮಗು ತಾಯಿಗೆ ಕವಿ ಚೆಲುವಿಗೆ ಚೆಲುವಿಗೆ ಕವಿ ಹೇಗೆ ಪ್ರತಿಭಿಸ್ತಾನೋ ಹೇಗೆ ಅದಕ್ಕಾಗಿ ಆ ಥರ ಮಗು ತಾಯಿಗೆ ಕವಿ ಚೆಲುವಿಗೆ ನನ್ನೀಗ ನನ್ನಿಗೆ ಸತ್ಯಕ್ಕೆ ಸತ್ಯವಂತ ಗಾಂಧೀಜಿ ಅಂತವರು ನನ್ನಿಗ ನನ್ನಿಗೆ ಪರಮಗೆ ದೇವರಿಗೆ ಭಕ್ತರು ಹಂಬಲಿಸುವ ಬಗೆ ದೇವರಿಗೆ ಭಕ್ತ ಹಂಬಲಿಸುವ ಬಗೆ ಈ ಕೋಗಿಲೆ ಇರವು ಹೀಗೆ ಬರೀ ಒಂದು ಚಿಕ್ಕವನ್ನು ಇದು ಆ ಕೋಗಿಲೆ ಕೂಗಿದ್ದು ಎಲ್ಲರಿಗೂ ಕೇಳಿಸಿರ್ಬೋದು ಆದರೆ ಈ ಕವಿಗೆ ಆ ಒಂದು ಕೂಗು ಎಷ್ಟೆಲ್ಲ ಚಿಂತನೆಗಳ ಹತ್ತಿ ಹೋಗೋ ಹಾಗೆ ಮಾಡಿಬಿಡುತ್ತೆ ಇದು ಚಿಂತನಾ ಪ್ರಧಾನವಾದ ಕಾವ್ಯದ ಲಕ್ಷಣ ಇವರು ಸ್ವಲ್ಪ ಡಿ ವಿ ಜಿ ಅವ್ರ ಥರ ಡಿ ವಿ ಜಿ ಪೂತನ ಎಲ್ಲ ಒಂದು ಗುಂಪಿನ ಕವಿಗಳು ತತ್ವಕ್ಕೆ ಚಿಂತನೆಗೆ ವಿಚಾರಕ್ಕೆ ಹೆಚ್ಚು ಪ್ರಾಧಾನ್ಯ ಬೇಂದ್ರೆ ಕುವೆಂಪು ನರಸಿಂಹಸ್ವಾಮಿ ಅಡಿಗೆ ಅವರೆಲ್ಲ ಭಾವನೆ ಕಲ್ಪನೆಗಳು ವಿಶೇಷವಾಗಿರೋ ಚಿಂತನೆ ಕಡಿಮೆ ಚಿಂತನೆ ಇಲ್ಲ ಅಂತಲ್ಲ ಈಗ ಉದಾಹರಣೆಗೆ ಕುವೆಂಪು ಅವರಲ್ಲಿ ಭಾವನಾ ಕಲ್ಪನಾ ಪ್ರಧಾನವಾದ ಕವಿಯಲ್ಲೇ ಅವ್ರನ್ನ ಕಡೆ ಹೇಳ್ತಾರೆ ಈ ಜಡ ಅನ್ನೋದಿದೆಯಲ್ಲ ಜಡವೆಂಬುದಲ್ಲ ಚೇತನದ ನಟನೆಯಲ್ಲಿ ಇಲ್ಲೇ ಜಡ ಅಂತ ಲೋಕದಲ್ಲಿ ಇಲ್ಲೇ ಇಲ್ಲ ಚೈತನ್ಯ ನಮಗೆ ಕಾಣುತ್ತೆ ನಾವು ಜಡ ಅಂತ ಹೇಳ್ತೀವಲ್ಲ ಆ ಜಡದ ಒಳಗೂ ಕೂಡ ಚೈತನ್ಯ ಇದೆ ನಿದ್ರಿಸ್ತಾ ಇದೆ ಅಷ್ಟೇ ಅದು ಹೊರಬರಕ್ಕೆ ಕ್ರಮೇಣ ಆ ಥರ ಪಡ್ತದೆ ತನ್ನ ಪ್ರಯತ್ನದಿಂದ ಒಂದು ದಿವಸ ಜಡವು ಜೀವವಾಗತ್ತೆ ಲೋಕದಲ್ಲಿ ಎಲ್ಲ ಚೈತನ್ಯವೇ ಚೈತನ್ಯಮಯವಾದದ್ದೇ ಈ ಸೃಷ್ಟಿ ನಮ್ಮ ಕಣ್ಣಿಗೆ ಜಡವಾಗಿ ಕಾಣ್ತಾ ಇರೋದ್ರ ಒಳಗೂ ಕೂಡ ಚೈತನ್ಯ ಎಲ್ಲ ಹುದುಗಿದೆ ಅನ್ನೋ ಒಂದು ತತ್ವ ಅವ್ರದ್ದು ಜಡವೆಂಬುದಲ್ಲ ಚೇತನದ ನಟನೆಯಲ್ಲಿ ನನ್ನ ಕೈಯಲ್ಲಿರುವ ಕಲ್ಲಿಗೆ ಬಗೆಗೆ ಸಿಲುಕದ ಮನಸ್ಸಿದೆ ನೋಡಿ ಈ ಕಲ್ಲಿದೆಯಲ್ಲ ನನ್ನ ಕೈಯಲ್ಲಿರೋದು ಈ ಕಲ್ಲಿಗೆ ಬಗೆಗೆ ಸಿಲುಕದ ನಮ್ಮ ಮನಸ್ಸಿಗೆ ಎಟುಕದಂಥ ಕನಸಿದೆ ಇದಕ್ಕೆ ನಾನು ಚೇತನ್ ಮಾಡಬೇಕು ಅನ್ನೋ ಕನಸಿದೆ ನಿದ್ದೆಗೈವ ಇದರ ಅಂತರಂಗದಿ ನನ್ನ ಕೈಯಲ್ಲಿ ನಿದ್ದೆ ಮಾಡೋ ಕಾಣ್ತಾ ಇರುವ ಈ ಕಲ್ಲಿನ ಅಂತರಂಗದ ಹಾವಿನಂತಹ ಕನಸಿದೆ ಇದು ಎಲ್ಲ ಚಿಂತನೆಗಳೇ ಈ ಚಿಂತನೆಗಳು ಬೇರೆ ಭಾವನೆ ಕಲ್ಪನೆ ಪ್ರಧಾನವಾಗಿರೋ ಕವಿಗಳಲ್ಲಿ ಅವರಲ್ಲೂ ಇದಿದೆ ಆದರೆ ಆ ಭಾಗ ಹೆಚ್ಚು ನಾವು ಕವಿತೆಯಲ್ಲಿ ಭಾವನಾಂಶ ಕಲ್ಪನಾಂಶ ಚಿಂತನಾಂಶ ರೂಪಾಂಶ ಅಂತ ಭಾಗ ಮಾಡ್ಕೋಬೋದು ಭಾವನೆ ಆ ಭಾವನೆಯನ್ನು ಕುರಿತು ಅದನ್ನು ಕುರಿತು ಯೋಚಿಸ್ತಿರುವಾಗ ಬರ್ತಕ್ಕಂಥ ಕಲ್ಪನೆ ಚಿಂತನೆ ಆಮೇಲೆ ಅವಕ್ಕೆಲ್ಲ ಒಟ್ಟು ಸೇರಿಸಿ ರೂಪ ಕೊಡೋದು ಅದು ರೂಪಾಂಶ ಅಭಿವ್ಯಕ್ತಿ ಕವಿತೆ ಆಗುವುದು ಅದು ಹೀಗೆ ಇದರಲ್ಲಿ ಈ ಯಾವುದನ್ನು ಯಾರು ಹೆಚ್ಚು ಬಳಸ್ತಾರೆ ಅಂದ್ರ ಮೇಲೆ ಈ ಥರ ಸುಮ್ಮನೆ ಗುಂಪು ಮಾಡಿಕೊಂಡೆ ಡಿ ವಿ ಜಿ ಅವರದ್ದು ಚಿಂತನಾ ಪ್ರಧಾನವಾದ ಕಾವ್ಯ ನೋಡಿ ಅವರದ್ದು ಒಂದು ನಿವೇದನದ ಒಂದು ಪದ್ಯ ಇದರಲ್ಲಿ ಕವಿಗೆ ಸಹಜವಾದ ಒಂದು ವಿಸ್ಮಯ ಇದೆ ವಿಸ್ಮಯ ಇರಲೇಬೇಕು ಕವಿಗಿಲ್ಲ ಅವನು ಅದನ್ನು ಕುರಿತು ಎಲ್ಲರನ್ನ ನೋಡಿದಾಗ ಸರಿ ಈಗ ನಾವು ಹೇಳ್ತೀವಲ್ಲ ಸೂರ್ಯ ಗೊತ್ತಾ ಗೊತ್ತಪ್ಪ ದಿವಸ ಬೆಳಗ್ಗೆ ಆರೂವರೆ ಹೊತ್ತಿಗೆ ಹುಡ್ತಾನಲ್ಲ ಪಾ ಕಾಣಿಸ್ತಾನಲ್ಲ ಪುರದಲ್ಲ ಅವನು ಸೂರ್ಯ ಅಂದರೆ ಏನು ಅದರ ಸ್ವರೂಪವನ್ನು ಕುರಿತು ನಾವು ಯೋಚನೆಯೇ ಮಾಡಿಲ್ಲ ಅದು ಎಷ್ಟು ದೂರದಲ್ಲಿದೆ ಅದರ ಬೆಳಕು ಬರ್ತಾಯಿದೆ ಅವನು ಇನ್ನೊಂದು ಎರಡು ಹೆಜ್ಜೆ ಹತ್ತಿರ ಬಂದಿದ್ದು ನಾವೆಲ್ಲ ಹೋಗ್ತಾ ಇದ್ದು ಒಂದು ಎರಡು ಹೆಜ್ಜೆ ಹಿಂದೆ ಸರಿಕೊಂಡಿದ್ರು ನಾವೆಲ್ಲ ಹೆಪ್ಪುಗಟ್ಟು ಇದ್ದು ಹೀಗೆಲ್ಲ ಈ ಸೂರ್ಯನ ಸ್ವರೂಪ ಎಷ್ಟು ಹತ್ತಾರು ಭೂಮಿಗಳನ್ನು ಅಡ್ಡ ನಂಗೋ ದೊಡ್ಡವನಾಗಿದ್ದಾನೆ ದೊಡ್ಡ ಒಂದು ಬೆಂಕಿಯ ಚೆಂಡು ಇದೆಲ್ಲ ಏನೂ ಗೊತ್ತಿಲ್ಲ ಸೂರ್ಯ ಗೊತ್ತಂದ್ರೂ ಗೊತ್ತು ಚಂದ್ರ ಗೊತ್ತು ಎಲ್ಲವೂ ಗೊತ್ತು ಹೀಗೆ ನಾವು ಯಾವುದ್ರ ಬಗ್ಗೆಯೂ ಯೋಚನೆ ಮಾಡಿದ್ರೆ ಹಾಗೇ ಅದನ್ನು ಸುಮ್ಮನೆ ಸುಮ್ಮನೆ ಸ ಸಾಮಾನ್ಯನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಆದರೆ ಕವಿಗೆ ಪ್ರತಿಯೊಂದು ಕೂಡ ವಿಸ್ಮಯ ಕೊಡುವಂಥದ್ದಾಗಿರುತ್ತೆ ನೋಡಿ ಇಲ್ಲಿ ಡಿ ವಿ ಜಿ ಹೇಳ್ತಾರೆ ತುಂಬ ಚೆನ್ನಾದ ಪದ್ಯ ಇದು ನಿವೇದನಾ ಅಂತ ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರ ನಾರ್ ಕತ್ತಕ್ಕೆ ನೋಡಿದರೆ ಸಾಕು ಮೇಲೆ ನೋಡಿ ಕಣ್ಣು ತಣಿಸುವಂತೆ ಕಣ್ಣ ತಣಿಪ ನೀಲಪಟ ನೀಲಿ ಆಕಾಶ ಈ ನೀಲಪಟದಿ ವಿವಿಧ ರೂಪಜಾಲ ಅಲ್ಲಿ ಏನೇನು ಕಾಣ್ತಾ ಇದೆ ಆ ಮೋಡುಗಳು ಒಂದೊಂದು ಮೋಡ ಒಂದು ಬೆಟ್ಟದ ಹಾಗೆ ಇನ್ನೊಂದೇನೋ ಒಂದು ತೊರೆ ಹಾಗೆ ಒಂದೊಂದು ಒಂದೊಂದು ರೂಪ ಆ ರೂಪವೂ ಕೂಡ ಬದಲಾಯಿಸ್ತಾ ಇದೆ ಮೇಲೆ ನೋಡೆ ಮತ್ತು ನಕ್ಷತ್ರಗಳು ರಾತ್ರಿ ಹೊತ್ತಿನಲ್ಲಿ ನೋಡಿದರೆ ಗ್ರಹತಾರೆ ನೇಹಾರಿಕೆಗಳು ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪಜಾಲಗಳನ್ನು ಬಣ್ಣಿಸಿರ್ಪ ಅವುಗಳನ್ನು ಹಾಗೆ ಬಣ್ಣಿಸಿರುವ ಚಿತ್ರ ಚಿತ್ರನಾರ ಯಾರಪ್ಪ ಚಿತ್ರಕಲಾವಿದ ತನ್ನ ಕುಂಚಿತ ಈ ಚಿತ್ರಗಳನ್ನೆಲ್ಲ ಇಂಥ ನೀಲವಾದ ನೀಲಿ ಆಕಾಶದ ಅನಂತ ಪಟದಲ್ಲಿ ಬರೆದಿದ್ದಾನಲ್ಲ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚುತ್ರನಾರ್ ಕಾಲದಿಂದ ಮಾಸದ ವಿಚಿತ್ರ ವ್ಯಸಪನಾರ್ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಕಾಲ ಆಯಿತು ಅಂತಂದು ಅವೇನು ಮಾಸ್ ಹೋಗಿಲ್ಲ ಕಾಲದಿಂದ ಅಳಿಸಿ ಮಾಸಲಾಗದ್ದು ಬೇರೆ ಚಿತ್ರಗಳಾದರೆ ಒಂದು ಹತ್ತು ವರ್ಷ ಆಗೋತ್ತಿಗೆ ಮಾಸ್ ಹೋಗ್ತವೆ ಇದು ಕಾಲದಿಂದೇ ಮಾಸದ ಈ ವಿಚಿತ್ರ ಬೆಸಪನಾರ್ ಹೀಗೆ ಇಲ್ಲಿ ಮಾತ್ರ ಅಲ್ಲ ಚಿಂತನೆ ಕೆಲವರು ದೊಡ್ಡ ದೊಡ್ಡ ತತ್ವಜ್ಞರು ಕಾವ್ಯ ಬರೆದಿದ್ದಾರೆ ಈಗ ಶಂಕರಾಚಾರ್ಯರದ್ದು ಬೇಕಾದಷ್ಟು ಶ್ಲೋಕಗಳು ಹೇಳ್ತಾರೆ ಶಂಕರರ ಬಗ್ಗೆ ಹೀಸ್ ಎ ಪೊಯಿಟ್ ಅಮಾಂಗ್ ಫಿಲಾಸಫರ್ಸ್ ಅಂತ ವೇದಾಂತಿಗಳಲ್ಲೆಲ್ಲ ಒಬ್ಬ ಏನಂದ್ರೆ ಅದು ಶಂಕರ ಅಂತ ಅಷ್ಟು ಶ್ರೇಷ್ಠವಾದ ಶ್ಲೋಕಗಳನ್ನೆಲ್ಲ ಪಡೆದರೆ ಅವು ಮನೋಹರವಾಗಿಯೂ ಇದೆ ಶಕ್ತಿಯೂ ಇದೆ ಅದರಲ್ಲಿ ಇನ್ನು ನೋಡಿ ಉದಾಹರಣೆಗೆ ಮಾತಾತ್ವ ಗಿರಿಜಾ ಮತಿಚರ ಪ್ರಾಣ ಶರೀರಂ ಗೃಹಂ ಪೂಜಾ ತೇ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಣಿ ಸರ್ವಾಗಿರೋ ಯದ್ ಯತ್ ಕರ್ಮ ಕರೋಮಿ ಕಿಲಂ ಶಂಭೋ ತವಾರಾಧನಂ ಅಪ್ಪ ಭಗವಂತ ನಾನೊಬ್ಬ ಪಾಮರ ನನಗೆ ಭಾಳ ದೊಡ್ಡ ದೊಡ್ಡ ಪೂಜಾ ವಿಧಾನ ಮೊದಲಾದದ್ದು ಗೊತ್ತಿಲ್ಲ ಮಾತಾತ್ವ ನನ್ನ ನೀನೇ ತಾಯಿ ನನಗೆ ನನ್ನನ್ನು ಹೆತ್ತವನು ನಾನು ಈ ಭೂಮಿಗೆ ಬಂದದ್ದು ನಿನ್ನಿಂದ ಮಾತಾತ್ವ ಗಿರಿಜಾ ಮತಿ ಗಿರಿಜೆ ಯಾರು ಅಂದರೆ ನನ್ನ ಬುದ್ಧಿಶಕ್ತಿ ಅದೇ ಗಿರಿಜೆ ಸಹಚರಾಹ ಪ್ರಾಣಾಹ ಪಂಚ ಪ್ರಾಣಗಳೇ ನನ್ನ ಜೊತೆ ಗೆಳೆಯರಿದ್ದಾಗೆ ನನ್ನ ಜೊತೆ ಓಡಾಡೋರು ಶರೀರಂ ಗೃಹಂ ಈ ಶರೀರವೇ ಮನೆ ಅಥವಾ ನಿನ್ನ ಗುಡಿ ಪೂಜಾತೆ ವಿಷಯೋಪಭೋಗ ರಚನ ನಾನೇನು ವಿಷಯ ಸುಖಗಳಲ್ಲಿ ಮುಳುಗಿರ್ತೀನಿಲ್ಲ ಏನೋ ತಿಂತಿರ್ತೀನಿ ಏನೋ ಹಾಡು ಕೇಳ್ತಾ ಇರ್ತೀನಿ ಏನೋ ಪರಿಮಳ ಮುಗಿಸ್ತಾ ಇರ್ತೀನಿ ಈ ವಿಷಯೋಪಭೋಗ ರಚನೆ ಎಲ್ಲ ತೇ ಪೂಜಾ ಅದೆಲ್ಲ ನಿನ್ನ ಪೂಜೆ ಕಣಪ್ಪ ಪೂಜಾ ತೇ ವಿಷಯೋಪಭೋಗ ರಚನೆ ನಿದ್ರಾ ಸಮಾಧಿ ಸ್ಥಿತಿ ನಿದ್ದೆ ಮಾಡ್ತಿಲ್ಲ ದಿವಸ ಅದನ್ನೇ ನಿನ್ನ ಧ್ಯಾನ ಮಾಡ್ತಾ ಸಮಾಧಿ ಹೋದದ್ದು ಅಂತ ಭಾವಿಸ್ಕೋ ಸಂಚಾರ ಪದೆಯೋ ಪ್ರದಕ್ಷಿಣಾ ವಿಧಿ ಓಡಾಡ್ತೀನಲ್ಲ ಈ ಲೋಕದಲ್ಲಿ ಅದೆಲ್ಲ ನಿನ್ನನ್ನು ಸುತ್ತು ಬಂದು ಹಾಕಿದ ಪ್ರದಕ್ಷಿಣೆ ಸಂಚಾರ ಪದೆಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಏನೇನೋ ಮಾತಾಡ್ತೀನಿಲ್ಲ ಒಳ್ಳೆ ಮಾತಾಡ್ತೀನಿ ಕೆಟ್ಟು ಮಾತಾಡ್ತೀನಿ ಬೈತೀನಿ ಎಲ್ಲವೂ ಕೂಡ ನನ್ನ ಮಾತೆಲ್ಲವೂ ಕೂಡ ಸ್ತೋತ್ರಾಣಿ ಸರ್ವಾಗಿರೋ ಆ ಎಲ್ಲ ಮಾತು ಕೂಡ ನಿನ್ನನ್ನು ಕುರಿತು ಮಾಡಿದ ಸ್ತೋತ್ರ ಅಂತ ಭಾವಿಸ್ಕೋ ಭಗವಂತ ಎದ್ಯತ್ ಕರ್ಮ ಕರೋಮಿ ತತ್ತದ ಕೆಲಂ ಶಂಭೋ ತವಾರಾಧನಂ ಎತ್ತೆದ್ ಕರ್ಮ ಕರೋಮಿ ಏನೇನು ಕರ್ಮಗಳನ್ನು ನಾನು ಲೋಕದಲ್ಲಿ ಮಾಡ್ತಾ ಇದ್ದೀನಿ ಅವೆಲ್ಲವೂ ಕೂಡ ಶಂಭೋ ತವಾರಾಧನಂ ನಿನ್ನ ಆರಾಧನೆ ಕಣಪ್ಪ ಅಂತ ನೋಡಿ ಇದು ಕೆಲದಕ್ಕೆ ಮನೋಹರವಾಗೂ ಇದೆ ಯಾಕೆಂದರೆ ಇಲ್ಲಿ ಹೋಲಿಕೆಗಳೆಲ್ಲ ಇದೆ ಪ್ರಪಂಚ ಪ್ರಾಣಗಳು ಅಂದರೆ ಸಹಚಾರ್ಯರು ಹೀಗೆ ನಿದ್ರಾ ಸಮಾಧಿ ಸ್ಥಿತಿ ಈ ಹೋಲಿಕೆಯಿಂದಾಗಿ ಉಪಮೆಗಳಿಂದಾಗಿ ಇದಕ್ಕೆ ಒಂಥರ ಕಾವ್ಯದ ಮನೋಹರ್ತಿಯು ಬಂದಿದೆ ಆದರೆ ನಿಜವಾಗಿ ಭಗವಂತನ ಮಾಡಿದಂಥ ಒಂದು ಸ್ತೋತ್ರ ಅವ್ರದ್ದೇ ಬೇಕಾದಷ್ಟು ಭಜಗೋವಿಂದಂ ಸ್ತೋತ್ರಗಳೆಲ್ಲ ನೋಡಿದಿರಲ್ಲ ಎಷ್ಟು ಕಾವ್ಯಮವಾಗಿದೆ ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವ ದಂಡಂ ತದಪಿ ಮುಂಚತಿ ಆಶಾಪಿಂಡಂ ಅಂಗಂ ಗಲಿತಂ ಅಂಗಾಂಗಗಳೆಲ್ಲ ಜೀರ್ಣವಾಗಿದ್ದಾವೆ ವಯಸ್ಸಾಗಿಬಿಟ್ಟಿದೆ ಅಂಗಂ ಗಲಿತಂ ಫಲಿತಂ ಮುಂಡಂ ಎಲ್ಲ ಬೆಳಗಾಗಿಬಿಟ್ಟಿದೆ ದಶನವಿಹೀನಂ ಜಾತಂ ತುಂಡಂ ಹಲ್ಲುಗಳೆಲ್ಲ ಮುರಿದೋಗಿದೆ ಅದು ಬಿದ್ದೋಗಿದ್ದಾವೆ ವೃದ್ಧೋವ್ಯಾತಿ ಗೃಹೀತ್ವ ದಂಡ ಮುದುಕನಾಗ್ತಿದ್ದಾಗೆ ಕೈಗೆ ಕೋಲು ಬರುತ್ತೆ ಸ್ವತಂತ್ರವಾಗಿ ನಡೆಯೋಕ್ಕೂ ಶಕ್ತಿ ಇಲ್ಲ ತದಪಿ ಇಷ್ಟೆಲ್ಲಾದರೂ ಕೂಡ ನಮ್ಮ ಮುಂಚತೆ ಆಶಾಪಿಂಡಂ ಆಸೆ ಅನ್ನೋದು ಮಾತ್ರ ಮನಸ್ಸನ್ನ ಬಿಡಲ್ಲ ಇಷ್ಟೆಲ್ಲ ಬಂದಿದ್ದು ಆಗಿದ್ದರೂ ಕೂಡ ಹೀಗೆ ಅವೆಲ್ಲ ತುಂಬ ಸೊಗಸಾದಂಥ ಮನೋಹರವಾದ ಹೇಳಿದ ತಕ್ಷಣ ಬರೀ ಅಲ್ಲಿರೋ ತತ್ವ ಮಾತ್ರ ಅಲ್ಲ ಅದನ್ನು ಹೇಳಿರುವ ರೀತಿಯ ಮನೋಹರತೆ ಕೂಡ ಮನಸ್ಸನ್ನು ಸೆಳೆಯುವಷ್ಟು ಪರಿಣಾಮಕಾರಿಯಾಗಿದೆ ರಮಣ ಮಹರ್ಷಿಗಳದ್ದು ಇಷ್ಟೋ ಇದನ್ನು ನಾನೇ ಅನುವಾದ ಮಾಡಿದ್ದೀನಿ ಹಾಂ ಯಾವುದಾದ್ರು ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅದರಲ್ಲಿ ಅವರು ತಾವು ಅರುಣಾಚಲಕ್ಕೆ ಹೇಗೆ ಬಂದು ಅರುಣಾಚಲ ಹೇಗೆ ತಮ್ಮನ್ನು ಅಲ್ಲಿಗೆ ಹೇಳ್ಕೊಂಡ ಇತ್ಯಾದಿ ಅವರು ಭಾಳ ಸುಂದರವಾಗಿ ಹೇಳಿದ್ದಾರೆ ಹಾಗೆ ಇವರು ಮಹರ್ಷಿಗಳಾದರೂ ಕೂಡ ಇವರಲ್ಲೂ ಕೂಡ ಇವರ ತತ್ವಗಳಲ್ಲೂ ಕೂಡ ಸ್ವಲ್ಪ ಕಾವ್ಯ ಮನೋಹರತೆ ಇದೆ ಸ್ವಲ್ಪ ಇದೆ ಡಿ ಜಿ ಮೊದಲಾದರಲ್ಲಿ ಚಿಂತನೆ ಮು ಪ್ರಧಾನವಾಗಿದ್ದು ಕಾವ್ಯ ಮನೋಹರತೆಯೂ ಸಾಕಷ್ಟಿದೆ ಬೇಂದ್ರೆ ಕುವೆಂಪು ಮೊದಲಾದರಲ್ಲಿ ಕಾವ್ಯದ ಮನೋಹರತೆಯೇ ಹೆಚ್ಚಾಗಿದ್ದು ಚಿಂತನೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ ಅಂತ ಹೇಳ್ಬೋದು ಹೀಗೆ ತತ್ವ ಚಿಂತನೆ ವಿಚಾರ ಇವುಗಳಲ್ಲೇ ಸದಾ ಮುಳುಗಿಳ್ತಾ ಇದ್ದಿದ್ದರಿಂದ ಡಿ ವಿ ಜಿ ಭಗವದ್ಗೀತಾ ತಾತ್ಪರ್ಯ ಅಥವಾ ಧರ್ಮ ಯೋಗದಂಥ ಒಂದು ದೊಡ್ಡ ತತ್ವ ಗ್ರಂಥ ಬರೆದಿದ್ದು ಉಳಿದ ನಮಗವಿಗಳು ಯಾರೂ ಅದನ್ನು ಬರೆದಿಲ್ಲ ಅದನ್ನು ಓದಿದರೆ ಬೆರಗಾಗಿ ಹೋಗ್ತೀವಿ ನಾವು ಭಗವದ್ಗೀತೆಗೆ ತಿಲುಕರು ಬರೆದ ವ್ಯಾಖ್ಯಾನವನ್ನು ನಾನು ಓದಿದ್ದೀನಿ ಅದರ ಅನುವಾದ ಓದಿದ್ದೀನಿ ಅದನ್ನು ಭಾಳ ದೊಡ್ಡ ಅನುವಾದ ಅಂತಾರೆ ಈ ಭಗವದ್ಗೀತಾ ತಾತ್ಪರ್ಯ ನೋಡದೇ ಇರೋರು ಕನ್ನಡದ ಕೃತಿ ನೋಡದೇ ಇರೋರು ವಿ ಜಿಯವರ ಭಗವದ್ಗೀತಾ ತಾತ್ಪರ್ಯ ತಿಲುಕರ ಭಗವದ್ಗೀತೆ ವ್ಯಾಖ್ಯಾನಕ್ಕಿಂತ ಹಲವು ಪಟ್ಟು ಮಿಗಿಲಾಗಿದೆ ಅದರ ಚಿಂತನ ಶಕ್ತಿಯಲ್ಲಿ ಮತ್ತು ಅದರ ನಿರೂಪಣೆಯ ಗಾಂಭೀರ್ಯದಲ್ಲಿ ಅಂಥದನ್ನು ಬರೆಯೋ ಕಾರಣ ಈ ಥರ ಚಿಂತನ ಸಾಮರ್ಥ್ಯ ಇದ್ದಂದರೆ ಕಗ್ಗ ಇನ್ನೇನು ರೂಪದಲ್ಲಿ ಹೇಳಿದ ಒಂದು ತತ್ವಗ್ರಂಥವೇ ಅಲ್ಲಿ ಕಾವ್ಯ ಆಯತಕ್ಕೆ ಬರುತ್ತೆನೋ ಒಂದು ಉದಾಹರಣೆ ಆ ಉದಾಹರಣೆ ಮೂಲಕವಾಗಿ ಒಂದು ತತ್ವ ನಮ್ಮ ಮನಸ್ಸಿಗೆ ಹೋಗಬೇಕು ಅದಕ್ಕಾಗಿ ಅದನ್ನು ಹೇಳಿರೋದಷ್ಟೇ ಈಗ ಮಿಡಿ ಚೇಪೆಕಾಯಿಗಳ ತಡಬಡನೆ ನುಂಗುವುದು ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು ಏನೋ ರುಚಿಯಾಯಿತು ಬಾಯಿಗೆ ಅಂತ ಅಂದ್ಬಿಟ್ಟು ಚೇಪೆಕಾಯಿ ಇರುತ್ತಲ್ಲ ಮಿಡಿ ಇನ್ನು ಹೀಚು ಆ ಹೀಚು ಚೀಪೆಕಾಯಿಗಳನ್ನು ತಡಬಡನೆ ಒಂದಾಗತ್ತ ತಿಂದುಬಿಡ್ದು ಅವಾಗೇನೂ ಗೊತ್ತಾಗಲ್ಲ ಮಿಡಿ ಚೇಪೆಕಾಯಿಗಳ ತಡಬಡನೆ ನುಂಗುವುದು ಅದು ಸುಮ್ಮನೆ ಇರ್ತಾ ಒಳಗಡೆ ಹೋದದ್ದು ಕಡಿಯೇ ಹೊಟ್ಟೆಯಲ್ಲಿ ಅದು ಹೊಟ್ಟೆಯಲ್ಲಿ ಕಡಿಯೋಕ್ಕೆ ಶುರುವಾಗುತ್ತೆ ಸ್ವಲ್ಪ ಕಾಲ ಆದಮೇಲೆ ಕಡಿಯ ಹೊಟ್ಟೆಯಲ್ಲಿ ಆವಾಗ ಇದು ಹೊರಗೋಗಲಿಂತ ಹರಳೆಣ್ಣೆ ಕುಡಿಯುವುದು ಚೇಪೆಕಾಯಿ ತಿಂದಿದ್ದು ನಾವೇ ಹರಳೆಣ್ಣೆ ಕುಡಿದಿರೋದು ನಾವು ಮಿಡಿ ಚೇಪೆಕಾಯಿಗಳ ತಡಬಡನೆ ನುಂಗುವುದು ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು ಹುಡುಗು ಆಮೇಲೆ ಅದು ಹೊರಗೆ ಹೋಗುತ್ತಲ್ಲ ಬಿಡುತ್ತಿರಲು ನೋವು ಅದು ಹೊರಗೆ ಹೋಗ್ತಾ ನೋವು ಬಿಡ್ತಾ ಇದ್ದಾಗ ಆಹಾ ಸುಖ ಈಗಳೆನ್ನುವುದು ಅಪ್ಪ ಇವಾಗ ಎಷ್ಟು ನೆಮ್ಮದಿಯಾಗಿದೆ ಅಂತ ಪೊಡವಿಗಿದೆ ಭೋಗವಿದಿಮಂಕು ಇದು ಅಲ್ಲಿರುವ ತತ್ವ ಇದನ್ನು ಹೇಳೋಕ್ಕಾಗದು ಹೇಳಿದರು ಆ ಉದಾಹರಣೆ ಭೂಮಿಯ ಹಣಿಯಲ್ಲಿ ಬರೆದಿರುವ ಸುಖ ಅನ್ನೋದೆಲ್ಲ ಇಷ್ಟೇ ಏನೋ ಕಷ್ಟ ತಂದ್ಕೊಳ್ತೀವಿ ಆ ಕಷ್ಟವನ್ನು ಕಷ್ಟಪಟ್ಟು ಪರಿಹಾರ ಮಾಡ್ಕೊಳ್ತೀವಿ ಪರಿಹಾರವಾದಾಗ ಆಹಾ ಈಗ ನೆಮ್ಮದಿಯಾಗಿದ್ದೀವಿ ಅಂತ ಮೊದಲೇ ನೆಮ್ಮದಿ ಇರಲಿಲ್ವೇ ಯಾವುದು ನೆಮ್ಮದಿ ಗೊತ್ತಿರಲ್ಲ ಹೀಗೆ ಇದು ಸ್ವತಂತ್ರವಾಗಿ ಮತ್ತೆ ಏನೋ ನಮಗೆ ದಕ್ಕಿದ ಒಂದು ಸುಖ ಅಲ್ಲ ಕಷ್ಟ ತಂದ್ಕೊಂಡು ಕಷ್ಟ ಪರಿಹಾರ ಪರಿಹಾರವಾದ ನನಗೆ ಒಂದು ಸಲ ನಮ್ಮ ಅಡಿಗರು ಅಮೆರಿಕಕ್ಕೆ ಹೋಗಿ ಬಂದಾಗ ನನಗೊಂದು ಪಾರ್ಕರ್ಪೆನ್ ತಂದಿದ್ರು ಏನಾದರೂ ಕೊಡಬೇಕಲ್ಲಿರೋ ಗೆಳೆಯರಿಗೆ ತಮ್ಮ ಅಭಿಮಾನಿಗಳಿಗೆ ಅಂತ ಒಂದು ಪಾರ್ಕರ್ಪೆನ ಇದು ಕವಿ ಕೊಟ್ಟದ್ದು ನಮ್ಮ ಭಾಳ ದೊಡ್ಡ ಕವಿಗಳಲ್ಲೊಬ್ಬರು ಅದನ್ನು ನಾನು ಭಾಳ ಜತನವಾಗಿ ಇಟ್ಕೊಂಡಿದ್ದೆ ಅದು ಏನಾಯಿತು ಒಂದು ದಿವಸ ಎಲ್ಲ ಕಳೆದೋಗ್ಬಿಟ್ಟಿದೆ ಅದನ್ನು ಹುಡುಕದೆ ಹುಡುಕದೆ ಹುಡು ನನಗೆ ಪ್ರಾರ್ಕ ಪೆನ್ ಇನ್ನೊಂದು ತೊಗೋಬೋದು ಆದರೆ ಅಡಿಗರು ಕೊಟ್ಟದ್ದಾಗಿರಲ್ವಲ್ಲ ಅದು ಅದಕ್ಕಾಗಿ ಮತ್ತೆ ಮತ್ತೆ ಮತ್ತ ಮತ್ತೆ ಎಲ್ಲ ಕಡೆ ಹುಡುಕಾಡ್ದೇನೆ ಎಲ್ಲೆಲ್ಲಿ ಪೆನ್ನು ಕಾಗದ ಇಡುವಲ್ಲ ಸಿಗಲಿಲ್ಲ ಅದು ಅಯ್ಯೋ ಏನಾಗೋಯ್ತು ಅಂತ ತುಂಬ ಖಿನ್ನ ಮನಸ್ಕನಾಗಿದ್ದು ಯಾವತ್ತೋ ಒಂದು ದಿವಸ ಯಾವುದೋ ಪೇಪರ್ನ ಎಷ್ಟು ತರ ಕಾಡಿದ್ರು ಕೂಡ ಯಾವುದೋ ಪೇಪರ್ ಮರೆಯಲ್ಲಿ ನೋಡಿದಾಗ ಇತ್ತಲ್ಲಿ ಅದು ನೋಡಿದ ತಕ್ಷಣ ಎಷ್ಟೊಂದು ಸಂತೋಷ ಆಗೋಯ್ತು ಕಳ್ಕೊಳ್ಳೋದು ಅದನ್ನು ಮತ್ತೆ ಪಡ್ಕೊಳ್ಳೋದು ಆಗ ಆಹಾ ಎಷ್ಟೊಂದು ಸುಖ ಆಯಿತು ಈಗ ಸಂತೋಷ ಆಯಿತು ಅಂತ ಸಂತೋಷ ಪಡೆದು ಹೀಗೆ ಪೊಡವಿಗೆ ಭೂಮಿಗೆ ಭೂಮಿಯ ಪೊಡವಿಗಿದೆ ಭೋಗ ಭೂಮಿಯ ಹಣೆಯಲ್ಲಿ ಬರೆದಿರುವ ಸುಖ ಎಲ್ಲ ಇಷ್ಟೇ ಅಂತ ಇಷ್ಟು ಚೆನ್ನಾಗಿದೆ ಆ ಮಾತು ಆ ಮಾತಿಗೆ ಇದು ಉದಾಹರಣೆ ಇಮಿಡ್ಜೇಬೇಕಾಗಿ ಅಂದರೆ ಒಂದು ಉಪಮಾನವನ್ನು ಕೊಟ್ಟು ಉಪಮಾನದ ಮೂಲಕವಾಗಿ ತಮ್ಮ ತತ್ವ ಮನೋಹರವಾಗುವಂತೆ ಮಾಡಿ ಅದನ್ನು ಜನಗಳ ಮನಸ್ಸಿನ ಆಳಕ್ಕೆ ಇಳಿಸುವಂಥದ್ದು ಮುಂಕುತಮನಕ್ಕಾಗೆ ಕೂಡ ಸ್ವರೂಪದಲ್ಲಿ ನಿಂತದೆ ಅದಕ್ಕೆ ನಾನು ಈಗಡೆಯನ್ನು ನೋಡ್ಕೋಬೋದಲ್ಲ ಹಾಗೆ ಚಿಂತನೆಯೇ ಅವರ ಅವರ ಬರವಣಿಗೆಯ ಮುಖ್ಯ ಗುಣ ಅಂತ ಮುಖದ ಕಗ್ಗ ಅವರ ಕಾವ್ಯಗಳಲ್ಲೆಲ್ಲ ಶಿಖರಪ್ರಾಯವಾದ್ದು ಅದರಲ್ಲೂ ಕೂಡ ಈ ಚಿಂತನಾಂಶವೇ ಹೆಚ್ಚಿದೆ ಅದನ್ನು ಕನ್ನಡದ ಭಗವದ್ಗೀತೆ ಅಂತ ಕರೆದಿದ್ದಾರೆ ಜನ ಭಗವದ್ಗೀತೆ ಓದ್ದಾಗಲೂ ಕೂಡ ಅಲ್ಲಿ ತತ್ವ ಇಷ್ಟು ಮನೋಹರವಾಗಿ ನಮ್ಮ ಮನಸ್ಸನ್ನು ಹಿಡಿಯಲ್ಲ ಯಾಕಂದರೆ ಅಲ್ಲಿ ಉಪಮೆ ಮೊದಲಾದವೆಲ್ಲ ಇಲ್ಲ ಆದರೆ ಕಗ್ಗ ಓದ್ತಾ ಇದ್ದರೆ ಒಂದೊಂದು ಪದ್ಯವೂ ಕೂಡ ನಮಗೆ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡಿ ಒಂದು ಈ ಪದ್ಯ ನನಗೆ ಪ್ರಾರಂಭದ ಪದ ಒಂದು ಆಯ್ತು ನೋಡಿ ಪ್ರಾರಂಭದ ಪದ ನೆನಪಬೇಕು ಅದಾಯಿತು ಅಂದರೆ ಹಾಂ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಏನು ಹೇಳ್ತಾ ಇದ್ದಾರೆ ಹೆಸರು 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 ಬೇಕು ಅಂತಂದು ಒದ್ದಾಡ್ತೀಯಲ್ಲಪ್ಪ ನೀನು ಅದಕ್ಕಾಗಿ ನೆಲ ಆಕಾಶ ಬಂದು ಮಾಡ್ತೀಯ ಏನಾದರೂ ಪೇಪರ್ನಲ್ಲಿ ನನ್ನ ಹೆಸರು ಬರುತ್ತಾ ಟಿ ವಿನಲ್ಲಿ ನನ್ನ ಹೆಸರು ಬರುತ್ತಾ ರೇಡಿಯೋದಲ್ಲಿ ನನ್ನ ಹೆಸರು ಬರುತ್ತಾ ಅಂದರೆ ಎಷ್ಟು ಒದ್ದಾಡ್ತೀಯ ಹೆಸರು ಗಳಿಸೋದಕ್ಕೆ ಆದರೆ ಎಂತೆಂಥ ಮಹತ್ ಕಾರ್ಯಗಳನ್ನು ಚೂರು ಸದ್ದು ಮಾಡದೆ ಮಾಡ್ತಾ ಇರೋರು ಇದ್ದಾರೆ ಪವಾಡ ಕೆಲಸಗಳನ್ನು ಗೊತ್ತ ನಿನಗೆ ನೋಡು ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ ಇಳೆಯಿಂದ ನೆಲದಿಂದ ಭೂಮಿಯಿಂದ ಒಳ್ಳೆ ಕೋಮಲವಾದ ಮೊಳಕೆ ಬಂದುಬಿಡುತ್ತೆ ಎಷ್ಟು ಬಿರುಸಾದ ಭೂಮಿಯನ್ನು ಸೀಳುಕೊಂಡು ಅನ್ನೆಲ್ಲರ ಹುತು ಹೋಗಿರೋ ಬೀಜ ಬಿಟ್ಟಂಥ ಈ ಮೊಳಕೆ ಈ ಬಿರುಸಾದ ನೆಲವನ್ನು ಸೀಳ್ಕೊಂಡು ಮೇಲೆ ಬಂದಿದೆ ಇದೇ ಒಂದು ಆಶ್ಚರ್ಯ ಅಲ್ವಾ ಇರಲಿ ಇಳೆಯಿಂದ ಮೊಳಕೆ ಒಗೆ ಒಂದು ಅದು ಹೊರತು ಬರುವಾಗ ತಮಟೆಗಳಿಲ್ಲ ಯಾರೂ ತಮಟೆ ಹೊಡೆದು ನೋಡಿ ನೋಡಿ ಆ ಬೀಜ ಎಂಥ ಪರಿಣಾಮ ಪ್ರಭಾವ ಮಾಡಿಬಿಟ್ಟಿದೆ ಈ ಮೊಳಕೆ ಬಂದುಬಿಟ್ಟಿದೆ ನೋಡಿ ಅಂತ ಯಾರೂ ಹೇಳಲಿಲ್ಲ ಇಳೆಯಿಂದ ಮೊಳಕೆ ಹೋಗಿ ಒಂದು ಟಮಾಟೆಗಳಿಲ್ಲ ಫಲಮಾಗುವ ಒಂದು ತುತ್ತೂರಿದನೇ ಇಲ್ಲ ಅದು ಆ ಮೊಳಕೆ ಸಸಿಯಾಗಿ ಗಿಡವಾಗಿ ಮರವಾಗಿ ದಿಕ್ಕು ದಿಕ್ಕಿಗೆ ತನ್ನ ಕೊಂಬೆಗಳನ್ನೆಲ್ಲ ಚಾಚಿಕೊಂಡು ಅದರಲ್ಲೆಲ್ಲ ಚಿಗುರು ಹೂವು ಬಿಟ್ಟು ಅದು ಹಣ್ಣಾಗಿ ಒಂದು ಗೊರಟೆ ಹಾಕಿದ್ರೆ ನಾವು ಮಾವಿನದು ಅದರಿಂದ ಆ ಮರದಲ್ಲಿ ಸಾವಿರಾರು ರಸಪೂರಿ ಮಾವಿನ ಹಣ್ಣುಗಳು ಬುಟ್ಟಿ ಬುಟ್ಟಿ ಸಿಗ್ತವಲ್ಲ ಇದೆಂಥ ಪವಾಡ ಇದು ಇದನ್ನು ಮಾಗುವ ಒಂದು ತುತ್ತೂರಿ ದನಿ ಇಲ್ಲ ಯಾರು ತುತ್ತೂರಿಗುದಿ ನೋಡಿ ನೋಡಿ ಮರ ಎಂಥ ಒಂದು ಪವಾಡ ಮಾಡಿಬಿಟ್ರೆ ಅಂತ ಯಾರೂ ಹೇಳಲ್ಲ ನಿಜವಾಗಿ ದೊಡ್ಡ ಪವಾಡವೇ ಇದು ಫಲ ಆಗುವ ಒಂದು ತುತ್ತೂರಿ ದನಿ ಇಲ್ಲ ಬೆಳಕು ಈವ ಸೂರ್ಯ ಚಂದ್ರರದ್ದೇ ಒಂದು ಸದ್ದಿಲ್ಲ ನಿಂದ ನಾ ಬಂದು ಬೆಳಕು ಸುರಿಸಿ ಹೋಗ್ತಾರೆ ಸೂರ್ಯ ಚಂದ್ರ ಅವರಿಲ್ಲೇ ಹೋದರೆ ಸೂರ್ಯ ಇಲ್ಲೇ ಹೋದರೆ ನಮಗೆ ಜೀವನ ಅನ್ನೋದೇ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದ್ದು ಒಂದು ಸದ್ದಿಲ್ಲ ಹೀಗಿರುವಾಗ ನೀನೇನು ಹಾರಾಡ್ತಾ ಇದೆಯ ನಾನು ಅದು ಮಾಡ್ಬಿಟ್ಟೆ ಇದು ಮಾಡಿಬಿಟ್ಟೆ ನನಗೆ ಹೆಸರು ಬರಲಿಲ್ಲ ಹಾಗೆ ಪ್ರಶಸ್ತಿ ಬರಲಿಲ್ಲ ಅಂತ ಹೊಲಿ ನಿನ್ನ ತುಟಿಗಳನ್ನು ಮಂಕೋತಿಮ್ಮ ಮೊದಲು ನಿನ್ನ ತುಟಿನ ಹೊಲಿಕೊ ಆ ಮಾತು ಎಷ್ಟು ಹೊಲಿ ನಿನ್ನ ತುಟಿಗಳನ್ನು ಮಂಕೋತೀಮ್ಮ ಇಂತಿಂತ ಅದ್ಭುತವಾದ ಪವಾಡ ನಿನ್ನ ಕಣ್ಣೆದ್ರಿಗೆ ಜರುಗುತ್ತಾ ಇದೆ ಯಾರೂ ಅದಕ್ಕೆ ಹಾಕ್ತಾ ಇಲ್ಲ ನೀನು ನಿನ್ನೇನೋ ಮಹಾ ದೊಡ್ಡವನು ಅಂತ ನಾವು ಏನೋ ಒಂದು ಸಣ್ಣದು ಮಾಡಿದ್ರು ಕೂಡ ಒಂದು ಕಲ್ಬಿನ ಚಾಕಸ್ ಕೊಟ್ಟರೆ ಅದ್ರ ಮೇಲೆ ಬರ್ಸಿರ್ತೀವಿ ಇಂಥವ್ರು ಧರ್ಮ ಅಂತ ದೇವಸ್ಥಾನಕ್ಕೆ ಒಂದು ಗಂಟೆ ಮಾಡಿಕೊಟ್ರೆ ಒಂದು ಚಿಕ್ಕದು ತುಂಬ ದೊಡ್ಡ ಗಂಟೆ ಅಂದರೆ ದುಡ್ಡು ಖರ್ಚಾಗುತ್ತಲ್ಲ ಚಿಕ್ಕ ಗಂಟೆ ಆದರೂ ಚಿಕ್ಕ ಗಂಟೆ ಮೇಲೆ ಎನ್ ಎಸ್ ಲಕ್ಷ್ಮೀನಾರಾಯಣ ಧರ್ಮ ಅಂತ ಬಳಸಿಡ್ಬೇಕು ಜಾಗ ಸಾಲದು ಅದು ಇಷ್ಟು ನಮಗೆ ಹೆಸರಿನ ಆಸೆ ಹೆಸರು ಹೆಸರೆಂಬ ಹೆಸರೆಂಬುದೇ ಕಸರು ಬೀಸುವ ಗಾಳಿ ಹೆಸರು ಹೆಸರು ಇದು ಕಸರು ಬೀಸುವ ಗಾಳಿ ಕಸ ತುಂಬಿದ ಗಾಳಿ ಇದು ಹೀಗೆ ಈ ಪದ್ಯಗಳೆಲ್ಲ ಇಷ್ಟು ಮನೋಹರವಾಗಿದೆ ಈ ಮುಂಕತ್ ಮುಖದ್ದು ಇದರಲ್ಲಿ ಕಾಣೋದೆಲ್ಲ ತತ್ವವೇ ತತ್ವಕ್ಕಾಗಿ ಕವಿತೆ ಬಂದಿದೆ ಅದು ಲಯಬದ್ಧವಾಗಿದೆ ಪ್ರಾಸಾನುಪ್ರಾಸವಿದೆ ಆಮೇಲೆ ಮನೋಹರವಾದ ಕೆಲವು ವಾಕ್ಯಗಳು ಇವೆ ಈಗ ಪೊಡಬೀಗಿದೆ ಭೋಗಬೀದಿ ಅನ್ನೋದು ಹೊಲಿನ ತುಟಿಗಳು ಅನ್ನೋದು ಇಂಥ ಇದೆ ಆದರೆ ಮುಖ್ಯವಾದದ್ದು ಇಲ್ಲಿ ಚಿಂತನೆ ಇದಕ್ಕಾಗಿ ನಾನು ಡಿ ವಿ ಜಿ ಅವರ ಕಾವ್ಯ ಅವರು ಪ್ರಧಾನವಾಗಿ ಚಿಂತನಶೀಲರಾದ್ದರಿಂದ ಅವರ ಕಾವ್ಯದಲ್ಲೂ ಕೂಡ ಚಿಂತನೆಯ ಅಂಶ ಹೆಚ್ಚಾಗಿದೆ ಉಳಿದವರ ಕವಿತೆಗಳಿಗಿಂತ ಅಂತ ಹೇಳಿದೆ ಈ ಶೃಂಗಾರ ಮಂಗಳ ಅಂತ ಹೇಳಿದ್ವಲ್ಲ ಒಂದು ಕವನ ಸಂಕಲನ ಇವತ್ತು ಸ್ವಲ್ಪ ಪ್ರಸ್ತಾಪ ಮಾಡಬೇಕಾಗಿರ್ತದೆ ಅದು ಆ ಒಂದು ಕವನಗಳ ಸಂಕಲನ ಅದರಲ್ಲಿ ಪೀಠಿಕೆಯೂ ಸೇರಿ ಒಟ್ಟು ಆರು ಭಾಗ ಇದೆ ಪೀಠಿಕೆಯೂ ಸೇರಿ ಪೀಠಿಕೆಯೂ ಓದಬೇಕಾದ ಲಕ್ಷ ಕೊಟ್ಟು ಓದಬೇಕಾದಷ್ಟು ವಿಚಾರಭರಿತವಾದದ್ದು ಪೀಠಿಕೆ ಮೊದಲು ಆಮೇಲೆ ಎರಡನೇದು ಜಗತ್ ಸೃಷ್ಟಿ ಮಹರ್ಷಿ ಸಾಕ್ಷ್ಯ ಅಂತ ಎರಡನೇ ಭಾಗ ಜಗತ್ ಸೃಷ್ಟಿ ಮಹರ್ಷಿ ಸಾಕ್ಷ್ಯ ಜಗತ್ತಿನ ಸೃಷ್ಟಿ ಹೇಗಾಗಿರಬಹುದು ಇದನ್ನು ಹೇಗಪ್ಪ ನಾವು ಹೇಳೋದು ಈಗಿರೋ ನಾವು ಜಗತ್ ಹೇಗೆ ಸೃಷ್ಟಿ ಆಯಿತು ಏನು ಅಂತ ಹೇಗೆ ಹೇಳೋಕ್ಕಾಗತ್ತೆ ಆದರೆ ಅದಕ್ಕೆ ಏನಾದ್ರು ಸಾಕ್ಷ್ಯಗಳು ಬೇಕು ನೀವು ಹೇಳಿದರೆ ಮಹರ್ಷಿ ಸಾಕ್ಷ್ಯ ನಮ್ಮ ಹಿಂದಿನ ಭಾರಿ ಭಾರಿ ಪ್ರಾಚೀನ ಕಾಲದಲ್ಲಿ ಋಷಿಗಳಿದ್ದರು ಆ ಋಷಿಗಳೆಲ್ಲ ತುಂಬ ಧ್ಯಾನ ಮಾಡಿದವರು ಯೋಗಿಗಳಾಗಿದ್ದವರು ಜ್ಞಾನಿಗಳಾಗಿದ್ದವರು ಜ್ಞಾನಿ ಅಂದರೆ ಈ ಲೋಕಜ್ಞಾನದ ವಿಷಯನ ಹೇಳ್ತಾರೆ ಜ್ಞಾನಿ ಅಂದರೆ ಪರಮಾತ್ಮನೇ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ ಭಕ್ತ ಯೋಗಿ ಆಮೇಲೆ ಜ್ಞಾನೀನ್ ಆಜ್ಞಾನಿ ಅಂಥವರೆಲ್ಲ ಹೇಳಿದ ಮಾತನ್ನು ನಾವು ಆಧಾರವಾಗಿ ಇಟ್ಕೊಂಡು ಇವರು ತಮ್ಮ ಜೀವನವನ್ನೇ ಹೀಗೆ ಇಂಥ ದೊಡ್ಡದಕ್ಕಾಗಿ ಸಮಸ್ತವ್ರು ಅವರಿಗೆ ಇದೆಲ್ಲ ಹೊಳೆದಿದೆ ಅವರ ತಪಸ್ಸಿನಲ್ಲಿ ಅವರ ಧ್ಯಾನದಲ್ಲಿ ಅವ್ರು ಹೇಳಿದ್ದು ಅಂತ ಅವರ ಸಾಕ್ಷ್ಯ ಇಟ್ಟುಕೊಂಡು ಹೇಳ್ಬೋದಾದ್ದು ಅದು ಜಗತ್ ಸೃಷ್ಟಿ ಹೇಗಾಯಿತು ಅನ್ನೋದು ಜಗತ್ಸೃಷ್ಟಿ ಮಹರ್ಷಿ ಸಾಕ್ಷ್ಯ ಎರಡನೇದು ಜಗದ್ವಿಕಾಸ ಅದು ಮಹರ್ಷಿ ಸಾಕ್ಷ್ಯ ಜಗತ್ತು ಹೇಗೆ ವಿಕಾಸವಾಗ್ತಾ ಬಂತು ಹೇಗೆ ದೊಡ್ಡದಾಗ್ತಾ ಅರಳತ ಹೇಗೆ ಹೀಗಿರುವ ಸ್ಥಿತಿಗೆ ಬಂತು ಆಮೇಲೆ ನಾಲ್ಕನೇದು ಸತ್ಯ ಸುಂದರ ತತ್ವ ಸತ್ಯ ಮತ್ತು ಸೌಂದರ್ಯ ಅಂತಾರಲ್ಲ ತತ್ ಸತ್ ಸತ್ಯ ಶಿವಸುಂದರ ಅಂತಾರೆ ಶಿವ ಬಿಡಿ ದೈವಾಯಿತು ಸತ್ಯ ಸುಂದರ ತತ್ವ ಅದಕ್ಕೆ ಕವಿ ಕೀಟ್ಸ್ನ ಸಾಕ್ಷ್ಯ ಇಂಗ್ಲೀಷ್ ಕವಿ ಇನ್ನೊಂದು ಪ್ರೇಮ ಅದ್ವೈತ ಅದ್ವೈತ ಪ್ರೇಮದಿಂದಾಗಿ ಎರಡು ಜೀವಿಗಳು ಒಂದೇ ಅನ್ನೋ ಹಾಗೆ ಅವರೊಂದು ಭಾವನೆಗೆ ವಿಶೇಷ ಭಾವನೆಗೆ ಒಳಪಡುವಂಥದ್ದು ಅದಕ್ಕೆ ಶೇಕ್ಸ್ಪಿಯರ್ನ ಸಾಕ್ಷ್ಯ ಆರನೇದು ವಿರಹಿಯ ಅನುಭವ ಅನಾಮಧಿಯ ಸಾಕ್ಷ್ಯ ನಮ್ಮ ಲೋಕದಲ್ಲೂ ಕೂಡ ಎಷ್ಟೋ ಜನ ವಿರಹಗಳಿವೆ ಶ್ರೇಷ್ಠವಾದದ್ದನ್ನು ಚಲುವಾದದ್ದನ್ನು ನಮಗೆ ಅತ್ಯಂತ ಆಪ್ತವಾದದ್ದನ್ನು ಕಳ್ಕೊಂಡು ಅದರ ಸಂಬಂಧದಲ್ಲಿ ವಿರಹ ದುಃಖವನ್ನು ಅನುಭವಿಸ್ತಾ ಇರೋರು ಅದಕ್ಕೆ ಅನಾಮಧೇಯ ಸಾಕ್ಷ್ಯ ಇದು ಡಿ ವಿಜಿಯವರೇ ಇರ್ಬೋದು ಅಥವಾ ನಮ್ಮಂಥವ್ರು ಯಾರು ಬೇಕಾದರೂ ಇರ್ಬೋದು ಅನಾಮಧೇಯ ಸಾಕ್ಷ್ಯ ಇದಲ್ಲೇ ಕೊನೆಯಲ್ಲಿ ಒಂದು ಹತ್ತೊಂಬತ್ತು ಇಪ್ಪತ್ತು ಪುಟಗಳ ಒಳ್ಳೆ ಗದ್ಯ ಇದೆ ಅದರಲ್ಲೂ ಕೂಡ ತುಂಬ ವಿಚಾರ ಇದೆ ಒಂದು ಎರಡು ಅನುಬಂಧ ಇದೆ ಈ ಜಗಸೃಷ್ಟಿ ಮಹರ್ಷಿ ಸಾಕ್ಷ್ಯದಲ್ಲಿ ಸೃಷ್ಟಿ ಹೇಗಾಯಿತು ಇದ್ರ ಬಗ್ಗೆ ಒಂದೊಂದು ಧರ್ಮ ಒಂದೊಂದು ರೀತಿ ಹೇಳುತ್ತೆ ನಮಗೆ ಕ್ರಿಶ್ಚಿಯನ್ ಧರ್ಮದ ಗೊತ್ತು ಇವ್ ಅಂತ ದೇವರು ಆಡಮನ ಸೃಷ್ಟಿಸ್ದ ಆಡಮ್ಮನ ಒಂದು ಪಕ್ಕೆಲು ನಿಂದಲೆ ಇವ್ಳನ್ನ ಸೃಷ್ಟಿಸ್ದ ಆಮೇಲೆ ಅವರಿಗೆ ಕೆಲವು ವಿಷಯಗಳನ್ನ ಹೇಳಿದ್ದ ನೀವು ಹೀಗೆ ಹೀಗೆ ನಿಮಗೆ ಕೆಲಸ ಇಂಥದ್ದು ಅಂತೆಲ್ಲ ಹೇಳಿ ಕೆಲವು ನಿಷೇಧನ ಹೇಳಿದ್ದ ಅಲ್ಲೊಂದು ಸೇಬಿನ ಮರ ಇದೆ ಅದರ ಹಣ್ಣನ್ನು ಮಾತ್ರ ನೀವು ತಿನ್ನುಕೂಡ್ದು ಅಂತೆಲ್ಲ ಹೇಳಿದ್ದ ಇವರು ಹೀಗೆ ಇದ್ದರು ದಿವಸ ಅಲ್ಲಿರ ಗಿಡಗಳಿಗೆಲ್ಲ ನೀರು ಹೇರುಕೊಂಡು ಭಗವಂತ ಹೇಳಿದಾಗ ಎಲ್ಲದನ್ನು ಮಾಡ್ತಾಯಿದ್ರು ಸುಖವಾಗಿಯೇ ಇದ್ದರು ಆವಾಗ ಅವರಿಗೆ ಈ ಮನುಷ್ಯ ಭಾವನೆಗಳು ಯಾವುದೂ ಇರಲ್ಲ ನಾಚಿಕೆ ಎದ್ದು ಇದು ಈ ಥರದ್ದು ಸ್ವಲ್ಪ ದೇವತೆಗಳ ಹಾಗೆ ಇದ್ದರು ಅವರು ದಿಗಂಬರರಾಗೇ ಇದ್ದರು ಅವರು ಒಂದು ದಿವಸ ಈ ಅಂತ ಏನು ಮಾಡ್ತಾಳೆ ಅವಳು ನಾನು ನೀನು ಇವತ್ತು ಬೇರೆ ಬೇರೆ ತೋಟಕ್ಕೆ ನೀರೇರೋಣ ಅಂತ ಹೇಳಿಬಿಟ್ಟು ಏನು ದುರ್ಬುದ್ಧಿ ಬಂದಿತ್ತು ಒಂದು ಕಡೆ ಕಳಿಸಿ ಈ ಇನ್ನೊಂದು ಕಡೆ ಹೋದ್ಲು ಹಾಗೆ ಹೋಗ್ತಿದ್ದಾಗಲೇನೇ ಸೇಟನ್ ದೇವರ ವಿರೋಧಿ ಅವನು ದೇವತೆಯಾಗಿದ್ದವನ ಹಿಂದೆ ಒಬ್ಬ ಏಂಜಲ್ ಆಗಿದ್ದವನು ಆದರೆ ದೇವರ ಸ್ಥಾನವನ್ನು ತಾನೇ ಯಾಕೆ ಆಕ್ರಮಿಸ್ಕೋಬಾರ್ದು ಅವನಿಗಿಂತ ಕಡಿಮೆ ಅಂತೇಳಿ ಒಂದು ದುರಾಸೆಯಿಂದ ಅವನ ವಿರುದ್ಧ ನಿಂತವನು ಕೆಲವರು ದೇವತೆಗಳನ್ನೆಲ್ಲ ತನ್ನ ಕಡೆ ಮಾಡ್ಕೊಂಡವನು ಕಡೆಗೆ ದೇವರ ಪರಿವಾರಕ್ಕೂ ಸೇಟನ್ನ ಪರಿವಾರಕ್ಕೂ ಯುದ್ಧವಾಗಿ ಭಾಳ ಸುಲಭದಲ್ಲಿ ಸೇಟನ್ನು ಸೋತೋಗ್ತಾನೆ ಅದು ಹೋಗಿ ನರಕಕ್ಕೆ ಹಾಕಿ ಅದನ್ನ ಅದರ ಬಾಗಿಲು ಹಾಕಿಬಿಟ್ಟಿರ್ತಾರೆ ಇತ್ಯಾದಿ ಅಲ್ಲಿಂದ ಸೇಟನ್ನು ಹೇಗೋ ತಪ್ಪಿಸ್ಕೊಂಡು ಹೊರಗಡೆಗೆ ಬಂದು ಈ ಮನುಷ್ಯ ಅನ್ನೋ ಒಂದು ಸೃಷ್ಟಿಯಾಗಿದ್ದಾನಂತೆ ದೇವರ ಸೃಷ್ಟಿ ದೇವರಿಗೆ ಭಾಳ ಪ್ರೀತಿ ಅಂತ ಮೇಲೆ ನಾವು ದೇವರಿಗೆ ಪ್ರತೀಕಾರ ತೀರಿಸ್ಕೋಬೇಕು ಅಂದರೆ ಆ ಮನುಷ್ಯನನ್ನು ನಮ್ಮ ಕಡೆ ಮಾಡ್ಕೋಬೇಕು ಅಂತೇಳಿ ಬರ್ತಾನೆ ಬಂದು ಅವನು ಈ ಆ್ಯಡಮ್ ಮತ್ತು ಈ ವಿದ್ಯ ತೋಟಕ್ಕೆ ಬಂದು ಅಲ್ಲಿ ಇವುಳನ್ನು ಕಾಣ್ತಾನೆ ಇದು ತುಂಬ ದೊಡ್ಡದಾಗಿದೆ ಕತೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಇವುಳನ್ನ ಕಂಡು ಒಂದು ಸರ್ಪವಾಗಿ ಕಾಣಿಸ್ಕೊಂಡು ಅಲ್ಲಿ ಸರ್ಪಗಳು ಮಾತಾಡ್ತಿದ್ವು ಎಲ್ಲ ಪ್ರಾಣಿಗಳು ಮಾತಾಡ್ತಾ ಇದ್ವು ನೀವು ಒಂದು ದೇವರಾಜ್ಯ ಅಂತ ಭಾವಿಸ್ಕೊಡ್ಬೇಕಾದ ಈಡನ್ನ ಗಾರ್ಡನ್ ಅದು ಹೇಳ್ತು ಏನು ಚೆನ್ನಾಗಿದೆಯಾ ನೀನು ಎಲ್ಲ ಹೀಗೆಲ್ಲ ಹೇಳಿ ನೀನು ಬಾ ನಿನಗೆ ಇಲ್ಲೊಂದು ಸೇಬಿನ ಮರ ಇದೆ ಅದರ ಹಣ್ಣುಗಳನ್ನು ತೋರಿಸ್ತೀನಿ ಅದನ್ನು ತಿನ್ನು ನೀನು ನಿನ್ನ ನೂರು ಪಟ್ಟು ಚಲುವಾಗ್ತೀಯಾ ನೂರು ಪಟ್ಟು ಶಕ್ತಿವಂತೆ ಆಗ್ತೀಯ ಅವಳಿಗೆ ಹೇಳ್ತಾ ಇಲ್ಲೆಲ್ಲ ಅದನ್ನು ತಿನ್ನಬಾರ್ದು ಅಂತಂದು ನನಗೆ ಆಡಮ್ ಹೇಳಿದಾನೆ ದೇವರು ಹೇಳಿದಾನೆ ಅಂತಾನೆ ಅದೇನೇನೋ ಹೇಳಿ ಇದೆಲ್ಲ ಹೊಟ್ಟೆ ಕಿಚ್ಚಿಗಾಗಿ ಹೇಳಿರೋದು ನೀನು ಎಲ್ಲರಿಗಿಂತ ಚಲುವೆ ಆಗಿಬಿಡ್ತೀಯ ಅಂತ ದೇವತೆಗಳಿಗೆ ಸುಯ ಅದಕ್ಕೆ ಅಂತ ತಿನ್ನಬಾರ್ದು ಏನೇನು ಹೇಳಿ ಪುಸ್ತಾಯಿಸಿ ಹೋಗಿ ಅವಳ ಹಣ್ಣು ತಿನ್ನೋ ಮಾಡಿಬಿಡ್ತಾಳೆ ಅವ್ಳು ತಿಂದ ತಕ್ಷಣ ಬರ್ರೇ ಆಡಮ್ ನಾನು ಒಟ್ಟಿಗಿದ್ದು ಇಬ್ಬರು ಜೊತೆಗಾರರಾಗಿ ನಾನು ತಿನ್ಬಿಟ್ಟೆ ನನಗೇನಾಗುತ್ತೋ ಗೊತ್ತಾ ಅದು ತಿಂದು ಸಾವು ಬರುತ್ತೆ ಅಂತ ಹೇಳುತ್ತೆ ಸಾವು ಅಂದರೆ ಅಂತ ಗೊತ್ತಿಲ್ಲ ಅದಕ್ಕೆ ಇದನ್ನು ತೊಗೊಂಡೋಗಿ ಅಡಮಗೂ ಕೊಟ್ಬಿಡೋಣ ನನಗೇನಾಗುತ್ತೋ ಅವನಿಗೂ ಅದೇ ಆಗಲಿ ಇಬ್ರು ಜೊತೆಲಿರ್ತೀವಿ ಹೇಳಿ ಅದನ್ನು ತೊಗೊಂಬಂದು ಆಡಮ್ಗೂ ತಿನ್ನಿಸಿದ್ಲು ಅಂತ ಆದಾಗ ದೇವ ಆ ದೇವತೆಗಳ ಕಡೆಯ ಪರಿವಾರದವ್ರು ಇರ್ತಾರಲ್ಲ ರಾಫೇಲ್ ಮೊದಲಾದ್ರು ಪ್ರತ್ಯಕ್ಷವಾಗಿ ಅವನಿಗೆ ನೀನು ದೇವರಾಜ್ಞೆಯನ್ನು ಉಲ್ಲಂಘಿಸಿದೆ ಅದನ್ನು ಭೂಮಿಗೆ ಹೋಗಬೇಕು ನೀನು ಅಂತ ಹೇಳ್ತಾರೆ ಇತ್ಯಾದಿ ಅವರ ಸಂತಾನ ನಾವು ಆ ಆಡಮ್ ಬಂದು ಮನುಷ್ಯನಾಗಿ ಭೂಮಿಗೆ ಬಿದ್ದ ಆಡಮಿ ಅವ್ರು ನಮ್ಮ ತಂದೆ ತರು ಇದು ಕ್ರಿಶ್ಚಿಯನ್ ಧರ್ಮ ಹೇಳ್ತಕ್ಕಂಥ ಇದು ಸೃಷ್ಟಿ ಹೀಗಾಯ್ತವೆ ಆಡಮ್ ಇವರ ಮಕ್ಕಳಾಗಿ ಇಷ್ಟೊಂದು ಜನ ಎಲ್ಲ ಮನುಷ್ಯರೆಲ್ಲ ಇದ್ದಾರೆ ಹೇಗೆ ಹೀಗೆ ಒಂದೊಂದು ಧರ್ಮ ಒಂದೊಂದು ರೀತಿ ಹೇಳುತ್ತೆ ನಮ್ಮ ಧರ್ಮ ಏನು ಹೇಳುತ್ತೆ ಅಂದರೆ ಮೂಲದಲ್ಲಿ ಅದನ್ನೆಲ್ಲಿ ಹೇಳ್ತಾರೆ ಮೂಲದಲ್ಲಿ ಒಂದೇ ಒಂದು ಶಕ್ತಿ ಇತ್ತು ಇದು ಅರ್ಧವಾಯ್ತದ್ದು ಒಂದೇ ಒಂದು ಶಕ್ತಿ ಆ ಶಕ್ತಿ ತನ್ನನ್ನು ತಾನೇ ಕಂಡುಕೊಳ್ಬೇಕು ಅನ್ನೋ ಒಂದು ಏನು ಹೊರಳಿ ಎರಡಾಯಿತು ಪ್ರಕೃತಿ ಅಂತ ಪುರುಷ ಅಂತ ಈ ಪ್ರಕೃತಿ ಪುರುಷರ ಸಮಾಗಮದಿಂದಾಗಿ ಈ ಲೋಕ ಬೆಳೀತಾ ಬಂತು ನಮ್ಮಲ್ಲಿ ವೇದದಲ್ಲಿ ಪುರುಷ ಸೂಕ್ತದಲ್ಲೂ ಬರುತ್ತೆ ನೋಡಿ ಅಲ್ಲೆಲ್ಲ ಈ ಸೃಷ್ಟಿಯ ವಿಷಯ ಎಲ್ಲ ಹೇಳಿದ್ದಾರೆ ಸಹಸ್ರ ಶೀರ್ಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋವೃತ್ತ ಅತ್ಯದಿಷ್ಟ ದಶಾಂಗುಲಂ ಸಾವಿರಾರು ತಲೆಗಳು ಸಾವಿರಾರು ಕಣ್ಣುಗಳು ಪಾತ್ರಗಳು ಇರುವಂತಂದರೆ ಭಗವಂತನ ವರ್ಣನೆ ಎಲ್ಲ ರೂಪದಲ್ಲೂ ಅವನೇ ಇರೋದು ಸ್ವಭೂಮಿ ವಿಶ್ವದೋಗೃತ್ವ ಅತ್ಯತಿಷ್ಠ ದಶಾಂಗುಲಂ ಅವನು ಭೂಮಿಯೆಲ್ಲ ತುಂಬಿ ಭೂಮಿಗೂ ಮಿಕ್ಕು ಒಂದು ಹತ್ತಂಗಲ ಇದ್ದಾನಂತೆ ಹತ್ತಂಗಲ ಹತ್ತಂಗಲವೇ ಹತ್ತಂಗ್ಲವೂ ಎಲ್ಲ ಈ ಭೂಮಿ ಆಚೆಗೂ ಅವನು ಭೂಮಿಯಲ್ಲೂ ತುಂಬಿಕೊಂಡಿದ್ದಾನೆ ನಮ್ಮೆಲ್ಲರಲ್ಲೂ ಇದ್ದಾನೆ ಮತ್ತು ಈ ಭೂಮಿ ಆಚೆಗೂ ವಿಶ್ವದ ಆಚೆಗೂ ಇದ್ದಾನೆ ಇದೆಲ್ಲ ಪುರುಷ ಸೂಕ್ತದಲ್ಲಿ ಬರುವಂಥ ಮಾತು ಅದರಲ್ಲಿ ಹೇಗೆ ಯಾವ್ಯಾವ್ದು ಹೇಗೆ ಸೃಷ್ಟಿಯಾಯಿತು ಅನ್ನೋ ಮಾತು ಕೆಲವು ಬರುತ್ತೆ ಚಂದ್ರಮಾ ಮನಸ್ಸೋ ಜಾತಚಕ್ಷೋ ಸೂರ್ಯೋ ಅಜಾಯಿತ ಭಗವಂತನ ಮನಸ್ಸು ಬಹಳ ಪ್ರಶಾಂತವಾದದ್ದು ಚಂದ್ರ ಪ್ರಶಾಂತವಾದ ಬೆಳದಿಂಗಳನ್ನು ಭೂಮಿ ಸುರಿಸುವಂಥವನು ಆ ಚಂದ್ರ ಚಂದ್ರಮಾ ಮನಸ್ಸೋ ಜಾತ ಭಗವಂತನ ಮನಸ್ಸಿನಿಂದ ಚಂದ್ರ ಹುಟ್ಟಿದ್ದಂತೆ ಅದಕ್ಕೆ ಅವನು ಅಷ್ಟು ಪ್ರಶಾಂತನಾಗಿದ್ದಾನೆ ಚಂದ್ರಮಾ ಮನಸ್ಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ಭಗವಂತನ ಕಣ್ಣುಗಳು ಏನು ಜ್ವಲಿಸ್ತಾ ಇದ್ದಾವೆ ಉಜ್ವಲವಾದ ಕಣ್ಣುಗಳು ಅದರಿಂದ ಸೂರ್ಯ ಮತ್ತು ಅಗ್ನಿ ಹುಟ್ಟಿದ್ರಂತೆ ಆ ಉಜ್ವಲವಾದ ಒಂಥರ ಒಂದು ಜ್ವಾರ್ಜ್ವಲ್ಯಮಾನವಾದ ಕಣ್ಣುಗಳಿಂದ ಸೂರ್ಯ ಮತ್ತು ಅಗ್ನಿ ಚಕ್ಷೋ ಸೂರ್ಯೋ ಅಜಾಯತ ಮುಖಾದ ಇಂದ್ರಶ್ಚಾಗ್ನಿಶ್ಚ ಮುಖದಿಂದ ಇಂದ್ರ ಮತ್ತು ಅಗ್ನಿ ಹುಟ್ಟಿದ್ರು ಮುಖಾದ ಇಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯದ ಜಾಯತ ಭಗವಂತ ಉಸಿರಾಡ್ತಾನಲ್ಲ ಅವನು ಉಸಿರಾಟದ ಒಂದು ಎಳೆಯಿಂದ ವಾಯುದೇವರು ಹುಟ್ಟು ಬಂದಂತೆ ಹೀಗೆ ಭಾಳ ಅದ್ಭುತವಾಗೂ ಇದೆ ಇದು ತುಂಬ ರೋಚಕವಾಗೂ ಇದೆ ಹೀಗೆ ಸೃಷ್ಟಿಯ ಇದನ್ನೆಲ್ಲ ಹೇಳ್ತಾರೆ ಅಂದರೆ ಮೊದಲಲ್ಲಿದ್ದದ್ದು ಭಗವಂತ ಅದೇ ಆ ಶಕ್ತಿಯೇ ಆದ್ಯ ಶಕ್ತಿಯೇ ಹೊರಳಿ ಎರಡಾಯಿತು ಪ್ರಕೃತಿ ಆಯಿತು ಪುರುಷ ಆಯಿತು ತನ್ನನ್ನು ತಾನು ನೋಡ್ಕೊಳ್ಬೇಕು ಅನ್ನೋ ಇಚ್ಛೆಯಿಂದ ಹೀಗಾಯಿತು ಅಂತ ಹೇಳ್ತಾರೆ ಈ ಪ್ರಕೃತಿ ಪುರುಷ ಆದಾಗ ಶರೀರ ಭಿನ್ನ ಆದರೆ ಒಂದು ರಾಗದಿಂದ ಪ್ರೀತಿಯಿಂದಾಗಿ ಎರಡು ಕೂಡಿದಾಗ ಮತ್ತೆ ಸೃಷ್ಟಿ ಮುಂದುವರಿಯೋ ರೀತಿ ಇತ್ತು ಪರಸ್ಪರ ಸೆಳೆತ ಈ ಗಂಡಿಗೂ ಹೆಣ್ಣಿಗೂ ನಂದೇ ಒಂದು ಅರುಣಗೀತ ಅಂತ ಒಂದು ಕವಿತೆ ಇದೆ ಅದರಲ್ಲಿ ಆ ಕವಿತೆಯಲ್ಲಿ ಒಬ್ಬ ಮಾತಾಡೋ ವ್ಯಕ್ತಿ ಇದ್ದಾನೆ ಅವನ ಮೂಲಕ ಕವಿತೆ ಬೆಳೆಯುತ್ತೆ ಅವನು ಇದೇ ಹೇಗೆ ಇದೆಯಾಕೆ ಹೇಗೆ ಸೃಷ್ಟಿ ಎಷ್ಟು ನಿಗೂಢವಾಗಿದೆ ಎಷ್ಟು ವಿಷಯಗಳು ನಮಗೆ ಗೊತ್ತೇ ಇಲ್ಲ ನಾವು ಈ ಪ್ರಕೃತಿಯನ್ನು ಸ್ವಲ್ಪ ಹಿಂಗೆ ಅಲ್ಲಾಡಿಸಿದ್ದಕ್ಕೆ ಒಂದು ನಾಲ್ಕು ಎಲೆ ಉದ್ರದಾಗ ಉದ್ರದ್ರಿಂದಲೇ ನಾವು ಎಷ್ಟೊಂದೆಲ್ಲ ಸೈನ್ಸ್ ಗೀನ್ಸ್ ಎಲ್ಲ ಬೆಳೆದು ಬಿಟ್ಟಿದೆ ನಾವು ಏನು ದೊಡ್ಡ ದೊಡ್ಡದು ಮಾಡಿದ್ರು ಕೂಡ ಎಲ್ಲ ಪ್ರಕೃತಿಯಿಂದಲೇ ಬಂದದ್ದು ಎಲೆಕ್ಟ್ರಿಸಿಟಿ ಹಿಡಿದು ಅಂತೀವಿ ಆದರೆ ಅದಕ್ಕೆ ನೀರು ಬೇಕು ನೆಲ ಬೇಕು ದೊಡ್ಡ ಸೌಧ ಕಟ್ಬಿಟ್ಟಿದ್ದೀವಿ ಅಂತ ಅದಕ್ಕೆ ಇಟ್ಟಿಗೆ ಬೇಕು ನೀರು ಬೇಕು ಸಿಮೆಂಟ್ ಬೇಕು ಎಲ್ಲ ಹೀಗೆ ಅವೆಲ್ಲವೂ ಕೂಡ ಪ್ರಕೃತಿಯಲ್ಲೇ ಇದ್ದದ್ದು ಆ ಪ್ರಕೃತಿಯಲ್ಲಿದ್ದದ್ದನೇ ಮನುಷ್ಯ ಸ್ವಲ್ಪ ವ್ಯತ್ಯಾಸ ಮಾಡಿ ಇದೆಲ್ಲ ತನ್ನ ನಿರ್ಮಾಣ ಅಂತ ಹೇಳ್ಕೊಳ್ತಾನೆ ಈ ಕವಿತೆಯಲ್ಲಿರುವ ವ್ಯಕ್ತಿ ಹೀಗೆ ಈ ಸೃಷ್ಟಿಯನ್ನೆಲ್ಲ ನೋಡ್ತಾ ಇದ್ದರು ನಿಗೂಢಗಳನ್ನೆಲ್ಲ ನೋಡ್ತಾ ಇದ್ದು ಇದೇನು ಸೂರ್ಯ ಚಂದ್ರ ಲಕ್ಷಾಂತರ ಕೋಟ್ಯಂತರ ನಕ್ಷತ್ರಗಳು ಇವೆಲ್ಲ ಆಕಾಶದಲ್ಲಿ ಹೇಗೆ ತೂಗ್ತಾ ಒಂದು ಒಂದನ್ನೊಂದು ಸೆಳಿತಾ ಇದ್ದಾವಲ್ಲ ಅದನ್ನೆಲ್ಲ ಋತುಗಳು ಮೊದಲಾದೆಲ್ಲ ಭೂಮಿ ಸೂರ್ಯನ ಸುತ್ತ ಸುತ್ತಂದ ಋತುಗಳು ಮೊದಲಾದ ಆಗ್ತಾ ಇದೆಯಲ್ಲ ಅಂತ ಆಶ್ಚರ್ಯಪಡ್ತ ಸೃಷ್ಟಿಯ ಸ್ವರೂಪದ ನಿಗೂಢತೆಯನ್ನು ಅವನು ಅನುಭವಿಸ್ತಾ ವಿಸ್ಮಯ ಪಡ್ತಾ ಇದ್ದಾನೆ ಅವ್ನು ಹೇಳ್ತಾನೆ ನನ್ನ ಕಡೆ ಯಾಕೆ ಗಂಡಿಗೆ ಹೆಣ್ಣು ಹೆಣ್ಣು ಗಂಡಿಗೆ ಯಾಕೆ ಗಂಡಿಗೆ ಹೆಣ್ಣು ಹೆಣ್ಣು ಗಂಡಿಗೆ ಹೀಗೆ ಕಾಮ ಕೊಪ್ಪರಿಗೆಯಲ್ಲಿ ಬೇಯಬೇಕು ಒಬ್ಬರಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಸೆಳೆತ ಯಾಕೆ ಇದು ಅಲ್ಲಿ ಕಾಮವನ್ನು ಹಳೆದಿಲ್ಲ ಕಾಮವನ್ನು ಕೊಪ್ಪರಿಗೆ ಅಂತಲೇ ಹೇಳಿದೆ ಚಿನ್ನದ ಗಡಿಗೆ ಅಂತಲೇ ಯಾಕೆಂದರೆ ಅದಿಲ್ಲೇ ಹೋದರೆ ಸೃಷ್ಟಿ ಇನ್ನೂ ಸಾಧ್ಯವೇ ಇಲ್ಲ ನಾವು ಇನ್ನೇನು ಮಾಡಿದೆ ಇದು ಜಗತ್ತು ನಡೆಯುತ್ತೆ ಆದರೆ ಒಂದು ಸೃಷ್ಟಿಕ್ರಿಯೆಗೆ ಬೇಕಾಗುವಂಥ ಒಂದು ಕಾರ್ಯ ನಮ್ಮಿಂದ ಆಗಲೇಬೇಕು ಈಗ ನೋಡಿ ಪ್ರಾಣಿಗಳಿದ್ದಾವೆ ಅವು ಏನು ದಿವಸ ಯಾವ ಆಫೀಸಿಗೆ ಹೋಗ್ತವೆ ಇದಕ್ಕೇನು ಟೇಬಲ್ಲೇ ಫ್ಯಾನೇ ಪೆನ್ಸಿಲೆ ಪೆನ್ನೇ ಏನೂ ಇಲ್ಲ ಆದರೂ ಅವು ಜೀವನ ಮಾಡಿಕೊಂಡು ಅವು ಮಾಡಬೇಕಾದ ಮುಖ್ಯವಾದ ಕೆಲಸ ಒಂದಿದೆ ಅದು ತನ್ನ ಮರಿಗಳನ್ನು ಪಡೆಯುತ್ತೆ ಹೀಗೆ ಸೃಷ್ಟಿಯನ್ನು ಕಂಟಿನ್ಯೂ ಮಾಡಕ್ಕೆ ಬೇಕಾಗುವಂಥ ಕೆಲಸವನ್ನು ಕಡ್ಡಾಯವಾಗಿ ಎಲ್ಲ ಜೀವಿಗಳು ಮಾಡಲೇಬೇಕು ಯಾಕೆ ಗಂಡಿಗೆ ಹೆಣ್ಣು ಹೆಣ್ಣು ಗಂಡಿಗೆ ಹೀಗೆ ಕಾಮಕೊಪ್ಪರಿಗೆಯಲ್ಲಿ ಬೇಯಬೇಕು ಕೊಡುವಂತೆಯೇ ಗಂಡು ಪಡೆಯುವಂತೆಯೇ ಹೆಣ್ಣು ಗಂಡಿನ ಮೈ ಕೊಡೋದಕ್ಕೆ ಬೇಕಾಗುವ ರೀತಿಲಿ ಹೆಣ್ಣಿನ ಮೈ ಪಡೆಯುವುದಕ್ಕೆ ಬೇಕಾಗುವ ರೀತಿಲಿ ಕೊಡುವಂತೆಯೇ ಗಂಡು ಪಡೆಯುವಂತೆಯೇ ಹೆಣ್ಣು ಪೂರಕ ವಿರೋಧ ಮೈ ರಚಿಸಬೇಕು ಮೇಲ್ನೋಟಕ್ಕೆ ಅವು ಭಿನ್ನ ಆದರೆ ಅದು ಪರಸ್ಪರ ಕಾಂಪ್ಲಿಮೆಂಟ್ರಿ ಕಾಂಟ್ರಾಸ್ಟಾಗಿ ಕಂಡರೂ ಕೂಡ ಕಾಂಪ್ಲಿಮೆಂಟ್ರಿ ಪೂರಕ ವಿರೋಧಮಯ ರಚಿಸಬೇಕು ಆಗಿರೋದ್ರಿಂದ ಸೃಷ್ಟಿಯಾಗೋದು ಪೂರಕ ವಿರೋಧಮಯ ರಚಿಸಬೇಕು ಬಸಿರ ಕತ್ತಲಿನಲ್ಲಿ ಚಿಗುವ ಜೀವಕ್ಕೆ ಎಲ್ಲ ಬೆಳಕಿನಲ್ಲಿ ಹುಟ್ಟೋದು ಆದರೆ ಗರ್ಭದ ಕತ್ತಲಿನಲ್ಲಿ ಜೀವ ಚಿಗಿಯುತ್ತೆ ಬಸಿರ ಕತ್ತಲಿನಲ್ಲಿ ಚಿಗುವ ಜೀವಕ್ಕೆ ಯಾಕೆ ಹೊಕ್ಕುಳಿನ ಬಳ್ಳಿ ರಕ್ಷೆ ರಚಿಸಬೇಕು ಅಲ್ಲೆಲ್ಲೋ ಒಳಗಡೆ ಗರ್ಭದಲ್ಲಿ ಒಂದು ಜೀವಚಕಿತ ಉಂಟಂದು ಅದಕ್ಕೆ ರಕ್ಷಣೆ ಬೇಕು ಅದು ಬೆಳಿಯಕ್ಕೆ ಒಂಬತ್ತು ತಿಂಗಳು ಬೆಳಕಲ್ಲ ಅದು ಕೈಕಾಲುಗಳನ್ನೆಲ್ಲ ಮೂಡಿಸಿಕೊಳ್ಬೇಕಲ್ಲ ಅದಕ್ಕೆ ಆಹಾರ ಉಸಿರಾಟ ಎಲ್ಲ ಬೇಕಲ್ಲ ಅದನ್ನು ಕೊಡೋದಕ್ಕೆ ಹೆಣ್ಣಿನ ಹೊಟ್ಟೆಯಲ್ಲೇ ಒಂದು ಹೊಕ್ಕುಳನ್ನ ಬಳ್ಳಿ ಹುಟ್ಟುತ್ತೆ ಅದು ಮಗುಗೂ ತಾಯಿಗೂ ಒಂದು ಸಂಬಂಧವನ್ನು ಏರ್ಪಡಿಸಿ ತಾಯಿ ತಿನ್ನುವ ಆಹಾರದ ಸಾರವನ್ನು ಉಸಿರಾಟ ಎಲ್ಲದನ್ನು ಅದಕ್ಕೆ ದಯಪಾಲಿಸುತ್ತೆ ಹೀಗೆ ಅದು ಒಂಬತ್ತು ತಿಂಗಳು ಬೆಳೆದ ಕಡೆಯಲ್ಲಿ ಕೆಳಗೆ ಜಾರಿದರೆ ಹೊಕ್ಕುಳನ್ನ ಬಳ್ಳಿ ರಕ್ಷೆ ರಚಿಸಬೇಕು ಬಿದ್ದ ಫಲವನ್ನು ನೆಲಕ್ಕೆ ಬಿದ್ದ ಫಲವನ್ನು ಪ್ರೀತಿಯಿಂದ ಎದೆಗಪ್ಪಿದರೆ ಅಲ್ಲೇ ಹಾಲಿನ ಧಾರೆ ಚುಮ್ಮಬೇಕು ಮಗುವನ್ನು ಪ್ರೀತಿಯಿಂದ ಅಪ್ಪಿಕೊಂಡ್ರೆ ಅದಕ್ಕೆ ಫುಡ್ ಆಗಲೇ ರೆಡಿಯಾಗಿದೆ ಇನ್ನು ಯಾವಾಗಲೂ ಇರಲ್ಲ ಅದು ಇದೆಲ್ಲ ಏನಪ್ಪ ಏನು ವಿಶ್ವ ಹೀಗೆ ವಿಶ್ವ ಏನು ಕೂತು ನಿಲ್ಲು ನಿಲ್ಲೇ ನವಿಲೆ ನಿನ್ನ ಕಣ್ಣುಗಳೇಸು ಕಣ್ಣ ಬಣ್ಣಗಳೇಸು ಇಣಿಸಲಾರೆ ಒಂದು ನವಿಲು ಗರಿಬಿ ಚಿಂತು ಬಿಡ್ತು ಅಂದರೆ ಅದರಲ್ಲೇನು ಕಣ್ಣುಗಳು ಕಣ್ಣ ಬಣ್ಣಗಳಿಷ್ಟು ಇಣಿಸಲಾರೆ ಏನು ಚೋದ್ಯ ಇದು ಇನ್ನೆಲ್ಲ ಯಾರು ಮಾಡಿದರು ಬೆರಗಿಗೆ ಉತ್ತರ ಬಿತ್ತು ಮಣಿಸಲಾರೆ ಈ ಬೆರಗುಗಳಿಗೆಲ್ಲ ಉತ್ತರ ಕೊಟ್ಟು ಅವನ್ನ ಮಣಿಸೋಕ್ಕೆ ಸಾಧ್ಯವಿಲ್ಲ ಇನ್ನೊಂದು ನನಗೆ ನನ್ನ ಮಾತಿಗೆ ಸಹಾಯಕವಾಗ ಒಂದು ಕೊಟೇಶನ್ ಬರುತ್ತೆ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲೇ ಆಹಾರವಿತ್ತವರು ಯಾರೋ ಕನಕದಾಸ್ರದ್ದಿದ್ದು ಕಲ್ಲಿನಲ್ಲಿ ಹುಟ್ಟಿ ಕೂಗ್ತವೆ ಕಪ್ಪೆ ಅಲ್ಲಲ್ಲೇ ಆಹಾರ ಇರುತ್ತೆ ಯಾರಪ್ಪ ಕೊಟ್ಟಿದ್ದುದನ್ನು ನೀನು ಕೊಟ್ಟಿದ್ದೆ ಏನೋ ಒಂದಿದೆ ಒಂದು ಶಕ್ತಿ ಅಂತ ಇದನ್ನು ಹೇಳುವ ರೀತಿ ಇದೆಲ್ಲ ಬರ್ತದೆ ಹೀಗೆ ಈ ಸೃಷ್ಟಿಯನ್ನು ನೋಡ್ತಾ ಇದ್ದರೆ ಎಂತೆಂಥ ನಿಗೂಢವಾದದ್ದಿದೆ ಅಂತಂದರೆ ನಮಗೆ ಅದಕ್ಕೆ ಉತ್ತರವೇ ಇಲ್ಲ ನಮ್ಮ ಹತ್ರ ಆಮೇಲೆ ಎರಡನೇದು ಇದು ಮೊದಲನೇದು ಸೃಷ್ಟಿ ಹೇಗಾಯಿತು ಏನು ಅನ್ನೋದು ಎರಡನೇದು ಜಗದ್ವಿಕಾಸ ಮಹರ್ಷಿ ಸಾಕ್ಷ್ಯ ಇದಕ್ಕೂ ಮಹರ್ಷಿಗಳ ಮಾತೆ ಪ್ರಮಾಣ ಮೊದಲ ಭಾಗದ ವಿಷಯವೇ ಇಲ್ಲಿ ಸ್ವಲ್ಪ ಹೊಸ ಅಂಶ ಸಹಿತ ಮುಂದುವರೆದಿದೆ ಅಲ್ಲಿ ಬರುತ್ತೆ ನೋಡಿ ಒಂದು ಮಾತು ಈ ಪರಸ್ಪರ ಗಂಡು ಹೆಣ್ಣಿನ ಆಕರ್ಷಣೆ ಸೃಷ್ಟಿಯ ಬೆಳವಣಿಗೆ ಬರೀ ಮನುಷ್ಯರಲ್ಲ ಎಲ್ಲ ಪ್ರಾಣಿಗಳಲ್ಲೂ ಅದನ್ನು ಕುರಿತು ಹೇಳ್ತಾರೆ ಸೌಂದರ್ಯ ಶೃಂಗಾರ ಸಿಂಧು ಕಲ್ಲೋಲದಲ್ಲಿ ಸಿಲುಕಿ ಹೊರಳಾಡುತ್ತಿದೆ ಜೀವಕೋಟಿ ಸೌಂದರ್ಯ ಶೃಂಗಾರ ಸಿಂಧು ಕಲ್ಲೋಲದಲ್ಲಿ ಸಿಲುಕಿ ಹೊರಳಾಡುತ್ತಿದೆ ಜೀವಕೋಟಿ ಕೋಟಿ ಅವನಿವಳ ಇವನ ಅವಳ ಹಿಂದಟ್ಟಿ ಹರಿದಾಡಿ ಗಳಿಗೆ ಗಳಿಗೆಗೆ ಗತಿಯ ಬೇರೆ ಮಾಡಿ ನಮ್ಮ ಬದುಕನ್ನೇ ಬೇರೆ ಬೇರೆ ರೀತಿ ಅದು ಹರಿಯುವ ಹಾಗೆ ಮಾಡಿ ಕಿಲಕಿಲ ನಗುತ್ತೊಮ್ಮೆ ಗಳಗಳ ಅಳುತ್ತೊಮ್ಮೆ ಸುಳಿಗೆ ಒರ್ವಳ್ ಒರ್ವನನ್ನು ಸೆಳೆದು ನೂಕಿ ಒಬ್ಬರು ಮತ್ತೊಬ್ಬರನ್ನ ಸುಳಿಗೆ ಸೆಳೆದು ನೂಕಿ ಓಲಾಡಿ ತೇಲಾಡಿ ಆ ಸುಳಿಯಲ್ಲಿ ಓಲಾಡಿ ತೇಲಾಡಿ ಮುಳುಗುತ್ತೆ ಮುಕ್ಕುತ್ತೆ ಈಜಾಡಿ ಗಾಸಿ ಪಟ್ಟು ಅಲೆದು ದಣಿವರು ಇದು ಈ ಭಾವನೆಯನ್ನು ನಮ್ಮಲ್ಲಿ ಹೀಗೆ ನಮಗೆ ಈ ಇವನು ಇವನು ಬೇಕು ಇವಳು ಬೇಕು ಅನ್ನೋ ಭಾವನೆಯನ್ನು ಸೃಷ್ಟಿಸೋರು ಯಾರು ಈ ಭಾವನೆ ಎಲ್ಲಿಂದ ಬಂತು ಇದಕ್ಕೇನು ಉತ್ತರ ಹೇಳುತ್ತೆ ಇದೆಲ್ಲ ಹೇಳಿ ಹೇಳ್ತಾರೆ ಡಿ ವಿ ಜಿಯವರು ಆಗ ರಾಮಸ್ವಾಮಿಯವರು ಹೇಳಿದ್ರಲ್ಲ ಆ ಮಾತು ಈ ಕವಿತೆಗೆ ಪೂರ್ಣ ಅನ್ವಯವಾಗುವಂಥದ್ದು ಸಾಮಾನ್ಯವಾಗಿ ಒಂದು ವಯಸ್ಸಾದ ಮೇಲೆ ಮತ್ತೊಂದಾದ ಮೇಲೆ ಏನಪ್ಪ ಇದು ಈ ಭೂಮಿ ಈ ಬಾಳು ಅನ್ನೋದೇ ಒಂದು ತುಚ್ಛ ಇದು ಇದರಿಂದ ಪಾರಾಗಬೇಕು ಅಂತಲೂ ಆಲೋಚನೆ ಬರುತ್ತಲ್ಲ ಹಾಗಲ್ಲ ಅದೆಲ್ಲೋ ಒಂದು ಹೊತ್ತಿನಲ್ಲಿ ಅದು ಒಂದು ಬದುಕಿನ ಕನ್ಕ್ಲೂಷನ್ನಲ್ಲಿ ಬರುವಂಥದ್ದು ಭೋಗ ಜೀವನವೂ ಅಗತ್ಯವೇ ಭೋಗವನ್ನು ಸರಿಯಾದ ರೀತಿಯಲ್ಲಿ ಮನುಷ್ಯ ಪಡೆಯಬೇಕಷ್ಟೇ ನಮ್ಮಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಾರಲ್ಲ ಧರ್ಮವನ್ನು ಮೀರದ ಹಾಗೆ ಧರ್ಮವನ್ನು ಮೀರದ ಹಾಗೆ ಅರ್ಥವನ್ನು ಗಳಿಸಬೇಕು ಹಣವನ್ನು ಗಳಿಸಬೇಕು ಆದರೆ ಆ ಧರ್ಮದ ಆದಿಲ್ಲ ಧರ್ಮವನ್ನು ಮೀರದ ಹಾಗೆ ಅರ್ಥವನ್ನು ಗಳಿಸಬೇಕು ಮೋಕ್ಷಕ್ಕೆ ಅಡ್ಡಿಯಾಗದ ಹಾಗೆ ಕಾಮವನ್ನು ಪೂರೈಸ್ಕೋಬೇಕು ಕಾಮವನ್ನು ಪೂರೈಸ್ಕೋಬೇಕು ಅಂತ ಹೇಳ್ತಾರೆ ಆದರೆ ಅದು ಯಾವ್ಯಾವುದೋ ರೀತಿಲಲ್ಲ ಮೋಕ್ಷಕ್ಕೆ ಅಡ್ಡಿಯಾಗದ ರೀತಿಲಿ ತುಚ್ಛಂ ಜೀವನ ಮಲ್ತುಮ್ ಅದನ್ನು ಹೇಳ್ತಿರೋದಿಲ್ಲ ಟಿ ವಿ ಜಿ ತುಚ್ಛಂ ಜೀವನ ಮಲ್ತುಮ್ ಜೀವನ ತುಚ್ಛ ಅಲ್ಲ ತುಚ್ಛಂ ಭೋಗ ಇಚ್ಛೆ ಎಲ್ತು ಲೋಕವನ್ನು ಅನುಭವಿಸಬೇಕು ಅನ್ನುವ ಅಪೇಕ್ಷೆಯೂ ಕೂಡ ತುಚ್ಛವಲ್ಲ ಯಾವಾಗ ಮನಂ ಉಚ್ಚಮಿರಲ್ ಧರ್ಮ ಮಾರ್ಗದಲ್ಲಿ ಸಾಗದಾಗ ಈ ಲೋಕ ಜೀವನವನ್ನು ಸಂತೋಷದಿಂದ ಅನುಭವಿಸೋದಿದೆಯಲ್ಲ ಅದು ಅಗತ್ಯ ಮುಂದೆ ಒಂದು ಸತ್ಯ ಸುಂದರ ತತ್ವ ಕವಿ ಕೀಟ್ಸನ ಸಾಕ್ಷ್ಯ ಅಂತ ಕೀಟ್ಸ್ ಒಬ್ಬ ಕವಿ ಅವನ ಹೆಸರನ್ನಾಗಲೇ ಹೇಳಿದೆ ರೊಮ್ಯಾಂಟಿಕ್ ಕವಿಗಳಲ್ಲಿ ಒಬ್ಬ ವರ್ಡ್ಸ್ವರ್ತ್ ಶೆಲ್ಲಿ ಕೀಟ್ಸ್ ಇವರು ಮೂರು ಜನರನ್ನು ಭಾಳ ಪ್ರಸಿದ್ಧರಾದ ರೊಮ್ಯಾಂಟಿಕ್ ಕವಿಗಳು ಅಂತ ಹೇಳ್ತೀವಿ ಇನ್ನೂ ಅನೇಕರಿದ್ದಾರೆ ಇದ್ದಾರೆ ಇವರಲ್ಲಿ ಕೀಟ್ಸ್ ಚಿಕ್ಕವನು ಎಲ್ಲರಿಗಿಂತ ಮೊದಲು ತೀರ್ಕೊಂಡ ಶೆಲ್ಲಿ ನಡುವಿನವನು ಅವನು ಕೀಟ್ಸ್ ಆದಮೇಲೆ ತಿರ್ಕೊಂಡ ವರ್ಡ್ಸ್ವರ್ತ್ ಮೊದಲು ಹುಟ್ಟಿದವನು ಅವನು ಎಲ್ಲರೂ ಆದಮೇಲೆ ತಿರ್ಕೊಂಡ ಕೀಟ್ಸ್ ತಾನಿದ್ದ ಒಂದು ಇಪ್ಪತ್ತೆಂಟು ವರ್ಷ ವಯಸ್ಸಿನಲ್ಲೇ ತುಂಬ ಇವನು ಬದುಕಿದ್ದಿದ್ರೆ ಮುಂದೆ ಅದ್ಭುತವಾದ ಕವಿತೆಗಳನ್ನು ಬರಿ ಬರಿತಾ ಇದ್ದ ಶೇಕ್ಸ್ಪಿಯರ್ನಿಗೆ ಸಮನಾದ ಶಕ್ತಿ ಇದ್ದಂಥ ಇವನು ಅಂತಂದೆಲ್ಲ ಅವನ್ನ ಕೊಂಡಾಡಿದಾರೆ ಅವನಾಗಲೇ ಬರದ ಕವಿತೆಗಳನ್ನ ನೋಡಿ ಬೇಗ ಅಷ್ಟೇ ಅವನು ಅವನದು ಓಡ್ ಅಂತ ಅದೊಂದು ರೀತಿಯ ಪ್ರಗಾತ ಅಂತೀವಿ ಒಂದು ರೀತಿಯ ಛಂದಸ್ಸದು ಅದರಲ್ಲಿ ಕೆಲವು ಕವಿತೆ ಬರೆದ ಅವಂತೂ ಭಾಳ ಪರಮ ರಮಣೀಯವಾಗಿದ್ದಾವೆ ಅದರಲ್ಲಿ ಒಂದು ಗಿ ಓಡಾನೆ ಗ್ರೀಶನ್ ಅರನ್ ಅಂತ ಆ ಕವಿತೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಡಿ ವಿ ಜಿ ಈ ಸತ್ಯಸುಂದರ ತತ್ವಕ್ಕೆ ಕವಿ ಕೀಟ್ಸ್ನ ಸಾಕ್ಷ್ಯಾ ನನಗೆ ಆಧಾರ ಅಂತ ಹೇಳ್ತಾರೆ ಕೀಟ್ಸು ಆ ಕವಿತೆಯಲ್ಲಿ ಹೀಗೆ ಬರುತ್ತೆ ಕೀಟ್ಸ್ ಕೈಯಲ್ಲಿ ಒಂದು ಗ್ರೀಸ್ ದೇಶದಲ್ಲಿ ತಯಾರಾದಂಥ ಒಂದು ಭಸ್ಮ ಕರಂಡಕ ಇಟ್ಕೊಂಡೆ ಒಂದು ಕರಂಡಕ ಸುಂದರವಾದ ಒಂದು ಭರಣಿ ಅದರಲ್ಲಿ ಭಸ್ಮ ಇದೆ ಅದು ಮೃತ್ಯುವನ್ನು ಸೂಚಿಸುವಂಥದ್ದು ಚಿತಾಭಸ್ಮ ಅದು ಚಿತಾಭಸ್ಮ ತುಂಬಿರುವಂಥ ಒಂದು ಸುಂದರವಾದ ಗ್ರೀಸ್ ಭರಣಿ ಗ್ರೀಕ್ ಭರಣಿ ಆದರೆ ಆ ಭರಣಿ ಎಲ್ಲ ಜೀವನದ ಸೌಂದರ್ಯ ಎಂಥದ್ದು ಅನ್ನೋದನ್ನು ಸಾರಿ ಹೇಳುವಂಥ ಸೊಗಸಾದ ಚಿತ್ರಗಳಿವೆ ಅದ್ರ ಮೇಲೆ ನೆಲಬೀಳ್ತಾ ಇರುವ ರೈತ ಪರಸ್ಪರ ಅಪ್ಪಿಕೊಂಡು ಸಂತೋಷ ಪಡ್ತಾ ಇರುವಂಥ ಗಂಡು ಹೆಣ್ಣು ಹೀಗೆ ಇತ್ಯಾದಿ ಅನೇಕ ಸುಂದರವಾದ ಬದುಕಿನ ಸೊಗಸನ್ನು ಎತ್ತಿ ತೋರುವಂಥ ಚಿತ್ರಗಳು ಅದರ ಎಲ್ಲ ಕೆತ್ತಿದೆ ಹೊರಗಡೆ ಎಲ್ಲ ಜೀವನದ ಸೌಂದರ್ಯವನ್ನು ಅದು ಪ್ರತಿಫಲಿಸ್ತಾ ಇದೆ ಆದರೆ ಒಳಗಡೆ ಕಡೆಗೆಲ್ಲವೂ ಕೂಡ ಭಸ್ಮಾಗಿ ಹೋಗುತ್ತಲ್ಲ ಎಲ್ಲ ಹೊರಟೋಗುತ್ತಲ್ಲ ಹೋಗುತ್ತಲ್ಲ ಭಸ್ಮ ಇದೆ ಚಿತ್ತಾಭಸ್ಮ ಇದೆ ಹೀಗೆ ಮೃತ್ಯು ಅನ್ನೋದು ಬಂದು ಬದುಕನ್ನು ಮುಕ್ತಲೇ ಇದೆ ಬದುಕನ್ನು ಕೊನೆಗಾಣಿಸೋ ಪ್ರಯತ್ನವನ್ನು ಮೃತ್ ಮೃತ್ಯು ಮಾಡ್ತಾನೆ ಇರುತ್ತೆ ಆದರೂ ಕೂಡ ಅದರ ಅಂಕೆ ತಪ್ಪಿಸಿ ಸೃಷ್ಟಿ ಬೆಳೀತಾನೆ ಇರುತ್ತೆ ಸೃಷ್ಟಿ ಬೆಳೀತಾನೆ ಇರುತ್ತೆ ಮೃತ್ಯು ಅದರ ಬೆನ್ನಟ್ಟತನೇ ಇರುತ್ತೆ ಇದು ಈ ಕರ್ಟಕದ್ದು ಅಲ್ಲಿ ಕೀಟ್ಸು ಪಡೋ ಅಭಿಪ್ರಾಯ ಏನು ಅಂದರೆ ಮೃತ್ಯು ಎಷ್ಟೇ ದಾಳಿ ಮಾಡಿದರೂ ಕೂಡ ಬದುಕಿನ ಮೇಲೆ ಸೌಂದರ್ಯ ಅನ್ನೋದು ಜೀವನ ಅನ್ನೋದು ಸಾಯೋದಿಲ್ಲ ಅದು ಚಿರಂತನವಾಗಿ ಇರ್ತದೆ ಅನ್ನೋದನ್ನು ಹೇಳುತ್ತೆ ಅಂತ ಹಾಗೂ ಹೇಳ್ಬೋದು ಮತ್ತೆ ಮೃತ್ಯು ಜೀವನವನ್ನು ಭಕ್ಷಿಸುತ್ತೆ ಅಂತಲೂ ಹೇಳ್ಬೋದು ಯಾಕಂದರೆ ಅಲ್ಲಿರೋ ಭಸ್ಮ ಕಾಲ ನೋಡಿ ಬೇರೆ ಬೇರೆ ಥರದ ಅಭಿಪ್ರಾಯ ಪಡ್ಬೋದು ದಿವಿಜಿ ಹೇಳ್ತಾರೆ ಇದೆರಡೂ ಇದ್ದೇ ಇರುತ್ತೆ ನಾವು ಕಾಮನನ್ನೂ ತೆಗೊಳ್ಳೋ ಹಾಗಿಲ್ಲ ಯಮನನ್ನೂ ತೆಗಳೋ ಹಾಗಿಲ್ಲ ಕಾಮ ಯಮ ಇಬ್ಬರು ಕೂಡ ಪರಸ್ಪರ ಪೂರಕ ಈ ಜೀವನಕ್ಕೆ ಒಂದು ಸಾವು ಇಲ್ಲೇ ಹೋಗಿದ್ದಿದ್ದರೆ ಇದ್ರ ಬಗ್ಗೆ ನಮಗೆ ತುಂಬ ಜಿಹಾಸೆ ಬಂದುಬಿಟ್ಟಿರ್ತಿತ್ತು ಯಾರಿಗೂ ಸಾವೇ ಇಲ್ಲಿ ಹೋದ್ರೆ ಮುದುಕನಾಗಿ 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 ಹೆಣ್ಣಾಗಿ ಬಿಟ್ಟು ಯಾರು ನಾನು ಬದುಕಿದ್ದೀನಪ್ಪ ನನಗೆ ಸಾವು ಬರಬಾರ್ದೆ ಅನ್ನೋ ಸ್ಥಿತಿ ಬಂದುಬಿಡತ್ತೆ ಮತ್ತು ಅವನೇನು ಈ ಜೀವನವನ್ನು ಭೋಗಿಸುವ ರೀತಿಯಲ್ಲೂ ಇರೋದಿಲ್ಲ ಶಕ್ತಿ ಹೊರಟೋಗಿರುತ್ತೆ ಮತ್ತೆ ಪುನಃ ಹೊಸ ಜೀವ ಅದು ಬೆಳೆದು ದೊಡ್ಡದಾಗಿ ಅದಕ್ಕೆ ಲೋಕವನ್ನು ಅನುಭವಿಸುವ ಶಕ್ತಿ ಇರುತ್ತೆ ಹಾಗೆ ಯಮ ಬೇಕು ಯಾವುದೆಲ್ಲ ಜಡವಾಗಿ ಹೋಗ್ತಾ ಇದೆ ಆಗಲೇ ಅದನ್ನು ತೆಗೆದುಹಾಕೋದಕ್ಕೆ ಹಾಗೆಯೇ ಆ ಕಾಮ ಬೇಕು ಯಾಕೆಂದರೆ ಹೊಸ ಜೀವಗಳನ್ನು ಸೃಷ್ಟಿಸೋದಕ್ಕೆ ಈ ಯಮ ಇಬ್ಬರು ಪೂರಕರಾದವರು ಪರಸ್ಪರ ವಿರೋಧವಲ್ಲ ಅನ್ನೋದನ್ನು ಇದರಲ್ಲಿ ದಿವಜಿ ಹೇಳ್ತಾರೆ ಅವನು ಇದನ್ನು ಹೇಳ್ತಾ ಈ ಓಡಾನ್ ಕೃಷ್ಣನ್ನಲ್ಲಿ ಒಂದು ಮಾತು ಬರುತ್ತೆ ಕಡೆಯಲ್ಲಿ ಸೌಂದರ್ಯ ಶಾಶ್ವತವಾದದ್ದು ಸತ್ಯವಾದದ್ದು ಮೃತ್ಯು ಅದರ ಮೇಲೆ ಇಷ್ಟೇ ದಾಳಿ ಮಾಡಿದ್ರು ಕೂಡ ಟ್ರೂತ್ ಈಸ್ ಬ್ಯೂಟಿ ಬ್ಯೂಟಿ ಟ್ರೂತ್ ದೃಡ್ಸ್ ಆಲ್ ಇ ನೋ ಅಂಡ್ ನೀಟ್ ಟು ನೋ ಆನ್ ಅರ್ಥ್ ಟ್ರೂತೇ ಬ್ಯೂಟಿ ಬ್ಯೂಟಿ ಟ್ರೂತ್ ಟ್ರೂತ್ ಅಂದರೆ ಸತ್ಯ ಯಾವಾಗಲೂ ಇರುವಂಥದ್ದು ಯಾವಾಗಲೂ ಇರಬೇಕಾದ್ರೆ ಸೃಷ್ಟಿ ಇದ್ದೇ ಇರಬೇಕು ಟ್ರೂತ್ ಈಸ್ ಬ್ಯೂಟಿ ಬ್ಯೂಟಿ ಟ್ರೂತ್ ಆಲ್ ಆಲಿ ನೋ ಅಂಡ್ ನೀಟ್ ಟು ನೋ ಆನ್ ಅರ್ಥ್ ಅಂತ ಅದು ಅವನು ಬಹಳ ಹೆಸರಾದ ಪದ್ಯ ಅದು ಅದರ ಸಾಕ್ಷ್ಯವನ್ನು ತಗೊಂಡು ಈ ಸತ್ಯ ಸುಂದರ ತತ್ವವನ್ನು ಹೇಳ್ತಾರೆ ಇದೆಂದಿಗೂ ಸಾಯುವಂಥದ್ದಲ್ಲ ಸಾವು ಒಂದೊಂದು ಸ್ಪೀಶಿ ಒಂದೊಂದು ಒಂದೊಂದು ತಲೆಗೆ ಬರುತ್ತೆ ತಲೆಮಾರಿಗೆ ಒಂದು ಕೋಗಿಲೆ ಯಾವಾಗಲೋ ಹಿಂದಿತ್ತು ಆ ಕೋಗಿಲೆ ಸತ್ತೋಗಿದೆ ಅದು ಇವತ್ತಿಗೂ ಕೋಗಿಲೆ ಇದೆ ಆ ಕೋಗಿಲಿಗೆ ಮರಿಯಾಗಿ ಅದಕ್ಕೆ ಮರಿಯಾಗಿ ಕೋಗಿಲೆಯಂತೂ ಇವತ್ತಿಗೂ ಇದೆ ಒಂದು ನಾಲ್ಕಾರು ಶತಮಾನ ನಾಲ್ಕಾರು ಸಾವಿರ ವರ್ಷಗಳ ಹಿಂದೆಯೂ ಏನೇನಿದ್ವೋ ಅವೆಲ್ಲ ಉಯುಗಲೂ ಇದೆ ಯಾಕೆಂದರೆ ಆ ಉದ್ದಕ್ಕೂ ಬೆಳ್ಕೊಂಡು ಇದ್ದಾವೆ ಹೀಗೆ ಬದುಕಿಗೆ ಸಾವಿಲ್ಲ ಆಗ ಇದ್ದಿದ್ದೆಲ್ಲ ಈಗಲೂ ಇವೆ ಅದರ ಮೇಲೆ ದಾಳಿ ಮಾಡ್ತಾಯಿದ್ರು ಕೂಡ ಅದು ಕೇವಲ ಒಂದೊಂದು ತಲೆಯನ್ನು ತೆಗಿತಾ ಇದೆಯಾ ಹೊರತು ಒಟ್ಟು ಆ ಕುಲವನ್ನು ತೆಗೆಯೋದು ಅದರಿಂದ ಸಾಧ್ಯವಾಗಿಲ್ಲ ಅದರಿಂದಲೇ ಜೀವನ ಸತ್ಯವಾದದ್ದು ಯಾವತ್ತೂ ಇರುವಂಥದ್ದು ಮತ್ತು ಸುಂದರವಾದದ್ದು ನಮಗೆ ಬದುಕಬೇಕು ಅಂತ ಆಸೆ ಹುಟ್ಟಿಸುವಷ್ಟು ಅದು ಪರಿಣಾಮಕಾರಿಯಾದದ್ದು ಇನ್ನೊಂದು ಮೂ ಐದನೇದು ಪ್ರೇಮಾದ್ವೈತ ಶೇಕ್ಸ್ಪಿಯರ್ನ ಸಾಕ್ಷ್ಯ ಶೇಕ್ಸ್ಪಿಯರ್ ಬರೆದು ಅಂತ ಬರೆದದ್ದು ಅಂತ ಹೇಳಲಾದ ಕೆಲವರೆಲ್ಲ ಅವನದ್ದು ಅಲ್ಲ ಅಂತಾರೆ ಅವನು ಬರೆದದ್ದು ಅಂತ ಹೇಳ್ತಾರೆ ಅದನ್ನು ದಿ ಫೀನಿಕ್ಸ್ ಅಂದಿ ಟರ್ಟಲ್ ಅಂತ ಒಂದು ಪದ್ಯ ಇದೆ ಆ ಪದ್ಯದಲ್ಲಿ ಗಂಡು ಪಾಡಿವಾಳ ಹೆಣ್ಣು ಕ್ರೌಂಚಿ ಅಂತ ಭಾವಿಸಿ ಆ ಪದ್ಯ ಭಾಗ ಬರೆಯಲಾಗಿದೆ ಅವೆರಡರ ಅನ್ಯೋನ್ಯತೆ ಅವು ಒಡಲು ಎರಡು ಜೀವ ಒಂದು ಅನ್ನೋ ಹಾಗೆ ಇದ್ದಂಥವು ಅದನ್ನು ಪ್ರೇಮಾದ್ವೈತ ಅಂತ ಕರೀತಾರೆ ಹೇಳಿ ಹೇಳ್ತಾರೆ ಮಾರಬೇಕು ಮಾರ ಹಣಮತಾನು ಜರಿಬಾರದು ಅದನ್ನು ಕಾಮವನ್ನು ಜರಿಬೇಕಾದ್ದಿಲ್ಲ ಉಚಿತ ರೀತಿಯಲ್ಲಿ ಅದನ್ನು ಪಡಿಬೇಕು ಅಂತ ಹೇಳಿ ಮಾರನಿಲ್ಲದ ಲೋಕ ಮನ್ಮಥನಿಲ್ಲದ ಲೋಕ ಮಾರನಿಲ್ಲದ ಲೋಕ ನೀರು ಇರದ ಮೃಲ್ಲೋಕ ನೀರೇ ಇರದಿರ್ತಕ್ಕಂಥ ಒಂದು ಮೃಲ್ಲೋಕ ಮೃತ್ಯುಲೋಕ ಇದ್ದ ಹಾಗೆ ಮಾರ ಇಲ್ಲದೇ ಇದ್ದರೆ ಅದೇ ಬದುಕಲ್ಲಿ ಜೀವನದಲ್ಲಿ ಯಾರಿಗೂ ಏನೂ ಆಸೆಯೇ ಇಲ್ಲೇ ಹೋದರೆ ಯಾಕೆ ಬದುಕಬೇಕು ಅಂತ ಆಗುತ್ತೆ ಮಾರನಿಲ್ಲದ ಲೋಕ ನೀರಿರದ ಮೃಲೋಕ ಬರಿಯ ಬಿಡಿ ಬಿಡಿ ಮರಳ ಕಣಗಳೊಡ್ಡು ಒಂದು ಮರುಭೂಮಿ ಬಿಡಿ ಬಿಡಿಯಾದ ಮರಳ ಕಣಗಳ ಒಡ್ಡು ರಾಶಿ ಅಂದರೆ ಅಷ್ಟೇ ಅದನ್ನು ಅಗತ್ಯ ಉಂಟು ಜೀವಕ್ಕೆ ಅಂತ ಹೇಳಿ ಈ ಸಾಮಾನ್ಯ ಒಂದು ಅಭಿಪ್ರಾಯ ನಾವು ಅಲ್ಲಗಳೆಯುವಾಗ ಕಾಮವನ್ನು ಎಲ್ಲರೂ ಕಾಮವನ್ನು ಸ್ವೀಕರಿಸಿದವ್ರೆ ಆದರೂ ಅದನ್ನು ಒಂಥರ ಒಂದು ಅಲ್ಲಗಳೆಯೋದಿದೆ ಹಾಗೆ ಅಲ್ಲಗಳುವಾಗ ಹೇಳೋ ಮಾತನ್ನ ಖಂಡಿಸ್ತಾರೆ ಮಾರನಿಲ್ಲದ ಲೋಕ ನೀರಿರದ ಮೃದು ಲೋಕ ಬರಿಯ ಬಿಡಿ ಬಿಡಿ ಮರಳ ಕಣಗಳೊಡ್ಡು ಇದಾದ ಮೇಲೆ ವಿರಹಿಯ ಅನುಭವ ಅನಾಮಧೇಯ ಸಾಕ್ಷ್ಯ ಇದು ದೊಡ್ಡ ದೊಡ್ಡವ್ರು ಬೇಡ ಸಾಮಾನ್ಯ ಜನರ ಅನುಭವವನ್ನೇ ಸಾಕ್ಷ್ಯವಾಗಿ ಇಟ್ಕೊಂಡು ಹೇಳ್ಬೋದಾದ್ದು ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಮನ್ಮಥನ ಜಯಗೀತೆ ಅಂತ ಇದನ್ನು ಮನ್ಮಥನ ಜಯಗೀತೆ ಅಂತ ಈ ಅನಾ ವಿರಹಿ ಅನುಭವ ಅನಾಮಧೇಯ ಸಾಕ್ಷ್ಯವನ್ನು ಜೀವನವನ್ನು ಸೆಳೆಯುವ ಎಲ್ಲ ಸೌಂದರ್ಯದ ಪುರಿಗಳಲ್ಲೂ ಮನ್ಮಥ ಹುಡುಗಿದ್ದಾನೆ ಅದಕ್ಕೆ ಅವರೊಂದು ಒಂದೆರಡು ಕೊಟ್ಟರು ಉದಾಹರಣೆಗಳು ಹೇಳ್ತೀನಿ ಟೈಮ್ ಆಗ್ತಾ ಬಂದ್ಬಿಡ್ತು ಒಂದು ನಾಲ್ಕು ಅದರಿಂದ ಓದ್ತೀನಿ ಎಲ್ಲೆಲ್ಲಿದೆ ಸೌಂದರ್ಯ ಇಲ್ಲಿ ಸೌಂದರ್ಯವನ್ನು ಕಾಮ ಅಂತ ಕರೆದಿರೋದು ಕಾಮ ಅಂದರೆ ಬರೀ ಯಾವುದೋ ಒಂದು ದೇಹದ ಅಪೇಕ್ಷೆ ಮಾತ್ರ ಅಂತಲ್ಲ ಸೃಷ್ಟಿಯಲ್ಲಿ ಕಾಣ್ತಕ್ಕಂಥ ಎಲ್ಲ ಸುಂದರವಾದ ವಸ್ತುಗಳು ಕೂಡ ಮದನ ಪ್ರಭಾವ ಅಂತ ಯಾಕಂದರೆ ಸುಂದರವಾಗಿವೆ ಆದ್ದರಿಂದ ಆಗಸದ ನೀಲದಲ್ಲಿ ಆಕಾಶದ ನೀಲಿಯಲ್ಲಿ ಆಗಸದ ನೀಲದಲ್ಲಿ ತಾರೆ ರವಿ ಶಶಿಗಳಲ್ಲಿ ಮೇಘದಲ್ಲಿ ಮಿಂಚಿನಲ್ಲಿ ಮಳೆಯ ತಂಪಿನಲ್ಲಿ ಚಿಗುರಿನಲ್ಲಿ ಮೊಗ್ಗಿನಲ್ಲಿ ಹೂವಿನಲ್ಲಿ ಹಣ್ಣಿನಲ್ಲಿ ಖಗದ ಮೈ ಬಾಗಿನಲ್ಲಿ ಮೃಗದ ನೋಟದಲ್ಲಿ ಮೃಗ ಅಂದರೆ ಜಿಂಕೆ ಜಿಂಕೆಯ ನೋಟ ಜಿಂಕೆ ಕಂಡು ಭಾಳ ಸುಂದರ ನೋಡಿದ್ವಿ ಖಗ ಅಂದರೆ ಹಕ್ಕಿ ಖಗದ ಮೈ ಬಾಗಿನಲ್ಲಿ ಅವುಗಳ ಮೈಯ ಬಾಗುಬಳಕುಗಳು ಎಷ್ಟು ಸುಂದರವಾಗಿರುತ್ತೆ ಯಾರು ಇದನ್ನೆಲ್ಲ ಮಾಡಿದ್ರಪ್ಪ ಹಾಗಿರುತ್ತೆ ಖಗದ ಮೈ ಬಾಗಿನಲ್ಲಿ ಮೃಗದ ನೋಟದಲ್ಲಿ ಬಗೆ ಬಗೆಯ ದನಿಗಳಲ್ಲಿ ಬಣ್ಣದಲ್ಲಿ ಹೊಳಪಿನಲ್ಲಿ ಜಗಕ್ಕೆ ಜೀವದಿ ಜೀವದೆಲ್ಲ ಸೆಳೆಸದಲ್ಲಿ ಸೊದೆಯಾಗಿ ಸವಿಯಾಗಿ ತಿರುಳಾಗಿ ಹುರುಳಾಗಿ ಹುದುಗಿರುವೆ ರುಚಿ ಮೂಲ ಎಲ್ಲ ರುಚಿಗೂ ಮೂಲನಾದ ಮದನ ಹುದುಗಿರುವೆ ರುಚಿ ರುಚಿ ಮೂಲ ಮಧುನ ಮದನ ಮಧುಶೀಲ ಜಯ ಜಯ ವಿಭೋ ಕಾಮ ಜಯ ಮೂರ್ತಿ ಪ್ರೇಮ ಜಯ ಚೇತನೋದ್ಧಾಮ ಜಯ ಜೀವಧಾಮ ಹೀಗೆ ಮನ್ಮಥನ ಕುರಿತ ಜೈಕಾರದಲ್ಲಿ ಈ ಪದ್ಯ ಮುಗಿಯುತ್ತೆ ಇದು ಶೃಂಗಾರ ಮಂಗಳದ್ದಾಯಿತು ಸ್ವಲ್ಪ ಇತ್ತತ್ವ ಪ್ರಧಾನವಾದ ಕವಿತೆಗಳನ್ನ ಹಿಡ್ಕೊಂಡು ಮಾತಾಡ್ತಾ ಇರುವಾಗ ಒಂದು ಸ್ವಲ್ಪ ಬೋರ್ ಆಗತ್ತೆ ಆದರೆ ಸರ ಸಹಿಸ್ಕೋಬೇಕು ಸ್ವಲ್ಪ ಅಷ್ಟೇ ಇನ್ನೊಂದು ಕೇತಕೀವನ ತೊಂಬತ್ತೈದು ಕವಿತೆಗಳಿರುವ ಸಂಗ್ರಹ ಇದು ಭಾಳ ಮಧುರವಾದ ಕವಿತೆಗಳನ್ನು ಕೂಡಿದೆ ಈ ಎರಡೂ ಕೂಡ ಕಡೆಯಲ್ಲಿ ಸಾವಿರದ ನೂರ ಎಪ್ಪತ್ತ್ಮೂರರ ಹೊತ್ತಿಗೆ ಬಂದ ಕವಿತೆಗಳು ಅಷ್ಟೊತ್ತಿಗೆ ಅವರ ಕಾವ್ಯದ ಒಂದು ನೈಪುಣ್ಯ ಕೂಡ ಹೆಚ್ಚು ಬೆಳೀತಾ ಬಂದಿತ್ತು ತುಂಬ ಸರಳವಾದ ಮಾತುಗಳಲ್ಲಿ ಈ ಹೊಸಗನ್ನಡ ಛಂದಸ್ನಲ್ಲಿ ಅದನ್ನು ಬರೀತಾರೆ ಅದರಲ್ಲಿ ಕವನಗಳಲ್ಲಿ ಇವು ತುಂಬ ಆಕರ್ಷಕವಾಗಿ ಮೋಹ ಯಕ್ಷಿಣಿಗೆ ಅನ್ನೋದೊಂದು ಒಂದು ಕಾಗದ ಅನ್ನೋದೊಂದು ಮೋಹ ವಿಲಾಸ ಅನ್ನೋ ಒಂದು ಪದ್ಯ ಇದನ್ನು ನೀನು ಒಲ್ಲದೆ ಹೇಯ ಅನ್ನೋದು ಚಲುವಿದ್ದರೇನು ಅನ್ನೋ ಪದ್ಯ ಇವೆಲ್ಲ ಇದು ಸ್ತ್ರೀ ಸೌಂದರ್ಯದ ಪ್ರಶಂಸೆ ಪ್ರತಿಯಾಗಿ ಗಂಡಿನ ಸೌಂದರ್ಯದ ಪ್ರಶಂಸೆಯೂ ಹಾಗೆ ಇದು ಗಂಡು ಬರೆದದ್ದಾದ್ರಿಂದ ಸ್ತ್ರೀ ಸೌಂದರ್ಯದ ಪ್ರಶಂಸೆ ಅನುರಾಗ ಭಾವ ಅವೆಲ್ಲ ಇದರಲ್ಲಿ ತೀವ್ರವಾಗಿ ಈ ಪದ್ಯಗಳಲ್ಲಿ ವ್ಯಕ್ತವಾಗಿದೆ ಇದು ಗಂಡು ಹೆಣ್ಣಿಗೆ ಒಂದು ಹೇಳ್ತಾ ಇರೋ ಮಾತು ದೇವಿ ಎಂದೇ ನಿನ್ನ ನನ್ನ ಜೀವವೆಂದೇ ಹಿಗ್ಗಿದೆ ರಾಣಿ ಎಂದೇ ನಿನ್ನ ನನ್ನ ಪ್ರಾಣವೆಂದೂ ಉಬ್ಬಿದೆ ದಯೆಯ ಯಾಚಿಸಿದವಗೆ ನಯ ತೋರೆ ಏಕೆ ಮನ್ನಣೆಯು ಸಲುವ ಕಡೆ ಕಣ್ಣ ಕಿಡಿಯಾಕೆ ನಗು ನುಡಿದು ನುಡಿಯುವ ಕಡೆ ಮೊಗ ಖಡ್ಗವೇಕೆ ಇಬ್ಬರೊಂದಾದ ಕಡೆ ಹುಬ್ಬು ಗಂಟೇಕೆ ಹೀಗೆ ಇಂಥ ಪದ್ಯ ಭಾಗಗಳೆಲ್ಲ ಇದೆ ಇದನ್ನು ಓದೋಕ್ಕೆ ಆಗಿಲ್ಲದೇ ಇದ್ದರೆ ಈಗ ಒಂದು ಸ್ವಲ್ಪ ಪ್ರವೇಶ ಸಿಕ್ಕಿದ್ರಿಂದ ನೋಡ್ಬೋದು ಅವನ್ನೆಲ್ಲ ಇಲ್ಲಿ ಎಲ್ಲ ಪುಸ್ತಕಗಳು ಸಿಗುತ್ತಲ್ವ ಡಿ ವಿ ಜಿಯವ್ರ ಎಲ್ಲ ಕೃತಿಗಳು ಇಲ್ಲಿ ಸಿಗುತ್ತೆ ಭಾಳ ನಮ್ಮ ಕಾಲದ ಭಾಳ ದೊಡ್ಡ ವ್ಯಕ್ತಿತ್ವ ಆ ಡಿ ವಿ ಜಿ ಅವರು ಕುರಿತು ಯೋಚಿಸಿ ಚಿಂತಿಸಿ ಬರದ್ದು ಅನ್ನೋದು ಅದು ನಮಗೆ ಸಿಗುವಾಗಿರೋದೇ ಒಂದು ದೊಡ್ಡ ವರ ಅದು ಅದನ್ನು ನಾವು ಪಡ್ಕೋಬೇಕು ಸಮಯನ ನಮ್ಮಲ್ಲಿ ಎಷ್ಟೋ ಜನ ಈಗೆಲ್ಲ ಒಂದು ನಿವೃತ್ತರಾದವರೇ ಜಾಸ್ತಿ ಜನ ಇದ್ದೀವಿ ಬೇಕಾದಷ್ಟು ವಿರಾಮ ಇದೆ ನನ್ನ ಹೇಳ್ತಾ ಇದ್ದರು ನಾಗರಾಜ್ ಅಂತ ಅವರು ಈ ಡನ್ಲಪ್ ಸೇಲ್ಸ್ನಲ್ಲಿ ಸೌತ್ ಇಂಡಿಯಾದ ಸೆಕ್ಷನ್ನ ಚೀಫ್ ಆಗಿದ್ದವರು ದೊಡ್ಡ ಅಧಿಕಾರದಲ್ಲಿದ್ದು ಸಾಕಷ್ಟು ಕಾಲ ಎಲ್ಲ ಕೆಲಸ ಮಾಡ್ತವ್ರು ಅವರು ರಿಟೈರ್ಡ್ ಆದರು ನಾನು ರಿಟೈರ್ಡ್ ಆಗಿದ್ದೀನಿ ಅವ್ರು ಒಂದು ದಿವ್ಸ ನನಗೆ ಕೇಳಿದರು ನೀವು ಕಾಲ ಹೇಗೆ ಕಳೀತೀರಾ ಹೇಗೆ ಕಾಲ ಕಳೀತೀರಾ ಯಾಕೆ ಅಂದೆ ನೋಡಿ ನನಗೆ ಕಾಲ ಹೋಗೋದೇ ಇಲ್ಲ ಏನೇನೆಲ್ಲ ಮಾಡ್ತೀನಿ ನನಗೆ ಕ್ರಿಕೆಟ್ ನೋಡ್ತೀನಿ ಅಂದರೆ ಕ್ರಿಕೆಟ್ ಎಲ್ಲ ದಿವಸ ಬರೋಲ್ಲ ಟೆನ್ನಿಸ್ ನೋಡ್ತೀನಿ ಅದು ಎಲ್ಲ ದಿವಸ ಬರೋಲ್ಲ ಪೇಪರ್ಗಳನ್ನ ಈತದಿಂದ ಆ ತುದು ನಂಗೆ ಬೇಡದೇ ಇದ್ದು ಕೆಲವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತೀನಿ ಆದರೂ ನೋಡಿ ನೋಡಿದರೆ ಇನ್ನೂ ಕಾಲ ಹೋಗೇ ಇರೋದಿಲ್ಲ ನನಗೆ ಕಾಲ ಕಳಿಯೋದೇ ಒಂದು ಕಷ್ಟ ಆಗಿದೆ ನಾನು ಹೇಳಿದರೆ ನನ್ನ ಕಾಲ ಕಳಿಯೋದು ಕಷ್ಟ ಆಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಇನ್ನೂ ಒಂದು ಗಂಟೆ ಸೇರಿಸಿದ್ರು ಕೂಡ ಅದಕ್ಕೆ ಕಾರಣ ಏನು ಅಂದರೆ ನಾನು ನನಗೆ ಗೆಳೆಯರಿದ್ದಾರೆ ಯಾರು ಗೆಳೆಯರಂಥವ್ರು ಪುಸ್ತಕ ಪುಸ್ತಕಕ್ಕಿಂತ ದೊಡ್ಡ ಗೆಳೆಯ ಯಾರಿದ್ದಾರೆ ಚಿಕ್ಕಂದ ನಾವು ನಮ್ಮ ಮಕ್ಕಳಿಗೆ ಸ್ವಲ್ಪ ಕತೆ ಪುಸ್ತಕದ ಓದೋದು ಕಲಿಸ್ಬಿಟ್ರೆ ಅವಕ್ಕೆ ಅರ್ಥವಾಗುವಂಥ ಚಿತ್ರಗಳಿರೋ ಪುಸ್ತಕ ಮೊದಲು ದೊಡ್ಡ ದೊಡ್ಡ ಅಕ್ಷರದ್ದು ದೊಡ್ಡ ದೊಡ್ಡ ಗ್ರಂಥಗಳನ್ನ ಕಂಡೆನ್ಸ್ ಮಾಡಿ ಪೇಜ್ ಸೀರೀಸ್ ಥರದ ಬುಕ್ಸು ಇದಿರುತ್ತೆ ಅವನ್ನೆಲ್ಲ ತಂದುಕೊಟ್ಟು ಓದೋದನ್ನ ಅಭ್ಯಾಸ ಮಾಡಿಸ್ಬಿಟ್ರೆ ಮುಂದೆ ಅವು ಹೇಗೆ ಕಾಪಾಡ್ಕೊಳ್ತೀನಮ್ಮೆ ಭಾಳ ಕಡಿಮೆ ದುಡ್ಡಿನಲ್ಲಿ ಒಳ್ಳೊಳ್ಳೆ ಪುಸ್ತಕಗಳನ್ನ ಗಂಟೆಗಟ್ಟಲೆ ಓದ್ಬೋದು ಅದರಿಂದ ಸಿಗೋ ಆನಂದ ಏನು ಕಡಿಮೆ ಇಲ್ಲ ಅದು ಅದೂ ಅಂಥದ್ದು ಒಂದು ಬ್ರಹ್ಮಾನಂದ ಸೋದರ ಅಂತಾರೆ ಈ ರಸಾನುಭವನ ರಸಾನಂದವನ್ನು ಅಂದರೆ ಸಾಹಿತ್ಯದಿಂದ ಸಿಗುವ ಆನಂದವನ್ನು ಅಂಥ ಆನಂದವನ್ನು ನಾವು ಸುಲಭವಾಗಿ ಪಡಿಬೋದು ಅದಕ್ಕೆ ಪುಸ್ತಕಗಳಿಗೆ ತರಬೇಕು ನಾನು ಏನೋ ಕಾರಣದಿಂದ ಇದೆಲ್ಲ ಆಗತ್ತೆ ಅಂತ ಓದಿದ್ದಲ್ಲ ಚಿಕ್ಕಂದ ಓದ್ಕೊಂಡ್ಬಂದ್ಬಿಟ್ಟೆ ಕತೆ ಪುಸ್ತಕ ಇಲ್ಲ ಈಗ ನನಗೆ ನೋಡಿ ಎಷ್ಟು ಪುಸ್ತಕ ಇವೆ ಇವನ್ನೆಲ್ಲ ಓದಿ ತೀರ್ಸಕ್ಕೆ ಆಗೋದಿಲ್ಲ ಎಷ್ಟೋ ಓದಿದ ಪುಸ್ತಕಗಳೇ ಮತ್ತಮಾತು ಓದಿಸ್ ಓದಬೇಕು ಅನ್ನೋಷ್ಟು ಮನೋಹರವಾಗಿ ಬೇರೆ ಇರ್ತೀವಿ ಅದು ನನಗೆ ಕಾಲ ಹೋಗೋದೇ ಗೊತ್ತಾಗಲ್ಲ ಓದೋದು ಅದು ಏನು ತೋಚಿದ್ದನ್ನು ಬರೆಯೋದು ಇದರಲ್ಲಿ ಹಾಗೆ ಹಿಂದೆ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಪುಸ್ತಕಗಳ ಸ್ನೇಹ ನಮ್ಗೆ ಅತ್ಯಗತ್ಯವಾದದ್ದು ಎಲ್ಲ ಪುಸ್ತಕ ನಮಗೆ ಹಿಡಿಸತ್ತೆ ಅಂತಲ್ಲ ಆದರೆ ಹಿಡಿಸೋ ರೀತಿಯ ಪುಸ್ತಕಗಳನ್ನ ಹುಡುಕಿ ಅದನ್ನು ತೊಗೊಂಡೋಗಿ ಹೋಗಿ ಅದನ್ನು ಓದಬೇಕು ಸಮಾಧಾನವಾಗಿ ಓದಬೇಕು ನಮಗೆ ಸಮಯ ಇದೆ ಅದರಿಂದ ಅದು ಭಾಳ ಅಗತ್ಯವಾದದ್ದು ಅಂತ ನನಗೆ ಅನಿಸುತ್ತೆ ನನ್ನ ಸಮಯ ಆಯಿತು ನಾನು ಇಲ್ಲಿಗೆ ಬರುವಾಗ ಒಂದಿಷ್ಟು ಹೋದ್ ಸಲ ಬಂದಾಗ ಕೆಲವರು ಒಂದು ನಾಲ್ಕು ಸಿಡಿ ತಂದಿದ್ದೆ ಮತ್ತೊ ಬೇಕು ಮತ್ತೊ ಬೇಕು ಅಂತ ಮುಗಿದೋಗಿಡ್ತಾರೆ ಅದಕ್ಕೆ ಈ ಸಲ ಕೆಲವು ಸಿಡಿಗಳನ್ನು ತಂದಿದ್ದೀನಿ ಮತ್ತು ಕವನ ಸಂಕಲನಗಳು ಚಿಕ್ಕ ಚಿಕ್ಕ ಅವು ಹೆಚ್ಚು ಬೆಲೆ ಇದೆ ಅಲ್ಲ ಅದನ್ನು ಒಂದು ನಾಲ್ಕೈದು ಒಂದೊಂದು ಒಂದು ಮೂರು ನಾಲ್ಕು ಪುಸ್ತಕಗಳನ್ನು ನಾಲ್ಕೈದು ನಾಲ್ಕೈದು ಕಾಪಿ ತಂದಿದ್ದೀನಿ ಇಲ್ಲಿ ನನ್ನ ಪರಿಚಿತ ಕಿರಿ ಗೆಳಿ ಒಬ್ಬ ರಮೇಶ್ ನಾಯಕ್ ಅನ್ನೋ ಬರೋಕ್ಕೆ ಹೇಳಿದ್ದೆ ಬಂದಿದ್ದಾನೇನು ಅವ್ನು ಹೊರಗಡೆ ಇಟ್ಕೊಂಡಿರ್ಬೋದು ಬೇಕಿದ್ದವರು ಹಾಂ ಬಂದಿದ್ದಾರೆ ಇಲ್ಲಿದ್ದಾರೆ ನೀವು ಹೊರಗಡೆ ಕೂತ್ಕೋಬೇಕಾದಮೇಲೆ ಹಾಂ ಬೇಕಿದ್ದವರು ಅದನ್ನು ತೊಗೊಳ್ಬೋದು ನೋಡಿ ನಾವೇನು ಮಾಡಬೇಕು ಈ ನಂದು ಸಿಡಿ ಗಿಡಿ ಪುಸ್ತಕ ಬಿಟ್ಬಿಡಿ ಒಳ್ಳೊಳ್ಳೆ ಪುಸ್ತಕ ಇದು ಈಗ ಭಗವದೀತಾ ತಾತ್ಪರ್ಯ ಜೀವನ ಇಂಥ ಪುಸ್ತಕನ ನಮಗೆ ಹೊಂದ್ಕೊಳ್ಳೋದಲ್ಲ ಒಂದು ಎರಡು ಮೂರು ಕೊಡ್ಬೇಕು ನಾನು ಮಾಡಿದ್ದೀನಿ ಅದನ್ನೆಲ್ಲ ಯಾರು ಅದನ್ನು ಓದೋದಕ್ಕೆ ಅರ್ಹರಾಗಿರ್ತಾರೆ ಅಂತಂದ್ರೆ ಅಂಥವ್ರಿಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಇದೂ ಒಂದು ದೊಡ್ಡ ಸಂಸ್ಕೃತಿ ಪ್ರಸಾರದ ಕಾರ್ಯ ನನ್ನ ಕೆಲವು ಮಕ್ಕಳ ಸಿಡಿ ಬಂತು ಅದು ಭಾಳ ಖರ್ಚಾಯಿತು ಭಾಳ ಚೆನ್ನಾಗಿತ್ತು ಆದರೆ ಎಷ್ಟೋ ಜನ ಎರಡೆರಡು ಮೂರು ಮೂರು ತೊಗೊಳ್ಳೋರು ಯಾಕೆಂದರೆ ಪಕ್ಕದ ಮನೆ ಹುಡುಗರಿಗೆ ಮಕ್ಕಳಿಗೆ ಕೊಡು ಅವನು ಈ ಭಾಳ ಒಳ್ಳೆಯವ್ರ ನಮ್ಮ ಮಿಸ್ಸು ಏನು ಹೇಳಿದರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ ಪದ್ಯ ಇದೆ ಭಾಳ ಮಕ್ಕಳಿಗೆಲ್ಲ ಗೊತ್ತು ಆ ಪದ್ಯಗಳಲ್ಲ ಅದರಲ್ಲೇ ಇರೋದು ಅದು ಗೇರ್ ಗೇರ್ ಮಂಗಾಣವೆಲ್ಲ ಸೊ ಬೇರೆ ಮಕ್ಕಳಿಗೆ ಪ್ರೆಸೆಂಟ್ ಮಾಡೋದು ಅವ್ರು ಮಕ್ಕಳು ಕೇಳಿ ಖುಷಿ ಪಡ್ತದೆ ಮತ್ತು ಅದರಿಂದ ಬಾಯ್ಪಾಠ ಮಾಡ್ಕೊಂಬಿಟ್ಟು ಕನ್ನಡದ ಪದ್ಯ ಕನ್ನಡದ ಬಗ್ಗೆ ಪ್ರೀತಿ ಚಿಕ್ಕನಿಲ್ಲೆ ಬರುತ್ತೆ ಈಗ ಎಲ್ಲ ಕನ್ನಡದ ಪ್ರೀತಿಯನ್ನು ಇಂಗ್ಲೀಷ್ ಸ್ಕೂಲ್ಗಳಲ್ಲಿ ಎಳಸಾ ಇದ್ದಾರೆ ಮಕ್ಕಳಿಗೆ ಅಲ್ಲಿ ಕಾಂಪೌಂಡಲ್ಲೂ ಕೂಡ ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೋ ಮಾತಾಡಬಾರ್ದು ಹೀಗೆಲ್ಲ ಮಾಡಿದ್ರೆ ಮಾಡುವಿಂದ ಸ್ಕೂಲಲ್ಲೆಲ್ಲ ನಾವೆಲ್ಲ ಹೋಗೋಲ್ಲ ಗಲಾಟೆ ಮಾಡಿ ಎಲ್ಲ ಮಾಡಿ ಮಕ್ಕಳಿಗೆ ಅವು ಅಗಳ ಮಾತೃಭಾಷೆ ನಾಲ್ಗೆಯಿಂದ ಕಿತ್ಕೋತಿರ ನೀವು ಅಂತೇಳಿ ಆಮೇಲೆ ಅದೆಲ್ಲ ಸರಿ ಆಯ್ತು ಇರಲಿ ಈಗೆಲ್ಲ ಇಂಗ್ಲೀಷ್ ಕಡೆಗೆ ಮಕ್ಕಳನ್ನು ದಬ್ತಾಯಿದ್ದು ಇಂಗ್ಲೀಷ್ ಬೇಕು ನಮಗೆ ಗಟ್ಟಿಯಾದ ಇಂಗ್ಲೀಷೇ ಬೇಕು ಬರೀ ಏನೋ ಒಂದು ಬಟ್ಲರ್ ಇಂಗ್ಲೀಷ್ ಅಲ್ಲ ಶೇಕ್ಸ್ಪಿಯರ್ನನ್ನು ಓದಿ ಅರ್ಥ ಮಾಡ್ಕೊಳ್ಳೋವಂಥ ಇಂಗ್ಲೀಷು ಡಬ್ಲ್ಯೂ ಬಿ ಏಟ್ಸನ್ನು ಟಿ ಎಸ್ ಎಲೇಟನ್ನು ಓದಿ ಅರ್ಥ ಮಾಡ್ಕೊಳ್ಳೋವಂಥ ಗಟ್ಟಿಯಾದ ಇಂಗ್ಲೀಷ್ ಬೇಕು ಇಂಗ್ಲೀಷ್ ಕಲಿಯೋಣ ಇಂಗ್ಲೀಷ್ ಬೇಕೇ ಬೇಕು ಅದು ಇಡೀ ಪ್ರಪಂಚಕ್ಕೆ ನಮಗೆ ಒಂದು ಕಿಂಡಿ ಇದ್ದಾಗೆ ಅದನ್ನು ಅಲ್ಲಗಳಿಯೋದು ಮೂರ್ಖತನ ಆದರೆ ಇನ್ನು ಹಿಂದಿನೂ ಕಲಿಯಬೌದು ಸಂಸ್ಕೃತ ಕಲಿ ಆದರೆ ಕನ್ನಡವನ್ನು ಬಲಿ ಕೊಟ್ಟು ಅಲ್ಲ ನಮ್ಮ ಮಾತೃಭಾಷೆ ಅದು ನಾವು ಒಂದು ಸೀನೋದು ಆಕಳ್ಸೋದು ಉಸಿರಾಡೋದು ಎಷ್ಟು ಸಹಜ ಅಷ್ಟು ಸಹಜ ಮಾತೃಭಾಷೆ ಯಾರೋ ಹುಡುಗ ತನ್ನ ಪ್ರೀತಿಯ ಹುಡುಗಿಗೆ ಆತ್ಮೀಯವಾದ ಒಂದು ಪತ್ರವನ್ನು ಬರೀಬೇಕು ಅಂತಂದರೆ ಅವನು ತನ್ನ ಮಾತೃಭಾಷೆನೇ ಬರೀಬೇಕು ಎಷ್ಟೇ ಕಲ್ತಿರಲಿ ಇಂಗ್ಲೀಷ್ ಏನೇ ಇರಲಿ ಅದರಲ್ಲಿ ಈ ಭಾಷೆಗೆ ಚಿಕ್ಕಂದಿನಲ್ಲೇ ಕಲಿತ ಭಾಷೆಗೆ ಸಹಜವಾಗಿರ್ತಕ್ಕಂಥ ಉದ್ಗಾರಗಳು ಮತ್ತೊಂದು ಇದು ಆ ಅವೆಲ್ಲ ಸಿಗೋದಿಲ್ಲ ಹೀಗೆ ಮಾತೃಭಾಷೆ ಭಾಳ ಅಮೂಲ್ಯವಾದ ಒಂದು ಆಸ್ತಿ ಇದ್ದಾಗೆ ಅದನ್ನು ಕಾಪಾಡ್ಕೋಬೇಕಾದ್ರೆ ಕನ್ನಡದ ಪುಸ್ತಕಗಳನ್ನ ನಾವು ಚೆನ್ನಾಗಿರೋದು ನಮಗೆ ಚೆನ್ನಾಗಿದೆ ಅನಿಸಿದ್ದನ್ನು ಕೊಳ್ಳಬೇಕು ಶಕ್ತಿ ಇದ್ದರೆ ಹೆಚ್ಚುಕೊಂಡು ಇನ್ನೊಬ್ಬರಿಗೆ ಕೊಡಬೇಕು ಓದಿಸ್ಬೇಕು ಈ ಥರ ಎಲ್ಲ ನಾವು ಕೂಡ ಒಂದು ಸಂಸ್ಕೃತಿ ಪ್ರಸಾರ ಕಾರ್ಯವನ್ನು ಒಂದು ಮಿತವಾದ ರೀತಿಯಲ್ಲಿ ಮಾಡ್ತಾ ಹೋಗ್ಬೋದು ಹಾಗೆ ಎಲ್ಲಿ ಆಗುತ್ತೆ ಇಂಥದ್ದೆಲ್ಲ ನಾನು ಹೊರಗಡೆ ಅಮೆರಿಕಾದಲ್ಲೆಲ್ಲ ನೋಡಿದ್ದೀನಿ ಅಲ್ಲಿ ಈ ಥರದ್ದೆಲ್ಲ ನಡೆಯುತ್ತೆ ಹಾಗಾಗೇನೇ ಅಂತ ಕಾಣುತ್ತೆ ಬಹುಶಃ ಅವರು ಅನೇಕ ವಿಷಯಗಳು ನಮಗಿಂತ ಒಂದೆರಡು ಹೆಜ್ಜೆ ಮುಂದಿದ್ದಾರೆ ಲೌಕಿಕ ವಿಷಯಗಳಲ್ಲಿ ಅಲ್ಲಿ ಎಷ್ಟೋ ಜನ ರಿಟೈರ್ಡ್ ಆದವರು ಆಮೇಲೆ ಫ್ರೀಯಾಗಿ ಹೋಗಿ ಬೇರೆ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಾರೆ ಟೀಚರ್ಸ್ ಆಗಿದ್ದವರು ಫ್ರೀಯಾಗಿ ಈ ಥರದ್ದೆಲ್ಲ ಅಲ್ಲಿ ನಾನು ನೋಡಿದ್ದೀನಿ ಇಲ್ಲಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಇಲ್ಲಿ ಅಷ್ಟೇ ಹೆಚ್ಚಾಗಿ ಕಾಣಲ್ಲ ಏನೋ ಬಂತು ಇಲ್ಲಿಗೋ ಬಂತು ಮಾತು ವಿಷಯ ಬಿಟ್ಟು ಅಂತೂ ಇವನ್ನೆಲ್ಲ ಕೊಳ್ಳಬೇಕು ನಾವು ನಾವು ಕೇಳಬೇಕು ನಮ್ಮ ಕಾಲಹರಣಕ್ಕೂ ಅನುಕೂಲವಾಗುತ್ತೆ ಮತ್ತು ಅದರಿಂದ ನಮ್ಮ ತಿಳುವಳಿಕೆ ಹೆಚ್ಚುತ್ತೆ ಅಂದ ಪಡುವ ಶಕ್ತಿ ಹೆಚ್ಚುತ್ತೆ ಅದನ್ನು ಬೇರೆಯವ್ರಿಗೂ ಕೊಡಬೇಕು ಹಾಗೆ ಮಾಡೋದ್ರ ಮೂಲಕವಾಗಿ ನಾವು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ ಇಷ್ಟೊತ್ತು ಎಷ್ಟೋ ಜನಕ್ಕೆ ಬೋರಾಗಿದೆ ನಂಗೆ ಗೊತ್ತು ಯಾರು ಹೇಳಲ್ಲ ಆದರೂ ಕೂತು ಕೇಳ್ತಾಯಿದ್ದೀರಿ ಅದಕ್ಕೆ ಹಿಂದೊಂದು ಸಲ ನಾನು ಇಲ್ಲೇ ಹೇಳಿದ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ ಶೇಕ್ಸ್ಪಿಯರ್ನ ಎಂಟನೇ ಹೇಂದ್ರಿ ನಾಟಕದಲ್ಲಿ ಒಂದು ಮಾತು ಬರುತ್ತೆ ಅದೇವಾಗ ನಾಟಕ ಮುಗಿದೋಯ್ತು ನಾಟಕ ಮುಗಿತು ಅಂತ ಜನ ಎಲ್ಲ ಎದ್ರು ಹೊರಡ್ತಾ ಇದ್ದಾರೆ ಸೀಟ್ ಬಿಟ್ಟು ಆವಾಗ ಸೈಡ್ ವಿಂಗಿಂದ ಒಂದು ಒಂದು ಕೋಡಂಗಿ ಥರದ್ದು ಒಬ್ಬ ಕುಳ್ಳ ಓಡ್ಬರ್ತಾನೆ ಒಂದು ಕುಳ್ಳ ಪಾತ್ರ ಇಂಥದ್ದು ಇಟ್ಕೊಂಡಿರ್ತಾರೆ ನಾಟಕಗಳಲ್ಲಿ ಸರ್ಕಸ್ನಲ್ಲಿ ಎಲ್ಲ ನಗ್ಸಕ್ಕೆ ಓಡಿ ಬರುತ್ತೆ ಸೈಡ್ ವಿಂಗ್ ಒಂದು ಎಲ್ಲರಿಗೂ ಕೂತ್ಕೊಳ್ಳಿ 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 ಇನ್ನೂ ನಾಟಕ ಮುಗಿದಿಲ್ಲ ನಮಗೆ ಇದೇನಿದು ನಂತರ ಜನ ಅಲ್ಲಲ್ಲೇ ಕೂತ್ಕೊಳ್ತಾರೆ ಅದು ಹೇಳುತ್ತೆ ಅದು ಹೇಳೋಕೋ ಮುಂಚೆ ಒಂದು ವಿಷಯ ಹೇಳಬೇಕು ಶೇಕ್ಸ್ಪಿಯರ್ ನಾಟಕ ಬರೆದಿದ್ನಲ್ಲ ಅವ್ನು ನಾಟಕದಲ್ಲಿ ಪಾತ್ರನ ವಹಿಸ್ತಾ ಇದ್ದ ನಾಟಕದಲ್ಲಿ ಪಾತ್ರ ವಹಿಸಿದ್ರೆ ಸಿಗೋ ದುಡ್ಡು ನಾಟಕ ಬರೆದಿದ್ದಕ್ಕೆ ಸಿಗ್ತಾ ಇರಲಿಲ್ಲ ಅವಾಗ ಶೇಕ್ಸ್ಪಿಯರ್ನಿಗಿರೋ ಕೀರ್ತಿ ಅದೆಲ್ಲ ಆವಾಗ ಅವನಿಗೆ ಆಗಲೇ ಇತ್ತು ಗೊತ್ತಿತ್ತು ಅಂತಂದಲ್ಲ ಅವನು ನಾಟಕದಲ್ಲಿ ಭಾಳ ದೊಡ್ಡ ಪಾತ್ರವಹಿಸಿದ ಹೆಸರಾದವ್ರನ್ನ ಕಂಡು ಹೊಟ್ಟೆ ಕಿಚ್ಚುಪಟ್ಟುಕೊಳ್ಳೋ ಹಾಗಿದ್ದ ಆದರೆ ಇವತ್ತು ಅವನು ಕಂಡು ಯಾರೂ ಹೊಟ್ಟೆ ಕಿಚ್ಚುಪಿಟ್ಕೊಳ್ಬೇಕು ಅಷ್ಟು ಅವನು ಪ್ರಸಿದ್ಧಿ ಬೆಳೆದಿದೆ ಇರಲಿ ಅವನು ನಾಟಕ ತಾನು ಬರ್ಕೊಟ್ಟಿರ್ತಿದ್ನಲ್ಲ ಆ ನಾಟಕ ಆಡುವಾಗ ಸೈಡ್ ವಿಂಗ್ನಲ್ಲಿ ನಿಂತ್ಕೊಂಡು ಜನಗಳನ್ನ ಆಡಿಯನ್ಸ್ ಮೇಲೆ ಕಣ್ಣಾಡಿಸ್ತಾ ಇದ್ದ ಹೇಗೆ ರಿಯಾಕ್ಟ್ ಮಾಡ್ತಾರೆ ಇವರು ನನ್ನ ನಾಟಕಕ್ಕೆ ನನ್ನ ನಾಟಕದ ಮಾತುಗಳಿಗೆ ಅಂತ ಆ ನಾಟಕ ನಡೀತಿರುವಾಗ ಶೇಕ್ಸ್ಪಿಯರ್ನಿಗೆ ಗೊತ್ತಿತ್ತು ತವನೇ ಬರ್ತಾನಲ್ಲ ಈಗ ಬರುತ್ತೆ ಈಗ ಈಗ ಒಂದು ನಾಲ್ಕು ಸಾಲು ಆ ಸಾಲು ಕೇಳ್ತಿದ್ದಾಗೆ ಜನ ಎಲ್ಲ ಹೋ ಅಂತ ಕೂತ್ಕೊಂಡು ಚಪ್ಪಾಳೆ ಹಾಕ್ತಾರೆ ಅಂತ ನಿರೀಕ್ಷೆ ಮಾಡ್ತಿದ್ದರೆ ಪಾತ್ರ ಸಾಲುಗಳನ್ನು ಮಾತಾಡೋದು ಮುಂದಕ್ಕೆ ಹೋಗೋದು ಏನೂ ಸಭೆಯಿಂದ ಪ್ರತಿಕ್ರಿಯೆ ಇಲ್ಲ ನೋಡೋಲ್ಲ ಅವ್ನು ಹಣೆಹಣೆ ಚೆಚ್ಚಿಕೊಳ್ಳು ಎಂಥವ್ರಿಗೆ ಬರೆದಿದ್ದೀನಿ ನಾನು ಯಾರು ಇದಕ್ಕೆ ರಿಯಾಕ್ಟ್ ಮಾಡೋದಿಲ್ವಲ್ಲ ಅಂತ ಹೀಗೆ ಎನ್ ಸಿ ಅವನಿಗೆ ಒಂಥರ ಈ ಜನಗಳಿಗೂ ನಾನು ಒಂದು ಪ್ರತಿಯಾಗಿ ನನಗೆ ತೋರಿಸಿದ ವಾಸನಿಕ ಪ್ರತಿಯಾಗಿ ನಾನು ಒಂದು ಏನೋ ಅಂತೂ ಒಂಚೂರು ಅವರಿಗೆ ಒಂದು ಸಣ್ಣ ಶಿಕ್ಷೆ ಕೊಡಬೇಕು ಅಂತ ಅನಿಸುತ್ತೇನು ಅವನು ಹೆನ್ರಿ ಏಟ್ ನಾಟಕದಲ್ಲಿ ಕಡೆಯಲ್ಲಿ ಈ ಕೋಡಂಗಿ ಬಾಯಲ್ಲಿ ಆ ಮಾತನ್ನು ಹೇಳಿಸ್ತಾನೆ ಶೇಕ್ಸ್ಪಿಯರ್ದೇ ಮಾತದು ಅದು ಹೇಳುತ್ತೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಕೇಳಿ ಇಟ್ ಈಸ್ ಟೆನ್ ಟು ಒನ್ ದಿಸ್ ಪ್ಲೇ ಕೆನ್ ನೆವರ್ ಪ್ಲೀಸ್ ಆಲ್ ದಟ್ ಆರ್ ಹಿಯರ್ ಹತ್ತು ಒಬ್ಬ ಈ ನಾಟಕ ಸರಿಯಾಗಿ ನೋಡಿರ್ಬೋದು ಇಟ್ ಈಸ್ ಟೆನ್ ಟು ಒನ್ ಡಿಸ್ಪ್ಲೇ ಈ ನಾಟಕ ಕ್ಯಾನ್ ನೆವರ್ ಪ್ಲೀಸ್ ಆಲ್ ದಟ್ ಆರ್ ಹಿಯರ್ ಇಲ್ಲಿರೋರಿಗೆಲ್ಲ ಸಂತೋಷ ಕೊಟ್ಟಿದ್ದರಿಂದ ನಾನು ಕೂಡ ಏನು ಭಾವಿಸಿಲ್ಲ ಯಾಕೆಂದರೆ ಸಮ್ ಕಮ್ ಟು ಟೇಕ್ ದರ್ ಈಸ್ ಎಷ್ಟೋ ಜನ ನಾಟಕಕ್ಕೆ ಬರೋ ನಾಟಕ ನೋಡೋಕಲ್ಲ ಅಲ್ಲಿ ಹೊರಗಡೆ ಎಲ್ಲಿದ್ದರೂ ಕೂಡ ಏನೋ ಗಲಾಟೆ ದಾನ್ಲೆಗದ್ಲ ಏನೋ ಲೌಕಿಕ ಇದು ಪರದಾಟಗಳು ಮನೇಲಿ ಇಲ್ಲಿ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರಾಮಾಗಿರೋಣ ಅಂತ ಸಮ್ ಕಮ್ ಟು ಟೇಕ್ ದರ್ ಈಸ್ ಆ್ಯಂಡ್ ಸ್ಲೀಪ್ ಎನ್ ಆ್ಯಕ್ಟರ್ ಟು ಮನೇಲಿ ಏನು ತೊಂದರೆ ಇರುತ್ತೋ ಗೊತ್ತಿಲ್ಲ ಏನು ತಿಗಣಿಯೋ ಸೊಳ್ಳೆಯೋ ಅಥವಾ ಮದ್ ಮದ್ದಿದ್ದಕ್ಕಿಂತ ಕಿಟಾರನ ಕಿರ್ಚುಕೊಂಡಿದ್ದು ಬಿಡೋ ಮಗುನು ಇದೆಲ್ಲ ಈ ರಗಳಗಳಿಂದ ತಪ್ಪಿಸ್ಕೊಂಡು ಎಲ್ಲರೂ ಒಂದು ಅಂಕ ನಿದ್ದೆ ಮಾಡೋಣ ಅಂತ ಬಂದಿರ್ತಾರೆ ಕಮ್ ಟು ಟೇಕ್ ದಿ ಸಮ್ ಕಮ್ ಟು ಟೇಕ್ ರೀಸ್ ಆ್ಯಂಡ್ ಸ್ಲೀಪ್ ಎನ್ ಆ್ಯಕ್ಟರ್ ಟು ಆದರೆ ಅಂಥವ್ರಿಗೆ ಬಟ್ ದೋಸ್ ಐ ಫಿಯರ್ ಯು ಹ್ಯಾವ್ ಫ್ರೈಟ್ ಆ್ಯಂಡ್ ವಿತ್ ಅವರ್ ಟ್ರಂಪೆಟ್ಸ್ ಆದರೆ ಅಂಥವ್ರು ಕ್ಷಮಿಸ್ಬೇಕು ಅವ್ರು ನಿದ್ದೆ ಮಾಡ್ತಿದ್ದಾಗಲೇ ಏನೋ ನಾವು ಈ ನಾಟಕ ಸಲುವಾಗಿ ಬಜಾಬಜು ಅಂತ ಎಲ್ಲ ಬಾರಿಸ್ಬಿಟ್ಟಿದ್ವಿ ಅವರು ನಿದ್ದೆ ಎಲ್ಲ ಹಾರೋಯತಾ ಏನೋ ಅಂಥವ್ರು ಇಲ್ಲಿ ಬಂದು ನಿದ್ದೆ ಮಾಡ್ತಾ ಇದ್ದವರು ಎಬ್ಬಿಸಿದ್ದಕ್ಕೆ ನಮಗೆ ಕ್ಷಮಿಸ್ಬೇಕು ನಮಸ್ಕಾರ ಅಂತ ಹೇಳಿ ಹೊರಟೋಗಿರ್ತದೆ ಅಂದರೆ ನಂಗೆ ಗೊತ್ತು ನೀವೆಲ್ಲ ಈ ನಾಟಕ ನೋಡಿಲ್ಲ ಅಂತ ಒಂದು ತಾನು ಹೇಳಬೇಕು ಅವ್ರಿಗೆ ಹೇಳಿದೆ ಅವನಿಗೆ ಸಮಾಧಾನ ಇಲ್ಲ ನನಗೂ ಗೊತ್ತಾಗಿದೆ ಆ ಥರ ಆ ಶೇಕ್ಸ್ಪಿಯರ್ನಂತೂ ಅವನಿಗೆ ಆಗೋಯ್ತು ಅಷ್ಟು ದೊಡ್ಡವನಿಗೆ ಆದರೆ ನನ್ನಂಥ ಸಾಮಾನ್ಯನಿಗೆ ಏಕಶ್ಚಿತನಿಗೆ ನೀವು ಬಂದವರು ಯಾರೂ ಎದ್ದು ಹೋಗದೆ ಇಲ್ಲಿ ಕೂತು ದಾಕ್ಷಿಣ್ಯದಿಂದಲೋ ಮತ್ತೊಂದು ಕೂತು ಎಲ್ಲ ನನ್ನ ಮಾತು ಕೇಳಿದಿರ ನಿಮ್ಮ ಪ್ರೀತಿಗೆ ಮತ್ತು ಈ ವಿಷಯಗಳ ನಿಮಗಿರ್ತಕ್ಕಂಥ ಆಸಕ್ತಿಗೆ ನಾನು ನಮಸ್ಕಾರ ಮಾಡ್ತೀನಿ ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆಯಿಂದ ಒಂದು ವಾರ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರಿಂದ ಭಗವದ್ಗೀತಾ ವ್ಯಾಖ್ಯಾನ ಸರಣಿ ಮುಂದುವರಿಯುತ್ತೆ ನಾಳೆಯಿಂದ ತುಂಬ ಉತ್ತಮವಾದ ಉಪನ್ಯಾಸವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರಿಂದ ಕೇಳಿದ್ದೀವಿ ಆಧುನಿಕ ಕನ್ನಡ ಕಾವ್ಯದ ಇತಿಹಾಸದಲ್ಲಿ ಡಿ ವಿ ಜಿ ಅವರ ಸ್ಥಾನ ಮತ್ತು ವಿಶಿಷ್ಟತೆ ಕುರಿತು ತುಂಬ ಒಳ್ಳೆಯ ಅವಲೋಕನ ನೀಡಿ ಉಪನ್ಯಾಸವನ್ನು ಆರಂಭ ಮಾಡಿದರು ಮತ್ತು ಭಾವನಾತ್ಮಕ ಕಾವ್ಯ ಪ್ರಸ್ಥಾನ ಚಿಂತನ ಪ್ರಧಾನ ಕಾವ್ಯ ಪ್ರಸ್ಥಾನ ಇವುಗಳ ಪರಾಮರ್ಶನೆ ಮಾಡಿದರು ಬೇಂದ್ರೆ ಕುವೆಂಪು ಪುತಿನ ಅವರ ಸುಂದರ ಕವನಗಳನ್ನು ಹಿನ್ನೆಲೆಯಾಗಿ ಪ್ರಸ್ತಾವ ಮಾಡಿದರು ವಿ ಜಿ ಅವರ ನಿವೇದನದ ಪ್ರಸಿದ್ಧ ಪದ್ಯದ ವ್ಯಾಖ್ಯಾನ ಮಾಡಿದರು ಗೀತಾ ತಾತ್ಪರ್ಯ ಕೃತಿಯ ವೈಶಿಷ್ಟ್ಯವನ್ನು ಕುರಿತು ಹೇಳಿದರು ಮುಂಕುತಿಮ್ಮನ ಕಗ್ಗದ ಕಾವ್ಯತಂತ್ರ ಕುರಿತು ಬಹಳ ಸ್ವಾರಸ್ಯವಾಗಿ ಅರ್ಥಪೂರ್ಣವಾಗಿ ಹೇಳಿದರು ಶೃಂಗಾರ ಮಂಗಲಂ ಇದರ ರಚನಾ ವಿನ್ಯಾಸದ ವಿಸ್ತೃತ ಪರಿಚಯ ಮಾಡಿಕೊಟ್ರು ವನದ ಕೆಲವು ಶ್ರೇಷ್ಠ ಕವನಗಳ ಉಲ್ಲೇಖ ಮಾಡಿ ವ್ಯಾಖ್ಯಾನ ಮಾಡಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಕಡೆಯಲ್ಲಿ ಪುಸ್ತಕಗಳ ಸ್ನೇಹ ನಮ್ಮ ಜೀವನವನ್ನು ಎಷ್ಟು ಸುಂದರವಾಗಿಸತ್ತೆ ಅನ್ನೋದನ್ನು ಕುರಿತು ಹೇಳಿದ್ರು ಇದು ನಾವೆಲ್ಲ ಮನನ ಮಾಡಬೇಕಾದ ಸಂಗತಿ ಅಂತ ನನಗೆ ಅನಿಸತ್ತೆ ತುಂಬ ಸುಂದರವಾದ ಉಪನ್ಯಾಸಕ್ಕಾಗಿ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಭಟ್ಟರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ